ನೀನು ಕಪಾಲ ಸಿಡ್ದೋಗ, ನೀನು ವಡ್ಲು ಸೇದೋಗ, ಒಸಿ ನಂಗ್ ಬೇಕಾಗಿತ್ತು. ನಿನಗ್ ಸಿಡ್ಲೋಡಿಯ, ನಿನ್ ಸೊಲ್ಲ ಅಡಗೋಗುರ, ನಿನ್ ಸದ್ದಡ್ಗ, ನಿನ್ ಮಕ ಮಸಿ ತಿಕ್ಕೋ, ನಿನ್ ಗಂಟು ಬಟ್ಟೆ ಕಟ್ಕೊಂಡು ಹೋಗ, ನಿನ್ ಗರ ಬಡಿಯ, ನಿನಗ್ ಬೆರಗ್ ಬರ, ಹೋಗ್ರ ಮನೆ ಮುರ್ಕ್ ನನ್ ಮಕ್ಳ. ನೀನ್ ಅಡಗೋದ ಅಂತ ದೇವ ಸುದ್ದಿ ಮುಟ್ಟೋದು, ನಿನ್ ಕಣ್ ಕಾಲ್ ಮುರ್ದೋಗ, ನಿಮ್ ಕೈ ಕಾಲ್ ಬಿದ್ದೋಗುರ, ನಿಮ್ ಕರ್ಲು ಕತ್ರಸೋಗುರ. ನಿನ್ ಕಣ್ಣಿಗೇನಕ್ಕೊಂಡಿದ್ದ, ನನ್ ಮಗನ ಇದ್ನೆ ಗಾನ ಪಡ್ಕೊಂಡ್ ಕುಂತ್ಬಿಟ್ನೆ, ನಿಮ್ ಕೈ ಬಿದ್ದೋಗುರ, ಕಳ್ಳನ್ ಗುಟ್ ನನ್ ಮಗ್ನೆ, ದೇವರ್ಸಿ ನನ್ ಮಕ್ಳ, ನನ್ ಮರು ಮಕ್ಳ. ನಿಂಗೆಲ್ಲೂ ಜಾಗನೇ ಇರ್ಲಿಲ್ವೇನೋ, ಇಲ್ಲೇ ಆಗ್ಬೇಕಿತ್ತೆ, ಅಸ್ನಾಗದೆ ಅಂತ ಬಂದ್ಬಿಟ್ನೇನೋ. ನಾನು ಎಷ್ಟು ಅಂತ ಹೋಗಿಲ್ಲಿ ನನ್ ಮಗ್ನ ಇಕ್ಳಿಗೆ, ನನಗೂ ಸಾಕಾಗೋಯ್ತು ಹೋಗತ್ತಗೆ. ಯಾಕೆ ರಾತ್ರಿ ತಿಂದಿದ್ ಸಾಲಿಲ್ವ ನಿಂಗೆ? ಅಯ್ಯ ದಾಟ್ಬಿಡ್ತಿದೆ, ತುತ್ತು ಯಾರೋ ಮಾಟ ಮಾಡ್ಸಾಕ್ಬಿಟ್ಟವ್ರೆ, ಈ ಸಲ ಯಾರನ್ನ ಹೊತ್ಕ ಓದೋದ ಕಾಣೆ. ತಡೆಯಪ್ಪ ಕುಳೆಗಳೇ ಚುಚ್ಚಿಬಿಟ್ಟವು. ಬಾ ಬರಸ್ ಮೇಲೆ ತಲೆ ತಿರುಗ್ರ ಅಪ್ಪ ಅಂತ ಬೀಳ್ತೀಯ. ಹಾಳಾದ ಹೋಗೆ, ಏನು ಕಾಣಿಸೋಲ್ತು, ಒಸಿ ನಿಧಾನಕ್ಕೆ ತೊಳಿ. ನಿಮ್ಮವ್ವ ಬಂದ್ರೆ ಒಂಗ್ಳು ಅಂತಾಳೆ, ತೋಟಕ್ಕೆ ಹೋಗಳೆ, ಈಗಲ್ಲಿ ಬಂದಳು. ಯಾವ್ದು ಸೋಪು ಇಷ್ಟೊಂದು ಗಮ್ ಅಂತದೆ? ಮೈಸೂರು ಸಣ್ಣಕ್ಕ ನಾಕೋ. ಹಂಗೆ ನಮ್ಮವ್ವಂಗೆ ಮಟ್ವಾಗಿ ಬೆಂತಿಕೋಗ್ ಬರಲ್ದು, ಒಸಿ ಬೆಂತಿಕೋಗು. ನೋಡ್ದ ಹುಡ್ಗನ, ನನ್ ಗಂಡನ್ ಕೇಳ್ಕೊಂಡ್ ಬರ್ತೀನಿ ಇರು. ನೀನು ಸರಿ ಕಣೆ ಇದ್ಲೆ, ನಾನೇ ಸೌದೆ ಇಲ್ದೆ ಹಸಿ ಸುಲ್ಗೆ ಮಟ್ಟೆ ಕಾಯಕ್ಕೆ ನೀರ್ ಕಾಯಿಸಿದೀನಿ. ಆಯ್ತಿರಮ್ಮ, ಒಂದ್ ಚಮ್ ನೀರಿಗೆ ಯಾಕಂಗ ಆಡ್ತೀಯ? ಏ ತಗಳ, ಇದನ್ನ ಇತ್ತಂದಿದ್ದೆ ಎಲ್ಲ ಅರ್ಧೋಗದ. ಒಳಗಡೆ ಹಾಕಳ ಚಡ್ಡಿಯ, ಯಾವನ್ ಲೈಣಕ್ ನೋಡಕ್ ಬಂದನು? ಮೊದ್ಲು ಕುಳ್ಳ ಇಂತಕ್ ಹೋಗಿ ಗರಿ ತಂದು ನೆರಕೆ ಕಟ್ಟು. ಅಲ್ಲೋಡು ಕಿತ್ತು ಊರ್ ಬಾಗ್ಲಾಗೈತೆ, ನಿಮ್ ಅಕ್ಕ ಸ್ನಾನ ಮಾಡ್ದೆ ಕುಂತವಳೆ. ಸರಿ ಸರಿ, ಏನ್ ಲಲ್ಲೆ ಹೊಡಿತಿದ್ನೇನೆ ಅವಳ ಜೊತೆ. ಒಳ್ಳೆ ಕತೆ ಆಯ್ತು ನಮ್ದು ಯಾವಾಗ. ಮೊದ್ಲಂಗಲ್ಲ, ಅಣ್ಣಂಗೆ ಡೈಲಿ ಸ್ನಾನಕ್ಕೆ ಬಿಸಿನೀರ್ ಇರ್ಬೇಕು. ಉರಿ ಬಿಸ್ಲು ಆದ್ರೂ ಸರಿ, ಜಡಿ ಮಳೆ ಆದ್ರೂ ಸರಿ, ಕೇಳಿಸ್ತೋ. ಅಗಳ ಯಾರ್ ಬಟ್ಟೆ ಒಗ್ದವ್ರು? ನಿಧಾನಕ್ಕಲ್ವೇ ಹೊಸ್ಕಾಕೋದು, ಗುಂಡಿನೇ ಹೊಡೆದೋಗದೆ. ವಾಷಿಂಗ್ ಮಿಷಿನ್ ತಂದ್ಕೊಡೋಣ, ನಾನೇ ಹೋಗಿತ್ತೀನಿ. ಗುಂಡಿನೂ ಕೀಳ್ವಲ್ತು, ಕೋಳೇನು ಹೋಗ್ವಲ್ತು. ಅದ್ಯಾವ ಮಹಾ ಬಿಡು ಮಗ, ತರೋಣ. ಆದ್ರೆ ಈಗಲ್ಲ, ನಿನ್ ಕೈ ಸೇದೋಗ್ ಮೇಲೆ. ಈಗ ತಮ್ ಬಾಯಿಲ್ ಬಂದಿದ್ದು ಅಮೃತವಾಣಿನೋ? ತಾಯೇ ಮೊದಲ ಬೈಗುಳದ ಗುರು. ಯಾರಿಗೋ ಅದೇನ್ ನಡ್ಕೋತಿದೆ ಮೂದೇವಿ, ಮಟ್ವಾಗ ಕುಕ್ರು ಬಡಿದ? ಹೇಳಿ ಬಿಡ, ಬಿಡವಾ, ನೋಯ್ತದೆ. ಈಗಲ್ಲ ಮಗಳೇ ನೋಯ್ಯೋದು, ಯಾವ ನಾರ ಹುಡ್ಗನ್ ನೋಡಿ ಅಲ್ಕಿಸ್ಕೊಂಡು ಮಾತಾಡ್ತಾ ನಿಂತಿರೋದ್ನ ನಾನ್ ನೋಡಿ ಒಳಸುಂಡಿ ಕಂಡೋಡಿತೀನಿ ನೋಡು, ಆವಾಗ ನೋಯ್ಯೋದು. ಮನ್ಷಿನ ಟೈಮ್ ಆಯ್ತು, ಕಾಸಿದ್ರೆ ಕೊಡು. ಕಾಸತ್ತೆ ಕಾಸು, ಕಾಸೇನ್ ಆಕಾಶದ ಉದುರುತ್ತೆ, ಅವ್ವ ಮಗಳು ಕಾಸೇ ಉಟ್ಬಿಟ್ಟಿದ್ರಿ. ಸರಿ ಸರಿ, ನೀನ್ ಮಟ್ವಾ ಕುಂತ್ಕೋ, ಉದ್ರಕೊಂಬಿಟ್ಟಿ. ನೆಲ ನೋಡ್ಕೊಂಡು ಹೋಗ್ಬೇಕು, ನೆಲ ನೋಡ್ಕೊಂಡು ಬರ್ಬೇಕು, ತಿಳಿತೆ? ನೆಲ ನೋಡ್ಕೊಂಡೆ ಹೋಗ್ತೀನಿ ಬಿಡವ್ವ, ಕಾಸ್ಗೆ ಸಿಕ್ಕಿದ್ರೆ ಅಪ್ಪಂಗೆ ತಂದು ಕೊಡ್ತೀನಿ. ಇದಕ್ಕೇನ್ ಕಡಿಮೆ ಇಲ್ಲ, ಒಸಿರೆ ರಬ್ಬರ ಕೊಟ್ಟನು, ರೊಟ್ಟಿ ತಟ್ಟಿನಿ ತಿನ್ಕೊಂಡೋಗು, ಹಂಗೆ ಹೋಗ್ಬಿಡ್ಬೇಡ. ಇವತ್ತು ಖರ್ಚಿಗೆ ಕಾಸಾಯ್ತು.
ಟೈಮ್ ಬೇರೆ ಆಯ್ತು ನೋಡು ಗುರು, ಏನೋ ಅಡ್ಜಸ್ಟ್ ಮಾಡ್ಕೋ ಗುರು. ನೋಡ್ ರಾಜ, ಎಲ್ಲ ದಿನಾನು ಒಬ್ಬಿಟ್ಟೆ ತಿನ್ನಕ್ ಅದೀತೆ, ಒಂದೊಂದ್ ದಿನ ಒಣಕುಲ್ ರೊಟ್ಟಿನೂ ತಿನ್ಬೇಕು, ಏನೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಗುರು. ಅದು ಅಲ್ದೆ ಸಿದ್ದಣ್ಣ ಬಡವ, ಪಾಪ ಹಾಲ್ ಮರಿನ ಅವ್ನ ಜೀವನ ನಡಿಬೇಕು, ಏನೋ ಸ್ವಲ್ಪ ದಯ ತೋರ್ಸು ಗುರು. ಇದು ಯಾಕೋ ಆಗ ಕೆಲ್ಸ ಅಲ್ಲ ಗುರು. ಸಿದ್ದಣ್ಣ, ಯಾಕೋ ಸದ್ಯಕ್ಕೆ ನಮ್ಮ ಇರೋಗ್ ಮೂಡಿಲ್ಲ, ನನಗ್ ಬೇರೆ ಕಾಲೇಜಿಗೆ ಟೈಮ್ ಆಯ್ತು. ನೀನೊಂದ್ ಕೆಲ್ಸ ಮಾಡು, ನಮ್ಮ ಅಪ್ಪ ಬರ್ತಾನೆ ಅವನ್ ಕಾಲೇ ಬುಡ್ಸ್ಕೋ. ನಾನು ಎಂದರೆ ಭೋಜ ಎಂಬುವನು ದಾಸೇಗೌಡನ ಮಗನಾಗಿದ್ದು ನನ್ನ ಜಾಗಟ್ಟೆ ಮೇಲೆ ಪ್ರಮಾಣ ಮಾಡುವುದೇನೆಂದರೆ, ಮುಧೋರಿ ಮಂಡಣ್ಣನ ಮಗನಾದ ರಾಜು ಆದ ನಾನು ನನ್ನ ಪ್ರೀತಿಯ ಕೋಣದ ಹೆಸರಿನಲ್ಲಿ ಪ್ರಮಾಣಿಸುವುದೇನೆಂದರೆ, ಸೊಂಬಯ್ಯನ ಮಗ ತಿಪ್ಪೇಸ್ವಾಮಿ ಆದ ನಾನು ಗೊಬ್ಬರದ ಮೇಲೆ ಆಣೆ ಮಾಡುವುದೇನೆಂದರೆ, ಲಕ್ಷ್ಮಮ್ಮನ ಮೊದಲೇ ಮಗ ಮರಿಗೌಡನಾದ ನಾನು ಈ ಮೂಲಕ ಪ್ರತಿಜ್ಞೆ ಮಾಡುವುದೇನೆಂದರೆ, ಹುಡುಗಿಯರ ಮೋಹದ ಬಲೆಗೆ ನಾವು ಬೀಳುವುದಿಲ್ಲ, ಪ್ರೀತಿಸುವುದು ನಮ್ಮ ಕಸುಬಲ್ಲ, ನಮ್ಮ ಹಣ ಬರವನ್ನು ಅಣೆಬಟ್ಟು ಬದಲಾಯಿಸಲು ಬಿಡುವುದಿಲ್ಲ. ಇದು ನಿಜ, ಇದು ಸತ್ಯ, ಇದು ನಿತ್ಯ ಸತ್ಯ. ತಲೆ ಮೇಲೆ ಕೈ ಮಡ್ಗ ಆಣೆ ಮಾಡಿದಿರಿ, ಯಾವ ನಾರ ಆಣೆ ಮುರಿಬೇಕು, ನಾನು ಮಕ್ಕಳ ಒಬ್ಬೊಬ್ಬನಿಗೂ ಕಣಕಾಲು ಮುರ್ದಾಕ್ಬಿಡ್ತೀನಿ. ಸರಿ, ಫಸ್ಟ್ ದಿವಸ ಲೇಟ್ ಹೋಗುದು ಬೇಡ, ನಡ್ರಿ ಹೋಗೋಣ. ನಾವೆಲ್ಲ ನಮ್ಮ ಅಪ್ಪದಿರ ಹೆಸರ ಮೇಲೆ ಪ್ರಮಾಣ ವಚನ ಮಾಡಿದ್ರೆ, ತಾವು ತಮ್ಮ ಅವ್ವನ ಹೆಸರ ಮೇಲೆ ಆಣೆ ಮಾಡಿದ್ರಲ್ಲ, ತಮ್ದೇನ್ ಪೆಸಲ್ಲೋ? ತಾಯಿಗೆ ಮಿಗಿಲಾದ ದೇವರಿಲ್ಲ, ಧರ್ಮಕ್ಕೆ ಮಿಗಿಲಾದ ಸಖನಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಯೌವನ ಎಂಬುದೆಷ್ಟು ಮುಖ್ಯವೋ, ಪ್ರತಿಯೊಬ್ಬ ವಿದ್ಯಾರ್ಥಿ ಜೀವನದಲ್ಲೂ ಕಾಲೇಜ್ ಎಂಬುದು ಅಷ್ಟೇ ಮುಖ್ಯ. ಹಾಗಾಗಿ ಕಾಲೇಜ್ ಎಂದರೆ ಯೂನಿಫಾರ್ಮ್ ಇಂದ ಕಲರ್ ಡ್ರೆಸ್ಗೆ ಪ್ರಮೋಷನ್ ಸಿಗೋದಲ್ಲ, ಮೇಷ್ಟ್ರುಗಳ ಬೆತ್ತದ ರುಚಿಯಿಂದ ಮುಕ್ತಿ ಪಡೆಯೋದೂ ಅಲ್ಲ, ಹುಡುಗರ್ನ ಹುಡುಗಿರ್ ನೋಡ್ತಾ ಹುಡುಗಿರ್ನ ಹುಡುಗರು ನೋಡ್ತಾ ಕೂರೋ ಕಾಫಿ ಡೇನೂ ಅಲ್ಲ. ಲೇ, ಅವ್ನ ಯಾರೋ ನಿದ್ದೆ ಮಾಡ್ತಾರೆ, ಬಡ್ದೆ ಬಿಡ್ಸ್ರೋ. ರಾತ್ರಿ ಎಲ್ಲ ಗದ್ದೆ ನೀರು ತಿರ್ಬೇಕು. ಸರ್, ಇದು ನಿದ್ದೆ ಮಾಡ ವಯಸ್ಸಲ್ಲಪ್ಪ, ಭವಿಷ್ಯದ ಬಗ್ಗೆ ಕನಸು ಕಾಣ ವಯಸ್ಸು. ಸರ್, ನಾನು ಕನಸ ಕಾಣ್ತಿದ್ದೆ ಸರ್. ಏನ್ ಕನಸು ಕಾಣ್ತಾ ಇದ್ರಿ ತಾವು? ಅದು ಸರ್, ನನ್ನ ಕನಸಿನಲ್ಲಿ ನಾನು ನಿಮ್ ತರ ಲೆಕ್ಚರರ್ ಆಗಿದ್ದೆ ಸರ್. ಹೌದಾ? ವೆರಿ ಗುಡ್. ಆದ್ರೆ ನೀವು ಸ್ಟೂಡೆಂಟ್ ಆಗಿದ್ರಿ ಸರ್. ನಾನ್ ನಿನ್ ತರ ನಿದ್ದೆ ಮಾಡ್ತಿರ್ಲಿಲ್ಲ ತಾನೆ? ನಿದ್ರೆ ಮಾಡ್ತಿದ್ರೆ ಪರವಾಗಿರ್ಲಿಲ್ಲ ಸರ್, ಮಾಡಬಾರ್ದ ಕೆಲಸ ಮಾಡ್ಬಿಟ್ರಿ. ಏನಪ್ಪ ಅಂತ ಮಾಡಬಾರ್ದು ಮಾಡ್ದೆ? ಒಂದು ಹುಡುಗಿ ಜಡೆ ಎಳೆದು ಅವಳ ಕೈಯಿಂದ ಸರಿಯಾಗಿ ಉಗ್ಸ್ಕೊಂಡ್ರಿ. ಅಸೂರ್ನಳ್ಳಿ ಜಯರಾಮಣ್ಣವರು ನಮ್ಮ ಕಾಲೇಜ್ಗೆ 2 ಬೀರು 4 ಟೇಬಲ್ ಕೊಡ್ತೀವಿ ಅಂತ ಹೇಳಿದರು. ಅದೇನಾಯಿತು ಅಂತ ಸ್ವಲ್ಪ ಫಾಲೋಅಪ್ ಮಾಡಿಪ್ಪ. ಆಮೇಲೆ ಆರ್ಟ್ಸ್ ಸೆಕ್ಷನ್ಗೆ ಎಷ್ಟು ಅಡ್ಮಿಷನ್ ಆಗಿದೆ ಸರ್? ಲಾಸ್ಟ್ ವೀಕು 23 ಜನ ಇದ್ರು, ಮೊನ್ನೆ 5 ಜನ ಹುಡುಗರು ಬಂದು ಸೇರಿಕೊಂಡ್ರು, ಒಟ್ಟು 28 ಜನ ಆಯಿತು ಸರ್. ಕಾಮರ್ಸ್ಗೆ ಒಂದೇ ಸರ್. ಆ ಟಾಯ್ಲೆಟ್ ರೂಮ್ ಎಷ್ಟೊಂದು ಸ್ಮೆಲ್ ಬರ್ತಾ ಇದೆ, ಫೆನೈಲ್ ಆಗಿ ಕ್ಲೀನ್ ಮಾಡಿಸಿಪ್ಪ. ಯಾರಿಗೋ ಸಕ್ಕರೆ ಕಾಯಿಲೆ ಇರ್ಬೋದು ಕಡ್ರಲ್ಲ, ಅಲ್ಲಿ ನೋಡು ಇರ್ಬೋಗಳು ಹೆಂಗ್ ಮುತ್ಕೋಬಿಟ್ಟವೆ. ಅದ್ಯಾವ ರಾವು ಕಾಲದಲ್ಲಿ ಆಣೆ ಮಡ್ಗೋದ್ವೋ ಏನೋ, ಏನೂ ಗಿಟ್ಲಿಲ್ಲ. ಹಿಂಗೆ ಅಂತ ಮುಂಚೆ ಏನಾದ್ರೂ ಗೊತ್ತಾಗಿದ್ರೆ ಬೆಂಗಳೂರು ಮಹಾರಾಣಿ ಕಾಲೇಜ್ ಸೇರ್ಕೊಂಡ್ಬಿಡ್ತಿದ್ದೆ. ಅದ್ ಹೆಣ್ಣೆಕಲ್ ಕಾಲೇಜ್ ಕಾಣಲೆ? ನಾನೇ ಸ್ಟೂಡೆಂಟ್ ಆಗಿ ಸೇರ್ಕೊಂತೀನಿ, P1 ಆಗಿ ಸೇರ್ಕೊತಿದ್ದೆ. ಹೊಸಿ ಅತ್ತಗು ಇಲ್ಲ ಆಡ್ತದೆ. ಓ, ಇವ್ನು ಹೋಯ್ತಾರ ಪೋರ್ಸ್ ನೋಡಿದ್ರೆ ಗ್ವಾಡನೆ ಉಲ್ಟೋಗಂಗದೆ. ಅಣ್ಣ ಕಷ್ಟಪಟ್ಟು ಫಿಲ್ಟರ್ ಮಾಡೋದು ಕಟ್ಸಿರೋದು, ಹೊಸಿ ನೋಡ್ಕೊಂಡು. ಆ ಮುಪ್ಪುರ್ನೇ ಡೆಪುಸ್ನಾಗೆ ತುಪ್ಪಮ್ಗೆ ತುಪ್ಪಮ್ಗೆ ದಪ್ಪಮ್ಗೆ ಕುಪ್ಪುತ್ತಿದ್ದಲ್ಲ ಎಪ್ಪಲ್ಲ ಅಪ್ಪದಲ್ಲೇ ಲೇ, ಆ ಕೆಪ್ಪಮ್ಗೆ ಡ್ರಪ್ಪಸ್ ಹಾಕೊಂಡು ಕುಪ್ಪುತ್ತಿದ್ಲಲ್ಲ, ಅಪ್ಪ ಅವಳು ನೊಪ್ಪುಡುಪ್ಪ ಒಪ್ಪಸಿ ಸುಪ್ಪು ಮಾರಾಗ ಅಪ್ಪ ಅವಳೆ ಬಲ್ ನನ್ ಮಗ ನೀನು. ಹೇಯ್ ವೀರು ಕೇಳಿಸ್ಕೊಂಡು ಮೆಲ್ಲಗ್ ಮಾತಾಡ್ರಲ್ಲಿ, ಆಣೆ ಇಕ್ಕಿ ಇನ್ನು 1/2 ದಿನ ಆಗಿಲ್ಲ, ಆಲೆ ಮುರಿಯಕ್ ಬಗ್ಗಿಸ್ತಾ ಇದ್ದೀರಾ ಗೊತ್ತಲ್ಲ, ಆಣೆ ಇಕ್ ತೋರ್ ಕತೆ ಏನಾಯ್ತು ಅಂತ. ಇದೇನ್ ಮಗ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಟ್ಟೆ? ಇನ್ನು ಪಾಠನೆ ಶುರು ಮಾಡ್ಲಕ್ಕನಕ ಅದಕ್ಕೆ ತಗೆದ್ ಬಂದೆ. ಇದ್ ಯಾವ ಅಣಪಾಡು ಮಗ ನಿನ್ಗೆ? ಆ ಒಂದಣ್ಣಿ ಮಗ ನಾರಾಯಣಿಗೆ ಗೋರ್ಮೆಂಟ್ ಕೆಲ್ಸ ಸಿಕ್ಕೈತಂತೆ, ನೀನು ಹಂಗೆ ಸಂದಾಕ್ ಓದಿ ಯಾವ್ದಾರ ಗೋರ್ಮೆಂಟ್ ಕೆಲ್ಸಕ್ ಸೇರ್ಕೊಂಡು ತಣ್ಣಗ್ ನೆಳ್ಳಾಗಿರೋದ್ ಬಿಟ್ಟು ಇದ್ ಯಾವ ಪೊರ್ಪಾಟ್ಲು ನಿಂಗೆ? ಅಯ್ಯೋ ಸುಮ್ನಿರಕ್ಕ, ಅದೇನೋ ಹೇಳ್ತಾರಲ್ಲ ಗೌರ್ಮೆಂಟ್ ಚಾಕ್ರಿ ದೊಣ್ಣೆ ತಕ್ಕ ನೌಕರಿ ಅಂತ, ಹಂಗೆ ಇದ್ನೇ ಮಟ್ವಾಗಿ ಮಾಡಿದ್ರೆ ಇದ್ರ ಮುಂಚೆರೆ ಯಾವ ಗೌರ್ಮೆಂಟ್ ಕೆಲ್ಸ ಇಲ್ಲ ಕಂಬ.
ಉಪ್ಪು ನೇರಳೆ ಬೆಳೆದು ಉಪ್ಪು ಕಾಸಿಲ್ದಂಗ ಆಯ್ತು ಅಂತಾರೆ, ಅಂತದ್ರಾಗ ಇದನ್ನೇ ನಂಬ್ಕೊಂಡಿದೀಯಲ್ಲ ನೀನು. ಏನಪ್ಪ ನಾಲ್ಕು ಜನ ಸೈ ಅನ್ನಂಗಾದ್ರೆ ಸಾಕು. ಅಕ್ಕ ಸೊಪ್ಪು ಸಾಕಾಯ್ತದ ಕನ್ನಡಿ, ಇನ್ನೇನ್ ಜರುಗ್ತದ? ಹಂಗೆ ಇರ್ಬದ್ರ ವಸಿ, ನುಗ್ಗೆ ಸೊಪ್ಪು ಕಿತ್ಕೊಳ್ಳಪ್ಪ, ಉಪ್ಪಿನ ಹೆಸರು ಮಾಡಿ ಸಾನೆ ದಿನ ಆಯ್ತು. ಅಣ್ಣ ಈಗಲೇ ಕಣ್ಣೂರಿ ಅಂತಾನೆ ನುಗ್ಗೆ ಸೊಪ್ಪು ಸಾರ್ತಿದ್ದಾನು. ಅದ್ ಸರಿ ಅಕ್ಕ, ಅಣ್ಣ ಇರೋದ? ಎಲ್ಲೋ ಕುರಿಗಿರಿ ಬಿಟ್ಕೊಂಡು ಕುಂತಿರ್ಬೇಕು. ಸರಿ ನಡಿ ಹೋಗುವ. ತಗಳಪ್ಪ ಮೂರು ಕುರಿನ, ಅದ್ ಯಾತಾಗ್ಬಿಡ್ತೀವ ಬಿಡು. ಹೆಂಗೆ ನಿನ್ ಜೊತೆ ಆಡ್ತಾ ಕೂತಿದ್ರೆ ಆಗಲ್ತು, ಕಡ್ಡಿಗಳಿಗೆ ಈಡೇ ಮಾಡಬೇಕು, ಬರ್ತೀನಿ. ಏ ತಪ್ಪತ್ತಾಗ್ಲಿ, ಬಾರ ಇನ್ನೊಂದ್ ಆಟ ಆಡೋಣ. ಬಾರ ಬಾರ ಬಾರ. ನೀನೇನಪ್ಪ ಮಹಾರಾಜನ ಮಗ, ಆರಾಮ ಕೂತಿರ್ತೀಯ, ಮಗ ಸಂಸಾರ ಮಾಡ್ತಾನೆ, ನಮ್ಮ ಹೊಟ್ಟೆ ಪಡ್ ನಡಿಬೇಕಲ್ಲ. ಏ ಮರ, ಕರೆಕ್ಟ್ ಆಗಿ ಗುಳಿಗೆ ಹಾಕು, ಈರ್ಯ ಪಕ್ಕಕ್ಕೆ ಚೆಲ್ಬಿಟ್ಟಿ ಮೊದ್ಲ ಎಡವಟ್ಟ ನೀನು. ಏನಗ್ರಜ, ನಾಲ್ಕು ಅಂಕಣಕ್ಕೂ ಮೋಟ್ ತಡಸ್ಬಿಟ್ಟಿದ್ಯ ಅಲ್ವೇ? ಹ್ಮ್, ಎಲ್ಲ ಸೇರಿ ಒಂದ್ ನಾಲ್ಕು ಆಗಿರ್ಬೇಕಲ್ವ? ಏನ್ ನಾಲ್ಕು, ಎಲ್ಲ ಒಂದ್ 5 ಲಕ್ಷನೇ ಆಯ್ತು. ಓ ಆಗಿರ್ತದ ಆಗಿರ್ತದ 5. ಏಯ್ ಬರ್ಲೈಲೆ ಏನು? ನೀನ ಭಜನ್ ಮಗಲ್ವೇ? ನಿನ್ ಕಿವ್ ಕೇಳ್ತದ? ನಿಮ್ಮ ಅಪ್ಪ ಇದ್ನ ರಟ್ಟಿತವ ಕುಡಿಲ. ಬಾರಿಸ್ತೀನಿ ದೊಡ್ಡಷ್ಟು ಉದ್ದ ಇಲ್ಲ, ಎಂತ ಮಾತಾಡ್ತ ನೋಡ್ಲ. ಸರಿ ಬಿಡ, ತಗ ಮಕ್ಕಳಾಡ ಮಾತ ಇದು. ತಗಿ ಕೈ, ಹಂಗೆಲ್ಲ ಕೈ ಹಾಕ್ಬೇಡ ಕಣಪ್ಪ, ಸಾಲ ಕೊಡಲ್ಲ. ಹಳೇದ 830 ರೂಪಾಯಿ ಬಾಕಿ ಐತೆ, ನಾವೇನು ಊರ್ ಬಿಟ್ಟು ಹೋಗ್ತೀವಿ, ಉಳ್ಳಾಣ್ಣ ಆದ್ಮೇಲೆ ಕೊಡ್ತೀವಿ ಕೊಡು. ತಡಿ ತಡಿ, ನಿನ್ ಮಗನಿಗೆ ಫೋನ್ ಮಾಡ್ಬಿಟ್ಟು ಕೇಳ್ತೀನಿ. ಅದ್ ಯಾವಾನೆ ಮಾಡ್ತೀಯ ಮಾಡು. ನಗರಜಣ ವೀರಭದ್ರ, ನಿಮ್ಮಪ್ಪ ಬೀಡಿ ಬೆಂಕಿ ಪಟ್ಟಣ ಕೇಳ್ತಾವ್ನೆ, ಕೊಡ್ಲೆ? ಕೊಡು ಕೊಡು, ಕೊಡದ್ ಕೊಡ್ತೀಯ, ಚೆನ್ನಾಗಿರೋದೇ ಕೊಡು, ಕೆಂಬಾರದಷ್ಟೇ. ಅಕ್ಕ ನಿನ್ ಗಂಡ ಬೀಡಿ ಬೆಂಕಿ ಪಟ್ಟಣಕ್ಕೆ ಲೋನ್ ಮಾಡಿಸ್ತಾನೆ. ಇದೇನ್ ವಸ್ತೆ ಮಗ, ಕಾಲ ಮಠದಿಂದ ಇದೇ ಆಗೋಯ್ತು, ಸೊಪ್ಪು ಸಾಕು ಬಾ. ತಗ ನಿನ್ ಮಗ ಹೇಳದ್ಮೇಲೆ ಇನ್ನೇನು? ನೀನ್ ಬೀಡಿ ಬೆಂಕಿ ಪಟ್ಟ ತಗ ನಿನ್ ಕೇಳಲೇ, ನನ್ನ ಏನಂತ ತಿಳ್ಕೊಂಡಿದ್ಯಾನೆ ನೀನು? ನನ್ನ ನೆನ್ ಗದ್ಗಟ್ಟನು ಅಂತ ತಿಳ್ಕೊಂಡಿದ್ಯಾ? ಎಷ್ಟು ಪಳಿಯಲ್ಲ ನೀನು? ಅಯ್ಯ ನನ್ ಮಕ್ಳ ಒಂದು ಕಾಲಕ್ ಬರೆದು ಮುಳ್ಳು ತಟ್ಟಿಸ್ತೀರ, ಮನೇನು ಕಟ್ಟಿಸ್ತೀರ. ಹೋಗಲ್ಲೋ ಬರ್ರೆ, ಸಾಲ ಕೊಡೋದಲ್ದೆ ನಿನ್ನ ಹತ್ರ ಬೈಸ್ಕೊಂಬೇಕು ಬೇರೆ. ತಗೊಳ್ಳಲ್ಲೋ, ನಿಮ್ಮ ಅಪ್ಪನ್ಗೇನು ಯಜ್ಞವಂತೆ, ಕಾಯಿ ಸುಲ್ಕೊಡು, ಕಾಯಾಲ್ ಮಾಡುವ. ಯಾಕ್ಲ ಇದು ಆಗಕ್ಕಿಲ್ಲ ನಿನ್ ಕೈಲಿ? ಹಳಾದ್ ಎಮ್ಮಣ್ ತಿಂದು ಕೈ ನಡ್ಗತ್ತೇನೋ. ಅಪ್ಪ ಮಕ್ಕಳಿಗೆ ಗೈದೆ ನೋವು ಬರ್ಲಿಲ್ಲ, ಕುಂತಿರ್ತಾವೆ ಬಂದ್ಬಿಡ್ತು ಗೆದ್ದೋವು. ಹಿಂಗೆ ಆದ್ರೆ ಗೈದೆ ಇಟ್ಟು ಉಣ್ತೀರಿ. ನೀನ್ ಚಿಕ್ಕಪ್ಪನ್ ಮಗ ಇರ್ಬದ್ ನೋಡಿ ಬುದ್ಧಿ ಕಲಿಲ್ಲ, ಈ ವಯಸ್ಗೆ ಹೆಂಗ್ ಸಂಸಾರ ಮಾಡ್ತಾನೆ ಅಂತ ನೀನು ಇದ್ದಿ. ಕರ್ಮ ಒಳ್ಳೆ ಮಕ್ಕಳನ್ನ ಪಡೆಯೋದಕ್ಕೂ ಪುಣ್ಯ ಮಾಡಿರ್ಬೇಕು. ಮಗ ಯಾರ್ಲ ಅಲ್ಲಿ ಹೋಗ್ತಿರೋದು? ಬಸಿ ಬಾರಪ್ಪ, ಕಾಯಿಸಲ್ ಕೊಡು. ಮಗ ಮೆಜೆಸ್ಟಿಕ್ ಲಾಡ್ಜಲ್ಲಿ ನಮ್ ಲಕ್ಷ್ಮಿನ ಡೀಲ್ ಮಾಡ್ತಾ ಇದ್ದ ಅಣ್ಣ. ಅದು ವ್ಯವಹಾರ ಕುದುರ್ತಿದಂಗೆ ಸತ್ತಾಯ್ತಣ, ಅದು ನಮ್ ತಾಯಿ ಸತ್ವಾಗ್ಲು ಅಣ್ಣ. ಬಿಡೇ ಬಿಡ್ತ ನನ್ ಮಗ, ನಮ್ ಲಕ್ಷ್ಮಿನ ಮಿನಿಸ್ಟಿಕ್ ಮಾರವನೆ. ಸುಳ್ಳು ಹೇಳಿದ ಮಗನೇ, ಸುಳ್ಳು ಹೇಳ್ತಿಲ್ಲ. ಎಷ್ಟು ಕುದುರಿಸ್ದೆ? 3 ಲಕ್ಷ? 5 ಲಕ್ಷ? ಅಲ್ಲ, ಏನ್ ತಲೆ ಬಿಟ್ಟದತ್ತ ನಿಂದ? ಈಡ್ಗಾಯಿ ಹೊಡೆದ್ರೆ ನಿನ್ ತಲೆ ಹೊಡಿಲಿಲ್ವಲ್ಲ. ಹ
ಒಂದ್ ಕೆಜಿ, ರವೆ ಎರಡ್ ಕೆಜಿ, ಕಡ್ಲೆಕಾಳು ಒಂದ್ ಅರ್ಧ ಕೆಜಿ, ಉದ್ದಿನ ಬೇಳೆನು ತಗೋ, ಆಮೇಲೆ ಬೆಲ್ಲನು ಒಂದ್ ಆರ್ ಅಚ್ಚು ತಗೋ. ಬೆಲ್ಲ ಬೇಡ ಕಣಲ್ಲ ವೀಟು. ನಿನಗ್ ಸೊಪ್ಪ ಕಿತ್ತಿ ಹುಳ ಬದ್ಲಾಯಿಸಿ ಈಟ ಆಗ್ಬಿಟ್ಟದೆ ಅಲ್ವೇ. ತರಿಕೆ ನಾವೇನು ಮಾತಾಡ್ಬಾರ್ದೇನೋ ಈ ಮನೇಲಿ ಕುತ್ಕೊಂಡ್ ಕಣಿ ಹೊಡಿತಾನೆ. ಅಯ್ಯೋ ಆಯ್ತು ಬಿಡಕ್ಕ, ಈಗ ಇನ್ನೇನ್ ಬೇಕು ಹೇಳಿ ನಿಂಗೆ. ಹಂಗೆ ಪೂಜೆ ಸಾಮಾನ ಎಲ್ಲ ತಕ್ಕಬ್ಬ ಮಗ. ಆಯ್ತು ಬಿಡು. ಮರ್ತ್ಗಿರ್ತು ಬಿಟ್ಟಿಯೇ. ಅಯ್ಯೋ ತಿನಿ ಸುಮ್ನಿರಕ್ಕ, ಮರ್ತ್ಕ ಬರಕ್ ನಾನೇನ್ ಯಾಡ್ನೆ. ನಾನೇನ್ ನೆನ್ ಮೊನ್ನೆ ಸಂಸಾರ ಮಾಡ್ತಿದ್ದಾನೆ ಅಲ್ಲಿ, ಕಾಲ ಮಾಡ್ತಿಂದ ಮಾಡ್ಕ ಬಂದಿಲ್ವೇ ದುಡ್ಡು ಇಟ್ಕೋತ ಏನಪ್ಪ ಮಾಡೋದು. ಏನ್ ಸಣ್ಣಣ್ಣವರು ಕುಂತ್ಕೊಬಿಟ್ರೆ. ಅವ ಮಗ ಸೇರ್ಕೊಂಡು ಮೂಲೆಯಲ್ಲಿ ಕುಂಡ್ರಸಿದಿರಲ್ಲಪ್ಪ, ಕುಂತ್ಕೊಳ್ದ ಇನ್ನೇನ್ ಮಾಡ್ಲಿ. ಅಲ್ಲ ಕುಂತ್ಕೊಳ್ಳಿ ಬೇಡ ಅನ್ಲಿಲ್ಲ, ಒಸಿ ಚಡ್ಡಿ ಸರಿ ಮಾಡ್ಕೊ ಕುತ್ಕೊಳ್ಳಿ. ಅಕ್ಕ ಪಕ್ಕದಲ್ಲಿ ಹೆಂಗಸ್ರು ಮಕ್ಕಳು ಓಡಾಡ್ತಿರ್ತಾರೆ. ಅವ್ರು ಕಂಡವ್ರು ಕಣ ಹೋಗ್ಲ ದಾರಿಲ್ ಹೋಗದ. ತಮ್ಗೇನಾದ್ರು ಒಂದ್ ಪಾಟ್ಲ ತಂಬರ್ಲ. ಏನ್ ಪಾಲಿಡಲ್ದ ಊಕನ್ ಹೋಗಲಿ, ಅದಕ್ಕೂ ಹೆಸಲ್ಲ ನೀನು. ಮೈ ನೋಯ್ತತೆ ವಸಿ, ತಗಬರ್ಲಲ್ಲಿ ಏನ ಬೇಡ ಹೋಗಲಿ. ನಿಮ್ಮ ಹೋಗ್ಬಿಟ್ಟು ಎಚ್ಚರ ಕುಡಿದಲ್ಲ, ಸುಮ್ಮನ್ ಕಿರೋ ಅನ್ಬೇಡ. ಈಗೇನು ಬೇಕೋ ಬೇಡೋ ಅಷ್ಟು ಹೇಳೋ. ಹೋಗ್ಲಿ ತಗಬ, ಹಂಗೆ ಒಂದ್ ಅರ್ಧ ಕೆಜಿ ಹೊಂದಿ ಬಡ್ತಾಂಬ. ತತ್ತಿನಿ, ಆದ್ರೆ ಕುಡಿದ್ಮೇಲೆ ತಿಪ್ಪೆ ಯಾವುದು ಹಸಿನ ಗೊಂತ ಯಾವುದು ಅಂತ ನೋಡ್ಕೊಂಡು ಆಮೇಲೆ ಹೋಗು. ಮೆತ್ಕೇಳಲಿ ಆ ವಸ್ಪಿ ಕೇಳಿಸ್ಕೊಂಡಾಳು. ಹೇಳ ಹೇಳ ಬೇಡ ಕಡಲು, ನೀನ್ ತಮ್ಮಯ್ಯ ಅಂತ ಚುಮ್ರು. ಹೊಸ್ಬಕ್ಕ ಮೊನ್ನೆ ಯಾರೋ ಏತ್ ಬಿಟ್ಟವ್ರೆ ಅಂತ ಅಡ್ಕಿ ಹಬ್ಬ ಮಾಡ್ತಿದ್ದಲ್ಲ, ಅವ್ನ ಯಾರು ಅಂತ ಗೊತ್ತಾಯ್ತ. ಅವ್ನ ಹೊಟ್ಲ ಸೇದಾಗ ಆ ನನ್ ಮಗ್ನೈದ ಹಸಿನ ಗೊಂತ್ಲಲ್ಲೇ ಎತ್ತವನೇ. ಅವ್ನ ಕಪಾಲ ಸಿಡ್ದಾಗ ನನ್ಗಂತೂ ಕಕ್ಕ ಹಿಡ್ದೋಯ್ತು. ಯಾವ ಮಗ ಇರ್ಬೇಕು ಹೊಸ್ಬಕ್ಕ? ಮಗನ ಗೋರಿದ್ರೆ ಒಂದ್ ಕಸದ ಮಂಕ್ರಿ ಆಯ್ತಿತ್ತು. ಇಸಿಸಿಸಿಸಿ ಥೂ, ನನ್ ಇಟ್ ಕೇಳಿಸ್ಬಿಟ ಆ ನನ್ ಮಗ್ನೈದ. ಹೋಲಿ ಬಿಡು, ಬೇಜಾರ್ ಮಾಡ್ಕೋಬೇಡ. ಒಂದು ಡೆಟಾಲ್ ಸೋಪ್ ತಂದು ಕೊಡ್ತೀನಿ, ತೊಳ್ಕೊಳ್ಳುವಂತೆ ಆಯ್ತಾ? ಹೆಂಗೆ ನಾವು ಕುಂತಿರೋ ಬರ್ತೀನಿ. ಯಾರ ನೀನೆ? ಏ ವೀರಭದ್ರ, ಪಾಟೆ ಕಡೆ ಏನಾದ್ರು ಹೋಗ್ತಿದ್ಯಾನಾ? ಏನಪ್ಪ ಹಂಗ ಅನ್ಕೊಂಡಿದ್ದೀನಿ. ಹೌದಾ? ಹಂಗಾರೆ ತಗೋ ಈ ಸೈಜ್ದು ಅರ್ಧ ಡಜನ್ ಕುಂದನ್ ಬಳೆ ತಗೊಂಬಾರೋ. ನುಲಿತಿಯಲ್ಲೇ ತಾಯಿ, ಸರಿ ಕಾಸ್ ಕೊಡು. ಏ ಕೃಷ್ಣನ ಬರ್ಲಿ, ಹೋಗೋ ಈಸ್ಕೊಡ್ತೀನಿ. ಈಸ್ಕೊಳ್ಳಿ, ಈಗ ಕಿಷ್ಟೂನ್ ಲೇಖ ಇದು. ನೀನ್ ಹೇಳ್ದಂಗಾರೆ ನಾವು ಕಡ್ಡಿ ಗಡ್ಡೆ ಕಿತ್ತಾಕ್ ಕೊಟ್ಟು ಟಮಟ ಗಡೆ ನೋಡ್ಬೇಕು ಅಂತ. ಸರಿ ಸರಿ ಬರ್ತೀನಿ ನಾನು. ಇನ್ನೇನ್ ತಗೋಬೇಕಪ್ಪ? ಅಯ್ಯೋ ಏಯ್ ನೋಡ್ಕೊಂಡೋಗು. ಚುತ್ತವಲ್ಲ, ಏನೋ ಏನಾಯ್ತಪ್ಪ? ಹೊಡ್ದೋಯ್ತಲ್ಲೋ ಬುಟ್ಟಳೆ ಆಂಟಿ. ಈಗ ಕಾಸು ಕೊಡ್ಲಿವಲ್ಲ ಅದಕ್ಕೆ ತರಲಿಲ್ಲ ಅಂಟನ್ ಮಗ ಅಂತ ಬೈಕೋಬಿಡ್ತಾಳೆ. ಏನ್ ಮಾಡೋದೀಗ? ಇವಳೇ ನೋಡು ಜೋರ ವ್ಯಾಪಾರ ಮಾಡ್ತಾವಳೆ. ಹೆಚ್ಚು ಕಡಿಮೆ ಇವಳ ಕೈಯು ಅವಳ ಕೈಯು ಒಂದೇ ಸೈಜ್ ಇರೋಂಗದೆ. ಏಯ್ ರೂಪಾ, ಏಯ್ ಏಯ್ ತೇರಿಕೆ. ಈ ಆಳಬಸ್ತಿ ಮೊಬೈಲ್ಗಳು ಬಂದ್ಬಿಟ್ಟು ಹುಡುಗಿರ್ ಕಿವಿಲಿ ವಾಲೆ ಜುಮ್ಕಿಗಿಂತ ಹೆಚ್ಚಾಗಿ ಮೊಬೈಲ್ ಅನ್ನೋದಾಡೋಂಗಾಗ್ಬಿಟ್ಟು. ಏ ಬತ್ತಿನ ಮಾಡ್ತೀನಿ ನಿಂಗೆ. ನಮ್ಮ ಯಾರು ಕರೀತಾವ್ರೆ, ನಾವೇನು ಕಡಿಮೆ ಇಲ್ಲ. ಕೋಲ್ ಬಂದಿಗಿಂತ ಹೆಚ್ಚಾಗಿ ಮೊಬೈಲ್ ಹಿಡ್ಕೊಳಂಗಾಯ್ತು. ಏ ಹೇಳ್ರ ಮಣ, ಇಲ್ಲೇ ಪೇಟೆ. ಹಾಂ ಏ ಸಂಧ್ಯಾ ಪತ್ರಕ್ಕೆ ಒಂದು ಕೊಡ್ತೀನಿ ಬಿಡು. ನಿಂಗೆ ಗೊತ್ತಲ್ಲ ರಮಣ, ಕೆಲಸ ಇವ್ರು ಬರೋ ಕರೆಂಟ ಎರಡು ಗಂಟೆನ ಕೊಡ್ತಾರೆ. ಅಷ್ಟರಲ್ಲಿ ಎಲ್ಲಿ ಬಿಟ್ಕೊಂಡಿ ನೀರಾ? ಏನ್ ಮಾಡನೆ ನೋಡ್ಬೇಕನಪ್ಪ, ಈ ಸಲಾರ ದೇವ್ರ ಕೈ ಹಿಡ್ದನೋ ಏನ್ ಮಾಡನೋ. ಏನ್ ಸಂಭವಂ, ಏನ್ ಸಂಗಮಂ, ಕದಳಿ ಬನವ ಪೊಕ್ಕು ವೃಕ್ಷ ಪಿಡಿದು ಸೆಳೆವ ಮದೋನ್ಮತ್ತ ಕರಿಯ ಪರಿಯೊಳಿಂತು ಕುಬರಿ ಕರವ ಪಿಡಿದ ನೈ ಬೆಣ್ಣಾದಳೆ ಬೆದರಿದ ಮರಿ ಹರಿಣದ ಬರಿ ಥರ 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 ರಥವಂ ಹಿಂಬಾಲಿ ಪತರ ಗೆಲೆಯ ತೆರದೊಳ್ಳು ಸೆಳೆದ ರಭಸಕ್ಕೆ ಬಳಲಿ ಪೋಗಿ ಹಳ್ ಯಾರಿವಳ್ ಪೆಣ್ಮಣಿ ಯಾರಿವಳ್ ಕಣ್ಮಣಿ. ಕೆಲದಲು ಸಂತೆ ಸಾಲು ನಡುವೆ ಇವರ ದಾಪುಗಾಲು ಹಣ್ಣು ಮಾರುವವರಿಗೆಲ್ಲ ಕಣ್ಣು ಕುಕ್ಕಿತೈ ಪುಷ್ಪಂಗಳ ಮಾರು ತಿರ್ಪವನಿ
ಕಣ್ಣಿತೇಯರ ನಯನ ಪಿರಿದ ಕೆಂದಾವರೆ ಪರಿಯೊಳಿಂತು ಹಿಗ್ಗಿ ಅರಳಿತೈ ಅರಿಶಿನ ಕೆಂಪಾಯಿತೈ ಕುಂಕುಮ ರಂಗೇರಿತೈ ಅರಿಶಿಣ ಕೆಂಪಾಯಿತೈ ಕುಂಕುಮ ರಂಗೇರಿತೈ ಕುಕ್ಕುಟ ಕೊರಳೆತ್ತಿ ಕಾಣ್ಮ ಪರಿಯೊಳಿಡಿ ಮಣಿಕರೆಲ್ಲ ಕೌತುಕದೊಳು ಕೊರಳ ಚಾಚಿ ದಿಟ್ಟಿ ನೆಟ್ಟರೈ ಧವಸ ಧಾನ್ಯ ಸಿಪ್ಪೆಗಳಿಗೆ ಜೀವ ಬಂದ ಹಾಗೆ ಜಿಗಿದು ಪಾತನ ಗಿತ್ತಿ ಪತಂಗವಾಗಿ ಹಾರಿತೈ ಪ್ರೇಮರ ಭಸವೋ ಅನುರಾಗ ಲಹರಿಯೋ ಬಾಬಾ ನಿಮ್ಮ ಅಕ್ಕಂಗೆ ಹೇಳ್ತೀನಿ ಬಾ ಸಾರಿ ಸರ್ ಯಾವ್ದೋ ಗೆಂದಲ್ ಇದ್ದ ಗೊತ್ತಾಗ್ಲಿಲ್ಲ ಏನ ಸಾರಿ ಕಣ್ಗೆ ಏನ್ ಹೇಳಿದ್ಯಾ ಏನ್ ನೋಡ್ತಾ ಇದ್ಯಾ ಕಳ್ಸ್ಕೊಳ ನಾನ್ ತಪ್ಪು ಮಾಡ್ದೆ ನೀನ್ ಹೊಡ್ದೆ ನಾನು ಏನಾರ ಮಾತಾಡಿದ್ನೆ ಇಲ್ಲ ತಾನೆ ನೀನ್ ಇನ್ನೂ ನಾಕೆಟ್ ಹೊಡೆದಿರೋ ಸುಂದಿರ್ತಿದ್ದೆ ನಾನು ಆದ್ರೆ ಅದೇನೋ ಬೋದಲ್ಲ ಸರಿ ಬಿಡ್ತು ಅನ್ನು ಏನ ಬಿಡ್ತು ಬಿಡ್ತು ಅನ್ನು ಅಯ್ಯ ನಿನ್ನಲ್ಲೇ ಎಲ್ಲ ಹೋಯ್ತು ಸಾಮಾನು ಚೀಟಿ ಎಲ್ಲ ಬಿದ್ದೋಯ್ತು ಕಾಸು ಪಸಲ ಅಂಡದ ಇದು ಯಾವ ಏನಿವ ನಮ್ಗೆ ಹೊಡಿತಲ್ಲ ಯಾರು ನೋಡಿದ್ ನಡೆಯಲ್ಲೇ ನಡೀರಿ ಬೇಗ ಬನ್ನಿ ಮಾಸ್ಟ್ರೇ ಅದು ಹೊಡಿಲ್ಲ ಹೋಗಿರ್ಲಲ್ಲ ಏನು ಕಿತ್ಕೊಳಕ್ಕಾಗದಕ್ಕೂ ನೋಡಿರ್ಲ ನಾನು ಕಂಡಿದ್ದೀನಿ ಕಣ ಓ ಅಂಗಿ ಬಟ್ಟೆ ಎಲ್ಲ ಹರಿದೋಯ್ತು ಕಾಸು ಪಾಸೆಲ್ಲ ಅಂಡೋದ ಬುಟ್ಟಾಳೆ ಅಕ್ಕ ಇವತ್ತು ನನ್ನ ತುತ್ತಿರಿಕೆ ನಾಯಿ ಕಣ್ಣು ನರಿ ಕಣ್ಣು ಗೂಬೆ ಕಣ್ಣು ಊರವ್ರ ಕಣ್ಣೆಲ್ಲ ಹೋಗ್ಲಿ ಏನಮ್ಮ ನೀನು ಸ್ವಲ್ಪ ದೂರ ಇಡಮ್ಮ ಮುಖಕ್ಕಿಟ್ಬಿಡ್ತೀಯ ನನ್ಗಿನ್ ಗೊತ್ತಾಗಲ್ವೇನೆ ಅಷ್ಟು ಕಣ್ಣು ಕಾಣಲ್ವಾ ತೂತು ಮಾಡು ಏನಮ್ಮ ಇದೆಲ್ಲ ಮನುಷ್ಯರ ಕಣ್ಣಿಗೆ ಮರನೇ ಸಿಡಿದೋಗುತ್ತಂತೆ ನಾನ್ ಬೆಳಗ್ಗೆನೆ ಅನ್ಕೊಂಡೆ ನೀನ್ ಆ ಬಟ್ಟೆ ಹಾಕೊಂಡೋದಾಗ ಎಲ್ಲೋ ನನ್ನ ದೃಷ್ಟಿನೇ ನಿನ್ನ ತಾಗಿರ್ಬೇಕು ನೋಡು ಎಷ್ಟು ದೃಷ್ಟಿ ಆಗಿದೆ ಅಂತ ಯಾ
ಎದುರ್ಕೊಂಡ್ಯಾ? ಇಲ್ಲ ಇಲ್ಲ. ಏನೇ ಇಷ್ಟೊಂದು ಮೈ ಸುಡ್ತಿದ್ಯಲ್ಲೇ, ಜ್ವರ ಬಂದಿದೆ? ಅಯ್ಯೋ ದೇವ್ರೆ, ತಡಿ ಬಂದೆ. ಯಾರಾದರೂ ಎದುರುಕೊಂಡ್ರೆ ದೇವಸ್ಥಾನಕ್ಕೆ ಹೋಗ್ತಾರೆ. ಅಂಥದ್ರಲ್ಲಿ ನೀನು ದೇವಸ್ಥಾನಕ್ಕೆ ಹೋಗಿ ಎದುರುಕೊಂಡು ಬಂದಿದ್ಯ. ಇಷ್ಟು ಸೂಕ್ಷ್ಮ ಆದರೆ ಹೇಗೆ? ತಗೋ ಈ ಮಾತ್ರೆ ನುಂಗು. ಮುಖದ ತುಂಬ ರಗ್ಗೊತ್ಕೊಂಡು ಮಲ್ಕೊ. ಬೆವರ್ ಕಡಿದ್ರೆ ತಾನಾಗಿ ಜ್ವರ ಇಳಿಯುತ್ತಂತೆ. ಹಾಗೂ ಇಳಿಲಿಲ್ಲ ಅಂದ್ರೆ ಬೆಳಿಗ್ಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಆಯ್ತಾ ಮಲಕು? ಅಮ್ಮ ನನ್ನ ಜೊತೆಲೇ ಇರ್ತೀಯ? ಯಾಕೋ ಇಲ್ಲೇ ಇರಮ್ಮ. ನೆನ್ನೆ ಮೊನ್ನೆ ಹುಟ್ಟಕ್ ಕುನ್ನಿಗಳೆಲ್ಲ ಆಗ್ಲೇ ಪಟ್ಟಕ್ ಬಂದ್ ಕುಂತವೆ. ನನ್ನ ಮಗಳಿಗೆ ಮಾತ್ರ ಇನ್ನೂ ಆ ಭಾಗ್ಯ ಇಲ್ಲ. ಇರೋ ಬರೋ ಡಾಕ್ಟ್ರಿಗೆಲ್ಲ ತೋರ್ಸಾಯ್ತು. ಆ ಏಳುಗಳವನಿಗೂ ಹರಕೆ ಹೊತ್ಕೊಂಡಿವ್ನಿ. ಆ ತಾಯಿ ಯಾಕೋ ನನ್ನ ಮಗೆ ಮೇಲೆ ಕಣ್ಣೇ ಬಿಟ್ಟಿಲ್ಲ. ನೀನು ಏನು ಯೋಚನೆ ಮಾಡಬೇಡ. ನಮ್ಮ ಆರೋಗ್ಯತೆ ಮಗಳು, ಅವಳಿಗೂ 18 ವರ್ಷಕ್ಕೆ ಮೈರ್ದಿದ್ದು. ಇವತ್ತಲ್ಲ ನಾಳೆ ಆಗ್ತಾಳೆ. ಎದ್ದು ಕೆಲಸ ನೋಡೋಗು, ನನಗೂ ಕಣ್ಣು ತುಗುಡಿಸುತ್ತೆ. ಬರ್ತೀನಿ. ತಟ್ಟೆ ಎತ್ತಿ ಇಳಿಸಿ ನಂಗೂ ಸಾಕಾಗೋಗದೆ. ಮೊದ್ಲು ಚೀಟಿ ದುಡ್ಡು ಎತ್ಕೊಂಡು ಉಳಿನ ಮನೆ ಕಟ್ಟಿಸ್ಬಿಡಪ್ಪ. ಈಗಲೇ ಎತ್ಕೊಂಡ್ರೆ ಏನಕ್ಕ ಸಿಕ್ಕದು? ಇನ್ನೊಂದು 4 ಚೀಟಿ ಆಗ್ಲಿ ಸುಮ್ಮಿರು, ಸದ್ಯಕ್ಕೆ ಸ್ಟ್ಯಾಂಡ್ ಮಾಡ್ಸಾಕ್ತೀನಿ ಬಿಡು. ಓ ಅಕ್ಕ ಎರಡು ವಾರ ಬತ್ತಾದೆ, ಹೋಗು ಆರಿ ತಟ್ಟೆ ರೆಡಿ ಮಾಡ್ಕೋಗು. ಇವತ್ ಯಾರ ಮೇಲೆ ಕುಸ್ತಿ ಮಾಡ್ಕೊಂಡ್ ಬಂದವನು? ಅವಳ್ದು ಕಟ್ಟಿಸ್ತಾರೆ, ಮನೇನು ಕಟ್ಟಿಸ್ತಾರೆ. ನಾನಾ ಬಾಳ್ ಬಾಳಣ. ಏಯ್ ಬಿಡ್ರ, ಕೈ ಬಿಡ್ರಲ್ಲಿ ಆ ಸುಲ್ಭಕ್ಕೆ ಎಲ್ಲ ಬೀಳ. ಅಗಳ ಬಿಟ್ಟ ಬಿಟ್ರಣ, ನಿಮ್ಮಪ್ಪ ಆಡ ಮಾತುಗಳಿಗೆ ದಾರಿಲಿ ಹೆಂಗಸರು ಮಕ್ಕಳು ಓಡಾಡಕ್ ಆಯ್ತದೇನೋ, ಅದಕ್ಕೆ ಹೇಳ್ಕೊಂಬಂದ್ವಿ. ಆ ಹೊಲ್ಸ್ ಬಾಯಿ ಕ್ವಾಣನ್ ಬೇಕಾದ್ರೆ ಹೇಳ್ಕೊಂಡ್ ಬಿಡ್ ಕಣ್ಣ. ಆದ್ರೆ ನಿಮ್ಮಅಪ್ಪನ್ನ ವೈಲಾಟ ಅಯ್ಯೋ ತಪ್ಪಡ್ ಸಾಡ ಹುಡ್ಬೇಕ ಕಣಪ್ಪ. ಲೈ ಅದ್ದಿಡ್ದಂಗೆ ಅನ್ಕೊಂಡಿದ್ದೆ ನಾವು, ಅಪ್ಪ ನಡೀದು ದಡ್ಡ ನೀನು ಎತ್ಕೊಂಬ. ಇವತ್ತು ಉಪನೇಶ್ರಯ್ಯ ಇನ್ನೇನು ದಿನ ಬಾಡು ಬಳ್ಳೆ ಮಾಡಿಕ ಕಾಯ್ತದಿಯೇ? ಈ ವಡೆಯರ್ ಕಾಲ್ದಾಗೆ ಬರಗಾಲ ಬಂದ್ಬಿಟ್ಟಿದೆ ಸಾರ. ಇದು ಒಳ ಕತ್ತೆ ಗಂಜಲ ಇದ್ದಂಗಿದೆ. ಹೋಗ ಹೋಗ, ಆ ವಸ್ಪಿ ಮನೆಗೆ ಹೋಗಿ ಸಾರಿಸ್ಕೊಂಬ. ಹೋಗು ಹೋಗು ಹೋಗು, ಹೋಗ್ತಾ ಇರ್ಬೇಕು. ಈ ಉಪ್ಸಾರು ಮಾಡೋದೊಂದು ಚೆನ್ನಾಗಿ. ನನ್ ಗಂಡನ್ ಗಂಟ್ಲಾಗೆ ನಾನ್ ಮಾಡಿರೋ ಉಪ್ನೆಸ್ರು ಇಳಿವಲ್ದು, ವಸಿ ನೀ ಮಾಡಿರೋ ಸಾರ್ ಬೂಡಾವ. ಸಾಕು ಬಿಡು. ನಿಮ್ಮ ಮೌನು ಚೆನ್ನಾಗಿ ನಾಟ್ಕಾಡ್ತಾಳೆ. ತಕ್ಕ ನಿನ್ನಾಣೆ ಬರ, ನಾನೇನ್ ಮಾಡ್ಲಿ ಅವಳ ಮನೆಯಾಗೂ ಉಪ್ನೆಸ್ರಯ್ಯ. ನೀನು ಮಕ್ಕಿನ್ ಯಾವ ಸಾರ್ ಹುಟ್ಟಾತು?
ಇದು ಸಾರು ಅಂದ್ರೆ ಇದು ಹಿಂಗ್ ಮಾಡ್ಬೇಕ್ ಸಾರ್ನ. ಹೋಗಿ ಆ ವಚ್ಬಿತವ ಹೋಗಿ ಸಾರು ಹೆಂಗ್ ಮಾಡ್ಬೇಕು ಅಂತ ಕಲ್ತ್ಕೊಬ ಹೋಗು. ಅಲ್ಲಿ ಬಾಳ್ವೆನು ಹೆಂಗ್ ಮಾಡ್ಬೇಕು ಅಂತ ಕಲ್ತ್ಕೊಬ ಹೋಗು. ಮಾತಾಡ್ತಾನೆ ಇರ್ಬೇಡ, ಇನ್ನೇನ್ ಹತ್ತು ಗಂಟೆ ಆಗೋಯ್ತು, ಕರೆಂಟ್ ಹೊಟ್ಟಾಯ್ತದೆ ಉಂಡೆ. ಅದ್ ಹೆಂಗ್ ತೆಗ್ದು ಬಿಡ್ತಾರೆ ಕರೆಂಟ್ ಹಾಕಿಲ್ವ ಬೋಟು? ಓಹ್ ನೋಡ್ತೀವ್ ನಾವು. ಅಗಳ ಕಲ್ತಬಿಟ್ರಲ್ಲ ಶಿವ ಪರಮಾತ್ಮ. ಇನ್ನೊಂದೆರಡು ಕೆಜಿ ತೂಕ ಹೆಚ್ಚಾಗ್ಬಿಟ್ಟಿದ್ರೆ ಊರಿಗೆ ದೊಡ್ಡ ಸಾವುಕಾರ ಆಗ್ಬಿಡ್ತಿದ್ದಲ್ಲ ವೆಂಕಟೇಶ. ಅಣ್ಣ ಬಂದೆ ಅಣ್ಣ. ಹೊರಗ್ಬೇಕಪ್ಪ, ಲಕ್ಷ್ಮೀ ಕಾಪಾಡುವ. ಇದನ್ನ ಒಳಗಡೆ ಇಟ್ಟು ಮಾಲ್ ಬಂದಿದೆ ಅಂತ ಫೋನ್ ಮಾಡು. ಆಮೇಲೆ ಕರಣಿ, ನಿಮ್ ಊರಲ್ಲಿ ಈ ಕರಿ ಕಲರ್ ಬೆಕ್ಕು ಆಮೇಲೆ ಆಮೆ 18 ಕಾಲದ ಅಂತದೇನಾದ್ರು ಸಿಗುತ್ತಾ? ನೋಡ್ತೇನೆ ಗುರುಗಳೇ. ತಗ ಸ್ವಲ್ಪ ಹುಡುಕ್ಸ್. ಅದ್ ಸರಿ, ಈ ಮಣ್ಣವ್ಗೆ ಇಷ್ಟು ದುಡ್ಡು ಕೊಡ್ತೀರಲ್ಲ, ಅದನ್ನ ತಗೊಂಡೋಗಿ ಏನ್ ಮಾಡ್ತೀರಾ? ಇದನ್ನ ತಕೊಂಡೋಗಿ ಪುಂಗಿ ಅದು ಊಟಿವಿ, ಲುಂಗಿ ಒಳಗಡೆ ಬಿಟ್ಕೊತೀವಿ. ಪಣಂ ಬತ್ತಲ್ಲ, ಜಾಗ ಖಾಲಿ ಮಾಡು. ಬರ್ತೀನಿ ಗುರುಗಳೇ. ಲೇ ಅವನ್ ಯಾವ ಅಕ್ಕಿ ತಿಂತಾನ? ಸೋನಾ ಮಸೂರಿ ಸಿಗುತ್ತಾ ಈ ಊರಲ್ಲಿ? ಸೊಸೈಟಿ ಅಕ್ಕಿ ಇರ್ಬೇಕು ಕನ್ನಡ. ಸರಿ, ನೀವು ಅದೇ ಅಕ್ಕಿ ತಗ ಬಂದು ಗಂಜಿ ಬಸಿದೇನೆ ತಿನ್ನಿ. ಸರ್ಕಾರ ಕೊಡೋ ಅಕ್ಕಿಯಲ್ಲಿ ಶಕ್ತಿ ಇದ್ದಿರ್ಲೋಬಹುದು. ಗಂಡಸ್ರ ನೀವು ವಾದ್ಯ ತಿಂದು ಬಂದಿದ್ದೀರಲ್ಲ. ಆ ಟೈಮ್ಗೆ ಅಲ್ಲೆಲ್ಲ ಜನ ಸುತ್ಕೊಂಡ್ಬಿಟ್ರು. ಇನ್ನು ವಿಷಯ ದೊಡ್ಡದಾದ್ರೆ ನಮ್ಮ ವ್ಯವಹಾರಕ್ಕೆ ಏಟ್ ಬೀಳುತ್ತೆ ಅಂತ ಸುಮ್ಮನಾದೆ. ಇಲ್ಲ ಅಂದಿದ್ರೆ ಮಗನ್ನ ಅಲ್ಲೇ ಸೊಳ್ಳೆ ಹೊಸ್ಕಾಕ್ದಂಗೆ ಹೊಸ್ಕಾಕಿ ನಾನು ಗಂಡಸು ಅಂತ ತೋರಿಸ್ತಾ ಇದ್ದೆ. ಎಷ್ಟು ಜನ ಅಪ್ಪ ಮಕ್ಕಳು ನಿಂಗೆ? ಇನ್ನೂ ಆಗಿಲ್ಲ. ಮತ್ತು ಗಂಡಸು ಅಂದೆ? ಏಯ್, ನಾನು ವೀರಭದ್ರನ ಅಪ್ಪ, ಬಲು ಸೋಮಾರಿ ಕಂಡ್ರಲ್ಲ. ಅದು ಇಡೀ ಲೋಕಕ್ಕೆ ಗೊತ್ತಿರೋ ವಿಷಯ ಬಿಡ್ಲ. ಲೇ ಆರ್ಥದಲ್ಲ ಅಲ್ಲ ಕಳ್ಳ ಅವ್ನು ಹೇಳಿದ್ದು. ಇನ್ಯಾವ ಅರ್ಥದಲ್ಲಿ ಹೇಳಿದ್ನಪ್ಪ? ಈಗ ನಮ್ಮ ಸಣ್ಣಣ್ಣಂಗೆ ಎಷ್ಟು ಜನ ಅಪ್ಪ ಮಕ್ಕಳು? ವೀರಭದ್ರ ಒಬ್ಬನೇ ತಾನೆ? ಗೊತ್ತಾಗಲ್ವೇ, ನಮ್ಮ ಸಣ್ಣಣ್ಣ ಹುಟ್ಟ ಸೋಮಾರಿ ಅಲ್ಲ, ಹುಟ್ಸಕ್ಕೂ ಸೋಮಾರಿ ಅಂತ. ಏನೋ ಕಿತ್ ಗುಡ್ಡೆ ಆಗ್ತವನೆ. ಏಯ್ ಬಂದ್ರ ಬಂದ್ರ. ಇದೇನ್ ಸಣ್ಣಣ್ಣ ಸುಮ್ನೆ ಕುತ್ಕೊಂಡ್ಬಿಟ್ಟೆ? ಯಾಕ್ರ, ಏನ್ ಕೆಲ್ಸ ಇದ್ದಾತು? ಅದ ಸರಿ ಬಿಡು. ವೀರಭದ್ರ ರೆಡಿ ಆದ್ನೆ? ಅವನು ಆಗಲೇ ಅರ್ಧ ಗಂಟೆ ಆಯ್ತಲ್ರ. ಅರ್ಧ ಗಂಟೆ ಮುಂಚಿತ ಹೋಗೋಣ ಅಂದ್ರೆ ಎಲ್ಲೋಗಿರ್ಬೋದ್ರಲ್ಲ. ಅವತ್ತು ನಮ್ಮ ಮೇಲೆ ಕುಸ್ತಿಗೆ ಬಂದಿದ್ದವನು ಇವನೇ ಅಣ್ಣ. ಅಣ್ಣ, ನೀವು ಪಂಚಾಂಗ ನೋಡೋಷ್ಟರಲ್ಲಿ ನಾನು ಹೋಗಿ ನನ್ನ ಮಗನ ಗ್ರಾಚಾರ ಬಿಡಿಸ್ಬರ್ಲ. ಸಣ್ಣ ಹಾವಾದ್ರೂ ದಪ್ಪ ದೊಣ್ಣೆಯಲ್ಲಿ ಬಡಿಬೇಕು, ಅದು ಟೈಮ್ ನೋಡಿ ಹೊಡಿಬೇಕು. ಒಳ್ಳೆ ಕೆಲ್ಸಕ್ಕೆ ಹೋಗುವ ಕಿರಿಕ್ ಬೇಡ, ಸುಮ್ಮನಡಿ. ಎಣ್ಣೆ ಕ್ಲೋದ ಆರ್ಟ್ಸ್ ತಗೊಂಡು ಏನಪ್ಪ ಮಾಡಿಯ? ಯಾವ್ದಾರ ಕೆಲ್ಸಕ್ಕೆ ಬರುತ್ತ ತಗೊಂಡು ಓದುದ್ದಾರ ಆಗುವಂತ ನಮ್ಮಪ್ಪ ಹೇಳಿದ್ರು ಸರ್. ಪರವಾಗಿಲ್ಲಯ್ಯ, ನಿನಗಿಂತ ನಿಮ್ಮಪ್ಪನೇ ಬುದ್ಧಿವಂತ, ಸೆವೆನ್ತ್ ಸೆನ್ಸ್ ಇದೆ ನಿಮ್ಮಪ್ಪಂಗೆ. ಏ, ನಮ್ಮಪ್ಪ ಭಾರಿ ಪಳರು ಸಾ, ನಮ್ಮವನೇ ಒಸಿ ಆಡಿ. ನೋಡು, ಆರ್ಟ್ಸ್ನಷ್ಟು ಸುಲಭ ಅಲ್ಲ ಕಾಮರ್ಸ್ ಸಬ್ಜೆಕ್ಟು, ತುಂಬ ಕಷ್ಟಕರವಾದ ಸಬ್ಜೆಕ್ಟು. ನೋಡು, ಯೋಚನೆ ಮಾಡು. ನೋಡಿ, ಯೋಚನೆ ಮಾಡಿದೆ ಸರ್, ಈ ನಿರ್ಧಾರಕ್ಕೆ ಬಂದಿರೋದು. ಹೌದಾ? ಹಾಗಿದ್ರೆ ಸರಿ, ಹೋಗಿ ಕಾಮರ್ಸ್ ಕ್ಲಾಸ್ನಲ್ಲಿ ಕುತ್ಕೋ ಹೋಗು.
ಥ್ಯಾಂಕ್ ಯು ಸರ್, ಬರ್ತೀನಿ. ಏ ಬಾಬಾ ಬರ ಇಲ್ಲಿ ಸರ್. ಈ ಕಾಮರ್ಸ್ ಕ್ಲಾಸ್ನಲ್ಲಿ ಸ್ಟ್ರೆಂತ್ ಕಡಿಮೆ ಇದೆ, ಸ್ಟೂಡೆಂಟ್ಸ್ ಇಲ್ಲ. ಕೆಲಸ ಮಾಡು, ನಿನ್ನ ಸ್ನೇಹಿತನಲ್ಲಿ ಹೇಳ್ಕೊಂಬಂದ್ಬಿಡು. ವಾ ಆಪರೇಷನ್ ಕಾಮರ್ಸ ಸಾ. ಪರ್ಸನಲ್ ಅಕೌಂಟ್, ನಾವು ಯಾವುದೇ ವಸ್ತುವನ್ನ ನಮ್ಮ ಕಂಪನಿಗೆ ತಗೊಂಡ್ರೆ ಅದು ಡೆಬಿಟ್. ಹಾಗೆ ನಾವು ಯಾವುದೇ ವಸ್ತುವನ್ನ ಬೇರೆ ಒಳಗೆ ಬರ್ಬೋದಾ? ಬೇಡ ಅಂದ್ರೆ ಬಂದ ಅರೆಯಲ್ಲಿ ಹೊರಟೋಗ್ಬಿಡ್ತೀಯಾ? ಏನಯ್ಯ ಬರಿಗೈಲಿ ಬಂದಿದ್ಯಾ? ಬರೋದ್ ಬಂದ್ಬಿಟ್ಟೆ, ಬರುವಾಗ ಒಂದ್ ಸೇರು ಅಕ್ಕಿ ಒಂದಚ್ಚು ಬೆಲ್ಲ ತಂದ್ಬಿಟ್ಟಿದ್ರೆ ಹೋಸಿಲ್ ದಾಡಿಸಿ ಕ್ಲಾಸ್ ರೂಮ್ ತುಂಬಿಸ್ಕೋತಿದ್ದೆ. ಸಾ ಸುಮ್ನೆ ಜೋಕ್ ಅಂದೆ. ಬಾರಯ್ಯ ಬಲಗಾಲಿಟ್ಟು ಒಳಗ್ ಬಾರಯ್ಯ. ಪ್ರಿನ್ಸಿಪಲ್ ಕೊಟ್ಟು ಸಾ. ಸರಿ ಹೋಗಿ ಕೂತ್ಕೋ. ಹಾ ಸದ್ಯ ಸಾ ನೀನ್ ಬಂದಿದ್ದು ಬಹಳ ಒಳ್ಳೇದಾಯ್ತು ವೀರಭದ್ರ. ಒಬ್ಳು ಸ್ಟೂಡೆಂಟ್ಗೋಸ್ಕರ ಒಂದು ಅಟೆಂಡೆನ್ಸ್ ಬುಕ್ಕೇ ಇಟ್ಟಿದ್ದೆ. ಅಯ್ಯೋ ಪಾಪ, ನಿಂಗೆ ಒಬ್ಬನಿಗೆ ನೋಟ್ಸ್ ಮತ್ತೆ ಬರ್ಸಕ್ಕಾಗಲ್ಲ, ನೀನು ಅವಳ ಹತ್ರ ಇಸ್ಕೊಂಡು ಬರ್ಕೋಬೇಕು. ಲಡ್ಡು ಬಂದ್ ಬಾಯ್ಬಿಡ್ತಾ. ನೋಟ್ಸ್ ಮಾತ್ರ ಕೊಡಮ್ಮ, ಮತ್ತೇನು ಕೊಡಕ್ ಹೋಗ್ಬೇಡ. ನನ್ನ ಹೆಸರು ವೀರಭದ್ರ ಅಂತ ಸರ್, ಎಲ್ಲ ನನ್ನ ಪ್ರೀತಿಯಿಂದ ವೀರು ವೀರು ಅಂತ ಕರೀತಾರೆ. ನಾ ಇಲ್ಲೇ ಸಿವನಹಳ್ಳಿ ಹೈಸ್ಕೂಲಲ್ಲಿ ಓದುದು ಸರ್, ಎಸ್ ಐ ಆಗ್ಬೇಕು ಅನ್ನೋದು ನನ್ನ ಗುರಿ ಸರ್. ವೆರಿ ಗುಡ್ ಸರ್. ಈ ಗುರಿ ಜೊತೆಗೆ ಒಂದು ಧ್ಯೇಯ ಏನು ಇದೆ ಸರ್? ಅದ್ಯಾವ್ದೇಯ ಧ್ಯೇಯ ಸರ್? ನನ್ನ ಜೀವನದಲ್ಲಿ ಅಪ್ಪಿ ತಪ್ಪಿ ಯಾರನ್ನಾದ್ರೂ ಕೈ ಹಿಡಿದ್ರೆ ಕಡೆ ತನಕ ಅವ್ರ ಕೈ ಬಿಡಲ್ಲ ಸರ್. ಸರ್ ಆಮೇಲೆ ನನ್ನ ಮೊಬೈಲ್ ನಂಬರ್ ಸರ್, ನನ್ನ ಮೊಬೈಲ್ ನಂಬರ್ ಸರ್ 298840032 ಸರ್. ಹೆಸರು ಗುರಿ ಧ್ಯೇಯ ಓಕೆ, ಈ ಮೊಬೈಲ್ ನಂಬರ್ ಯಾಕಯ್ಯ? ಏನ್ ಸರ್ ಹಿಂಗ್ ಕೇಳ್ಬಿಟ್ರಿ ನೀವು? ಈ ಮನುಷ್ಯನಿಗೆ ಗಾಳಿ ನೀರು ಬೆಳಕು ಎಲ್ಲ ಎಷ್ಟು ಮುಖ್ಯನೋ ಈ ಮೊಬೈಲು ಅಷ್ಟು ಮುಖ್ಯ ಸರ್. ಇದು ಈ ಪಂಚಭೂತಗಳು ಅಂತಾರಲ್ಲ ಅದರಲ್ಲಿ ಇದು ಒಂದು. ಹೌದು ಹೌದು, ಇದು ಆರನೇ ಭೂತ ಇದ್ರು ಇರ್ಬೋದು ಸರ್. ಪತ್ರ ಬಂದಿದ್ದೇನೋ ಯಾರನೇ ಭೂತ ಇಲ್ಲಿ ಅಂತ ಸರ್. ಕೆಜಿ ಗೂಡ್ಗೆ 400 ರೂಪಾಯಿ ಆಗ್ಬಿಟ್ಟಿದೆ ಸರ್, ಹೆಂಗೋ ಬದಿಕೊಂಡು ನಾವು. ಇದ್ಯಾವುಳ ಸಾ ತಿರ್ಗ ನನ್ನ ಹೆಸರು ವೀರಭದ್ರ ಅಂತ ಸರ್, ಎಲ್ಲ ನನ್ನ ಪ್ರೀತಿಯಿಂದ ವೀರು. ಅರ್ಥ ಆಯ್ತು ಅರ್ಥ ಆಯ್ತು, ನನ್ನ ಹೆಸರು ಮಾಬಲಭಟ್ಟ. ನನ್ನ ಮೊಬೈಲ್ ನಂಬರ್ ನಾನ್ ಯಾವ ಸ್ಟೂಡೆಂಟ್ಗೂ ಕೊಡಲ್ಲ. ನಾವೇನ್ ಕೇಳಿದ್ರೆ ಗೊತ್ತಾಯ್ತಾ? ನನ್ನ ಹೆಸರು ವೀರಭದ್ರ ಅಂತ ಸಾ. ಹೇಳಮ್ಮ ಅವನಿಗೆ. ನನ್ನ ಹೆಸರು ಗೀತಾ, ನಾನು ಓದಿದ್ದು ಸಾಗರದ ಗವರ್ಮೆಂಟ್ ಹೈಸ್ಕೂಲಲ್ಲಿ. ಬಿ ಎಡ್ ಮಾಡಬೇಕು ಅನ್ನೋದೇ ನನ್ನ ಗುರಿ. ಯಾಕಾದ್ರೂ ಬಂದ ಸಾ ಮೊಬೈಲ್ ನಂಬರ್ ಹೇಳಲಿಲ್ಲ. ಏ ಮೋಸ ಅನ್ನೇ ಅಕ್ರಮ ಇತ್ತು ಸರ್. ಪತ್ರ ಬಂದಿದೆ ನೋಡ, ಪ್ರಿನ್ಸಿಪಾಲ್ ಜೊತೆ ಮೀಟಿಂಗ್ ಇದೆ, ಹೋಗಿ ಬರ್ತೀನಿ. ಅಲ್ಲಿವರೆಗೂ ಏನಾದ್ರೂ ನೋಡ್ತಾ ಇರಿ. ಓಕೆ. ಮತ್ತೆ ಲಡ್ಡು ಅಲ್ಲಿಗೆ ಬಿತ್ತಾ. ಹಾಯ್. ಅಯ್ಯೋ ತಿರಿ ಕಬಿಟ್ಲು. ಬೇಡ ಕಣಪ್ಪ, ಇನ್ನರ ತಗ ಹಾಕ್ಬಿಟ್ಟಳ ಮೇಲೆ ಇಲ್ಲೇ ಮುಡಿಕೊತೀವಿ. ಚಂದ್ರಕ್ಕೆ ಮೇಲೆ ಪೊರಿತಾ ಇರೋ ಹಣ್ಣುಳ ಇದ್ದಂಗೋಡಲ್ಲೋ ಶಿವನೆ. ಯಾರೀ ತಟ್ಟೆಗರ ಉಂದಪ್ಪನ ಹೇಳಿ ಏರಂಗಡೆ ಕೋಡಳ್ಳಿ ರೈಟ್ ರೈಟ್. ಸಿವಿಲ್ ಬಸ್ ಯಾಕೋ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಆಗಿ ಬಂದ್ ನಿಂತ್ಬಿಟ್ಟದೆ. ಪಾರ್ಕಿಂಗ್ ನ ರಾಂಗ್ ಪ್ಲೇಸ್ ಅಲ್ಲಿ ಮಾಡಿರೋದು ಅಲ್ದೆ ರಾಂಗ್ ರೂಟಲ್ಲಿ ಹೋಗುವ ಅಂತ ಅನಿಸ್ತದೆ. ಹಿಂಗೆ ಆದ್ರೆ 100% ಆಕ್ಸಿಡೆಂಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ತಪ್ಪು ಮಾಡ್ಬಿಟ್ಟ ಕಂಡ್ರಲ್ಲ, ಇವನ್ ಕೈಲೂ ಆಣೆ ಮಾಡಿಸ್ಕೊಬಿಡ್ಬೇಕಾಯ್ತು ನಾವು. ಕಾಮರ್ಸ್ಗೂ ನಮ್ಗೂ ಆಗ ಬರಲ್ಲ ಬ್ರದರ್, ಎದ್ ಬಾ ನಮ್ಮ ಮಾಡ್ಸ್ ರೂಮ್ಗೆ ಹೋಗುವ. ಆರ್ಟ್ಸ ಹಂಗಂದ್ರೆ ತಗೊಳ್ಳಿ. ಸರಿ ಬರ್ಲಾ, ಬರ್ತೀನಿ. ಆಗ್ಲಿ.
ಇದೊಂದು ಪ್ರಕಟಣೆ ರಸ್ತೆ ಬದೆಯ ವ್ಯಾಪಾರಿಗಳಿಗೆ. ಈ ಮೂಲಕ ತಿಳಿಸುವುದೇನೆಂದರೆ ತಾಲೂಕು ಪಂಚಾಯತಿ ವತಿಯಿಂದ ಆರೋಹಳ್ಳಿ ಹುಣಸನಹಳ್ಳಿ ಮಾರ್ಗದ ರಸ್ತೆಯನ್ನು ಅಗಲೀಕರಣ ಮಾಡಬೇಕೆಂದು ಕೋರ್ಟು ಆದೇಶಿಸಿದೆ. ಆದುದರಿಂದ ರಸ್ತೆ ಬದೆಯ ವ್ಯಾಪಾರಿಗಳು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬೇರೆ ಕಡೆಗೆ ಸ್ಥಳಾಂತರಿಸಬೇಕೆಂದು ತಾಲೂಕು ದಂಡಾಧಿಕಾರಿಗಳು ಆದೇಶಿಸಿದ್ದಾರೆ. ಈ ಪ್ರಕಟಣೆ ಪ್ರಕಟಿಸಿದ 15 ದಿನಗಳೊಳಗಾಗಿ ಇವ್ರಿಗೇನು ಮಾಡಕ್ಕೆ ಆಮೇಲ್ವಾ? ರೋಡ್ ಅಗ್ಲ ಮಾಡ್ತಾರಂತೆ ಅಗ್ಲವ? ಏನ್ ಈ ರೋಡಲ್ಲಿ ದಸರಾ ಅಂಬಾರಿ ಹೋಯ್ತಿತ್ತೆ? ಹೆಂಗೋ ಏನೋ ಜೀವನ ಮಾಡ್ಕೊಂಡಿದ್ದ, ಆರು ಜನ ಇದ್ರ ಮೇಲೂ ಕಲ್ಲಾಕಿದ್ರು, ಮುಂದಕ್ಕೇನೋ ಹೆಂಗೋ. ಅಡ್ ಸುಲಭವಾಗಿ ಬಿಡಬಾರ್ದು, ಯಾಕೆ ಅಂತ ಕೇಳೋಣ. ನಮ್ಗಳ ಮೇಲೆ ಬುಳ್ಳೆದ ರಸ್ಸು ಸರಿಯೇ, ಜಾಗ ಮಾತ್ರ ಕದ್ದಲ್ಲ, ಅದೇನಾಗುತ್ತ ನೋಡ್ಬಿಡೋಣ. ಸುಮ್ನೆ ಕೂತ್ರೆ ಆಗಲ್ಲ, ಬನ್ರಿ ಎಲ್ರು ಮೆಂಬರ್ ನಾವು ಕೇಳೋಣ. ಹೂವಿಂದ್ರಕ ಮೆಂಬರು ಅಲ್ಲ, ಮಿನಿಸ್ಟರ್ ಕೈಲು ಆಗಲ್ಲ, DC ಆರ್ಡರ್ ಆಗಿರೋದು. ಈಗ್ಲಾದ್ರೂ ಶುರು ಮಾಡ್ಲಾನೆಯ? ಇನ್ನೊಂದ್ 5 ನಿಮಿಷ ಸರ್. 5 ನಿಮಿಷ ಹೋದ್ರೆ ನನ್ ಪೀರಿಯಡ್ ಮುಗಿದೋಗುತ್ತೆ ಕಣಯ್ಯ. ಪತ್ರ ಬಂದಿದೆ ಅಣ್ಣ, ಪತ್ರ ಬಂದಿದೆ. ಅನ್ಯಾಯ ಆಗೋಯ್ತು ಸರ್, ಗೂಡನ್ ರೇಟು ಫುಲ್ ಬಿದ್ದೋಗ್ಬಿಟ್ಟದೆ. ಕಷ್ಟ ಸರ್, ರೈತನ ಪಾಡು. ಆಯ್ತು, ನಮ್ ಕಷ್ಟ. ನೆನ್ನೆ ಮೀಟಿಂಗ್ ಅಂತ ಹೋಗಿದ್ರಲ್ಲ, ಏನಾಯ್ತು ಸರ್? ಏನಿಲ್ಲ ಕಣಯ್ಯ, ಕಾಮರ್ಸ್ ಕ್ಲಾಸಿಗೆ ಸ್ಟ್ರೆಂತ್ ಸಿಗ್ಲಿಲ್ಲ ಅಂದ್ರೆ ಕ್ಲೋಸ್ ಮಾಡಿ ಅಂತಂದ್ರು. ವಾ, ಹೌದಾ ಸಾ? ನೀವೇನು ತಲೆ ಕೆಡಿಸ್ಕೋಬಿಡಿ ಸಾ, ನಾ ನೀವ್ನಲ್ವೇ ಈ ಕೊಪ್ಪಳಕ್ಕೆ ಕುರಿ ತುಂಬಿಸ್ತಾರಲ್ಲ, ಹಂಗ್ ತುಂಬಿಸ್ಬಿಡ್ತೀನಿ ಹುಡುಗರ್ನ, ನೋಡ್ತಾ ಇರಿ. ಏನ್ ತುಂಬಿಸ್ತೀಯೋ ಏನೋ, ಸರಿ ಈಗ್ಲಾದ್ರೂ ಶುರು ಮಾಡ್ಲೇನಯ್ಯ? ಸಾ 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 ಸಾ, ಅಷ್ಟೊತ್ತಿಂದ ಕಾದೀವಿ, ಇನ್ನೊಂದ್ 2 ನಿಮಿಷ ಕಾದ್ಬಿಡೋಣ, ಬಂದ್ಬಿಡ್ತಾರೆ ಸಾ. ಯಾರಯ್ಯ? ಅಯ್ಯೋ ಅದೇ ಸಾ, ನೆನ್ನೆ ಇಲ್ಲಿ ಯಾವ್ದೋ ಒಂದು ಹೆಣ್ಮಗು ಕೂತ್ಕೊಂಡಿತ್ತಲ್ಲ, ಅದು ಬಂದ್ಬಿಡ್ಲಿ ರೀ, ಒಟ್ಟಿಗೆ ಶುರು ಮಾಡ್ಬೋಣ. ಯಾಕಂದ್ರೆ ನಿಮ್ಗೂ ಎಲ್ಲೆಡ್ ಕಿತ ಪಾಠ ಮಾಡೋದು ತಪ್ತದೆ ಸರ್, ಅಷ್ಟೇ. ಇನ್ನೆಲ್ಲಯ್ಯ ಅವಳು ಬರ್ತಾಳೆ. ಯಾಕೆ ಸರ್, ಅಂಥದ್ದೇನಾಯ್ತು? ಯಾರು ಜೊತೆ ಇದು ಬಿಡ್ತು ಬಿಡ್ತು, ಏನಾಯ್ತು ಅಂತ ಹೇಳಿ ಸರ್. ನನ್ನ ಪಾಠ ಅರ್ಥ ಆಗಲ್ಲ ಅಂತ ಅವಳು ಆರ್ಸಿಗೆ ಹಾರೋದ್ಲಯ್ಯ. ಸದ್ಯ ನನ್ನ ಪುಣ್ಯ, ನೀನಾದ್ರೂ ಇದೆಯಲ್ಲ, ನಿನಗೋಸ್ಕರ ಆದ್ರೂ ಪಾಠ ಮಾಡ್ತೀನಿ. ನಾನು ಒಬ್ಬನ್ಗೆ ಕೊನೆ ನಮಸ್ಕಾರ, ಹೋಗ್ತೀನಿ. ಎಲ್ಲ ದೇವನು ಇವನು ಹರಿವದ್ನ, ನನ್ ಪೀರಿಯಡ್ ಏನು, ನನ್ ಚಾಪ್ಟ್ರೇ ಕ್ಲೋಸ್ ಆಗೋಯ್ತು. ಹಿಂದೂ ಧರ್ಮಕ್ಕೆ ರಾಮಾಯಣ ಮಹಾಭಾರತ ಗ್ರಂಥಗಳು ಎಷ್ಟು ಮುಖ್ಯವೋ ಅದೇ ರೀತಿ ಬೌದ್ಧ ಧರ್ಮಕ್ಕೆ ಈ ತ್ರಿಪಿಟಕಗಳು ಅಷ್ಟೇ ಮುಖ್ಯ. ಮೇಡಮ್, ಈ ತ್ರಿಪಿಟಕ ಅಂದ್ರೆ ಏನು? ಅಯ್ಯೋ, ಎಲ್ಲಿಗೂ ಬಂದ್ಬಿಟ್ನ? ತ್ರಿಪಿಟಕಗಳು ಅಂದ್ರೆ ಏನ್? ಈ ಪ್ರಶ್ನೆ ಕೇಳಕ್ಕೆ ಇಲ್ಲಿ ಬಂದ? ನೀವಿನ್ನು ಚಿಕ್ಕ ಮಕ್ಕಳಲ್ವಾ, ಇವಾಗ ನಿಮ್ಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ. ನೀವು ದೊಡ್ಡವರಾದ್ಮೇಲೆ, ಡಿಗ್ರಿಗೆ ಹೋದ್ಮೇಲೆ ಇದ್ರ ಬಗ್ಗೆ ಡೀಟೈಲ್ ಆಗಿ ನಿಮಗ್ ಗೊತ್ತಾಗುತ್ತೆ. ಅಮ್ಮ ಹೊಟ್ಟೆ ನೋವು. ಅಲ್ಲ ಗುರು, ಈ ಕಾಲೇಜಲ್ಲಿ ಓದ್ ವ್ಯಕ್ತಿಗಳು ದೊಡ್ಡವ್ರ ಆಗ್ತಾರ ಆಗೋದ್ರೊಳಗೆ ಗೊತ್ತಿಲ್ಲ, ಆದ್ರೆ ಈ ಕಾಲೇಜಿಗೆ ಸೇರಿದ ಹೆಣ್ಮಕ್ಳಂತೂ ದೊಡ್ಡರಾಗದ್ ಗ್ಯಾರಂಟಿ ಕಂಡ್ರಲ್ಲ. ಮಗ, KSL ಟೀಚರ್ ಬಾಯಲ್ಲಿ ಮಚ್ಚೆ ಇಡ್ಬೇಕು ಕಂಡ್ರು, ಅವ್ರು ಹೇಳ್ದಾಗೆ ಆಗೋಯ್ತಲ್ಲ, ರೂಪ ದೊಡ್ಡವಳು ಆಗ್ಬಿಟ್ಲಲ್ಲ. ಅಂದ್ರೆ ಅವಳ ಹತ್ರನೇ ಹೋಗಿ ತ್ರಿಪಿಟಕ ಹೇಳ್ಸ್ಕೋಬಹುದು. ಹುಪ್ಪುಡ್ಗಿರು ದೊಪ್ಪೋಡರಾದ್ರೆ ಒಪ್ಪಟ್ಟು ಬಪ್ಪರುತ್ತೆ, ದೊಪ್ಪೋಡರಾದ್ರು ಅಂತ ಗೊಪ್ಪತ್ತಾಗತ್ತೆ. ಹುಪ್ಪುಡ್ಗುರು ದೊಪ್ಪೋಡರಾದ್ರೆ ಎಪ್ಪಂಗ್ ಒಪ್ಪತ್ತಾಗತ್ತೆ. ರೇ ಗೀತಾ ಅವ್ರೆ, ರೇ, ಅಯ್ಯೋ ಅಯ್ಯೋ ಅಲ್ಲಿ ನೋಡು ರೇ ಸಾಗರ, ರೇ ಬಿಡಲ್ಲ ಅನ್ಸುತ್ತೆ. ನೀವು ನೋಡೋಕೆ PUC ಹುಡುಗಿ ತರ ಕಾಣುದಿಲ್ಲ, ಡಿಗ್ರಿ ಹುಡುಗಿ ತರ ಕಾಣ್ತೀರಿ. ಏನು ನೀವು ನಮ್ಮಂಗೆ SSLC 3-4 ಸಲ ದಂಡಯಾತ್ರೆ ಹೊಡ್ಕೊಂಡು ಸುಸ್ತಾಗಿ ಬಂದಿರಂಗದೆ? ಹೌದೇ, ಅಲ್ಲ ಸುಮ್ಮನೆ ಕೇಳಿದ್ನಪ್ಪ ಮಾತಿಗೆ, ನೋಡಕಂಗೆ ಕಾಣ್ತೀರಿ ಅಂತ. ನೀವು ನೋಡಿದ್ರೆ ಗುರಾಯಿಸ್ತಿರಲ್ರಿ.
ಅಯ್ಯೋ ನಾನ್ ನೋಡು ಹೇಳ್ಬೇಕಾದ ವಿಷಯನ ಹೇಳಿಲ್ಲ ಮರ್ತ್ಕೊಬಿಟ್ಟೆ ರೇ. ಆಮೇಲೆ ಅವತ್ತು ಸಂತಲ್ಲಿ ಬೇಕ್ಬೇಕು ಅಂತ ನಿಮ್ ಕೈ ಹಿಡ್ಕೊಳಿಲ್ಲ. ನಮ್ಮ ಮನೆ ಮುಂಚೆರಿ ಮನೆ ಹುಡುಗಿ ರೂಪ ಅಂತ ಅನ್ಕೊಂಡು ಹಿಡ್ಕೊಬಿಟ್ಟೆ, ತಪ್ಪಾಯ್ತ್ರಿ ಸಾರಿ. ಹೋಯ್ತಲ್ಲೋ ಬೆಟ್ಟು ಲೋ ಎಡಗ್ಬಿಟ್ಟಲ್ಲೋ. ಇಲ್ಲಿ ನೋಡಪ್ಪ ಜನ ಬಿದ್ರುವೆ ತಿರುಗಿ ನೋಡಿದೆ ಹೆಂಗೋಯ್ತವ್ರೆ. ವಾ ಪರವಾಗಿಲ್ಲ ಕಣ, ದೇವ್ರು ದಿಂಡದೆಲ್ಲ ನಮ್ಮಂಗೋಳ್ ನಮ್ಮೋಳು. ರೇ ಸಿಕ್ಕಾಪಟ್ಟೆ ಎದ್ರಿಕೊಂಡಿದ್ರೆ ಹೇಳ್ರಿ, ಒಂದ್ ತಡೆಗಡೆ ವಾಟ್ಸಪ್ ತಗಂತ್ರ ಕಟ್ಸುವ. ಅಮ್ಮ ತಾಯಿ ಮಾರಮ್ಮ ದಯವಿಟ್ಟು ನನ್ನ ಕಾಪಾಡಮ್ಮ. ನೀವೇನ್ ಹೇಳಿದ್ರು ಕೇಳಿಸಲ್ಲ, ಯಾಕಂದ್ರೆ ತಾಯಿ ಅಲ್ಲಿಲ್ಲ. ಅವರು ನಮ್ಮ ಮದ್ದೂರಮ್ಮ ಚಾಮುಂಡಮ್ಮನ ಜೊತೆ ಸ್ತ್ರೀ ಶಕ್ತಿ ಮೀಟಿಂಗ್ ಹೋಗೋರು. ಬೇಡ್ಕೊಳ್ದೆ ವರ ಕೊಡ್ದು ಅಂದ್ರೆ ಇದೇ ಇರ್ಬೇಕು. ರೇ ನೀವೇನ್ ರೇ, ನಾಗಿನ ತಂಟೆ ಪಡ್ದಂಗ್ ಬಡ್ಕೋತ್ಲೇ. ನೀವು ಒಳ್ಳೆ ಕೊಂಡು ನುಗ್ಗೋ ಪೂಜಾರಪ್ಪನಂಗ್ ನುಗ್ಗುತ್ತಲೇ ಇದ್ರಲ್ಲ. ಅಯ್ಯೋ ನಿಂತ್ಕೊಳ್ರಿ ರೇ. ಯಾವನು ದೇವಸ್ಥಾನ ತಾವ್ ಕೂಡ್ ಬಿಸಾಕವ ನೋಡು. ಕೈ ಹಿಡ್ಕೊಳಂಗಾಯ್ತು. ನಾಳೆ ದಿನ ಅವಳು ಏನಾರ ಕೈ ಕೊಟ್ರೆ ಪರ್ಮನೆಂಟ್ ಆಗಿ ನಿನ್ನೆ ಇಟ್ಕೋಬೇಕಾದೋ ಏನೋ ಯಾವನು ಗೊತ್ತು. ಮೊದಲು ಬಲು ಅಸ್ಪಷ್ಟವಾಗಿ ಮೊಳೆತ ಈ ಭಾವನೆಯು ವಾಣಿ ರತ್ನರಲ್ಲಿ ಹೆಚ್ಚಿನ ಬಳಕೆಯಾದಂತೆಲ್ಲ ಚಿಗುರುತ್ತಲೇ ಇತ್ತು. ಇಲ್ಲಿಗೂ ಬಂದ್ಬಿಟ್ನ, ಏನಪ್ಪಾ ಮಾಡ್ಲಿ ಗೀತಾ? ಬಾಗಿಲ್ ತೆಗಿ ಮಾ. ಅಮ್ಮ ಬಂದೆ. ಅಬ್ಬಬ್ಬಾ, ಯಾಕೆ ಬಾಗಿಲ್ ತೆಗಿಯಕ್ ಇಷ್ಟೊಂದ್ ತಡ ಮಾಡ್ದೆ? ಅದೆಲ್ಲ ಹಾಗಿರ್ಲಿ, ನೀನ್ ಯಾಕೆ ಬರೋದ್ ಇಷ್ಟೊಂದ್ ಲೇಟ್ ಮಾಡ್ದೆ? ಹಾ, ರಾಮ್ಪುರದಲ್ಲಿ ಬಳೆ ಶಾಸ್ತ್ರ ಇತ್ತು, ಅದಕ್ಕೆ ಹೋಗಿದ್ದೆ. ಅಮ್ಮ ನಂಗೊಬ್ಳೆ ಇರೋದಕ್ ತುಂಬಾ ಭಯ ಆಗತ್ತಮ್ಮ. ಹಾಗಾದ್ರೆ ಬೇಗ ಒಂದ್ ಒಳ್ಳೆ ಹುಡುಗ ನೋಡಿ ಮದ್ವೆ ಮಾಡ್ಬಿಡೋಣ. ಅಮ್ಮ ಸಾಕ್ ನಡಿಯೆ, ಬೇಗ ಬಾಗ್ಲಾಕೊಂಡ್ ಬಾ, ಊಟ ಮಾಡೋಣ. ಏನಿವತ್ತು ಇಷ್ಟೊತ್ತಾದ್ರೂ ವಸ್ಪಿ ಸದ್ದೆ ಕೇಳಿಸ್ಲಿಲ್ವಲ್ಲ? ಏ ಮೂರ್ ದಿನದಿಂದ ಅವ ಮಗ್ಳು ಕಾಣ್ತಾ ಇಲ್ವಂತೆ. ಏ ಅವನು ಅದೇ ಕಾಲೇಜ್ ಓದ್ತಿದ್ದಂತೆ ಕಣೋ. ನಮ್ ಜಾತಿನೇ ಅಂತೆ. ಏ ಮಕ್ಳುಗಳು ಹಿಂಗ ಆಗೋದ್ರೆ ಹೆಂಗಮ್ಮ? ಮಕ್ಳುಗಳು ಹಂಗಾದ್ರೆ ಅಪ್ತಿರಿಂಗಾಯ್ತಾರೆ. ಸಾ ನಿಮ್ದಮ್ಮ ಹಂಗ್ ಮಾಡ್ಬೇಡಿ ಸಾ, ಅವ್ರನ್ನ ನಾವ್ ಕರ್ಕೊಬತ್ತೀವಿ ಸಾ. ಯಾರನ್ನ ಓಡೋದಲ್ಲ ರೂಪ ವೆಂಕಟೇಶ್ ಅವರನ್ನ. ರೀ ಹೆಚ್ಚಿ ಸುಮ್ನೆ ಕೂರ್ರಿ. ಸಾರಿ ಸಾ. ಸಾ ಈ ಕಾಲೇಜ್ ಶುರು ಮಾಡ್ಸೋಕೆ ಯಾರ್ಯಾರು ಎಷ್ಟೆಷ್ಟು ಕಷ್ಟಪಟ್ಟವ್ರೆ ಅಂತ ನಮಗ್ ಗೊತ್ತು ಸಾ. ಅಲ್ಲ ಸಾ, ಅವ್ರು ಯಾರೋ ಬುದ್ಧಿ ಇಲ್ದವ್ರು ಮಾಡಿದ ಕೆಲ್ಸಕ್ಕೆ ನಮ್ಗೆಲ್ಲ ಯಾಕೆ ಸರ್ ಸಿಕ್ಸೆ? ಸಾ ಒಂದು ಒಳ್ಳೆ ಉದ್ದೇಶದಿಂದ ಉಟ್ಕೊಂಡಿರೋ ಕಾಲೇಜು ಕೆಟ್ಟ ಹೆಸರು ಹೊತ್ಕೊಂಡು ಮುಚ್ಚೋಕೋದು ಬೇಡ ಅಲ್ವಾ ಸಾ? ಸಾ ಈಗ ಹೊಂಟದ್ರಲ್ಲ ಸ್ಟೂಡೆಂಟ್ಸು, ಅವ್ರನ್ನ ಹೆಂಗಾರ ಮಾಡಿ ಒಪ್ಸಿ ನಾವು ಕರ್ಕೊಬತ್ತೀವಿ ಸಾ. ಕೊನೆ ಪಕ್ಷ ಅವ್ರ ಅಪ್ಪ ಅವ್ರ ಕಾಲಿಗೆ ಬಿದ್ದಾರ ಸರಿ, ನಾವು ಕರ್ಕೊಬತ್ತೀವಿ ಸಾ. ದೇವ್ರಣಗುವೆ. ಹ್ಞೂ ಸರಿ, ನಾನೇನ್ ಮಾಡ್ಬೇಕು ಅಂತೀಯಪ್ಪ? ಸಾ ನಾವೆಲ್ಲ ಹೋಗಿದ್ ಬರು ಗಂಟ ನೀವ್ ಯಾವ ನಿರ್ಧಾರನೂ ತಗೋಬಿಡಿ ಸಾ. ಎಷ್ಟು ದಿನಾನೇ ಕಾದಿದ್ದೀವಿ, ಅದು ಆಗ್ಲಿ, ಅದೇನ್ ಮಾಡ್ತೀಯೋ ಮಾಡಪ್ಪ. ನಾನೇನೋ ದೊಡ್ಡ ಗಂಡಸ್ನಂಗೆ ಕರ್ಕ ಬಂದ್ಬಿಡ್ತೀನಿ ಎಲ್ರು ಅಂತ ಬಂದೆ, ಇವ್ ನೋಡಿದ್ರೆ ಮೂಸು ನೋಡ್ತಿಲ್ವಲ್ಲ. ಪೇಟೆ ಕಾಲೇಜ್ ಕಳಿಸಿದ್ರೆ ಹೆಣ್ಮಕ್ಳು ಹಾಳಾಗೋಯ್ತಾರಂತ ಇಲ್ಲೇ ಕಾಲೇಜ್ ಕಟ್ಟಿಸ್ದು. ಇಲ್ಲೇನಾದದ್ದು ಇವತ್ತಿನ ಕಾಲೇಜ್ ಹುಡುಗರಿಗೆ ಬೇಕಾಗಿರೋದು ಪಾಠ ಅಲ್ಲ ಪಾರ್ಕು. ನೀನೇ ಅಲ್ಲ, ಆ ಪ್ರಿನ್ಸಿಪಲ್ ಬಂದು ಹೇಳಿದ್ರು ಕಳಿಸಲ್ಲ. ಏನ್ ಕೃಷ್ಣಣ್ಣ,
ಎಜುಕೇಟೆಡ್ ಆಗಿತ್ಕೊಂಡು ನೀವೇ ಹಿಂಗ ಅನ್ಬಿಟ್ರೆ ಹೆಂಗೆ? ಅಲ್ಲ, ಅವ್ರು ಯಾರೋ ಮಣ್ಣು ತಿನ್ನೋ ಕೆಲಸ ಮಾಡ್ತಾರೆ ಅಂತ ಎಲ್ಲ ಹಂಗೆ ಮಾಡಾರೆ. ಅಯ್ಯೋ ಕೃಷ್ಣಣ್ಣ, ನೀವು ಮಂಡ್ಲು ಪಂಚಾಯತಿ ಎಲೆಕ್ಷನ್ ನಿಂತ್ಕೋತಾ ಇದ್ದೀರಿ ಅಂತ ಎಲ್ಲರೂ ಮಾತಾಡ್ಕೋತಾವ್ರೆ. ಅಣ್ಣ, ನೀವು ಎಲೆಕ್ಷನ್ ನಿಂತ್ಕೊಳ್ಳಿ, ನಾವೆಲ್ಲ ನಿಂತು ಓಡಾಡಿ ನಿಮ್ಗೆ ಗೆಲ್ಲಿಸ್ತೀವಿ. ಸರಿ, ಕರ್ಕೊಂಡೋಗಿ. ಯಾವ ನಂಬಿಕೆ ಮೇಲೆ ನನ್ನ ಮಗಳು ಕಳಿಸ್ಬೇಕು ಹೇಳು? ನೀನೇನೋ ಹುತ್ಮ, ಎಲ್ರು ನಿನ್ನಂಗೆ ಇರ್ಬೇಕಲ್ಲ. ಲೇ, ನಿನ್ಗೆ ಹೇಳ್ತಾ ಇರೋದು ಕಣಲೇ, ಸುಂದರನ ಎತ್ಬಿಟ್ಟವಳಿ ಅಮ್ಮ. ಅಯ್ಯೋ, ಓದೋದಾದ್ರೆ ಅವಳು ಗಂಡನ ಮನೇಲಿ ಓದ್ಕೊಳ್ಳಿ. ಮೊದ್ಲು ಇವಳಿಗೊಂದು ಮದುವೆ ಮಾಡಿ ಕಳಿಸಿದ್ರೆ ನಂಗೊಸಿ ಸರಾಗಾಯ್ತದೆ. ಬೇಡ, ಹೋಗ್ರಪ್ಪ. ಈ ವಯಸ್ಸಿಗೆ ಮದುವೆ ಮಾಡುವಂಥದ್ದು ಏನಾಗೈತೆ? ಒಂದ್ ವೇಳೆ ಹಂಗೂ ಇಷ್ಟು ಬಿರ್ನೆ ಮದುವೆ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಸಿಗ್ತಾನೆ ಯಾವನೋ ದನಿನ ದೊಡ್ಡವನೋ ಕುರಿ ದೊಡ್ಡವನೋ, ಕರ್ಕೊಂಡೋಗಿ ತೊಪ್ಪೆ ತರ್ಸ್ಕೊಳ್ತಾನಷ್ಟೇ. ಅದೇ ಒಂದು ಟಿ ಸಿ ಎಚ್ ಅಂತ ಮಾಡಿಕೊಂಡು ಗೌರ್ಮೆಂಟ್ ಕೆಲಸಕ್ಕೆ ಸೇರ್ಕೊಂಡ್ರೆ ಬೆಂಗಳೂರು ಕಡೆ ಸಂಬಂಧ ಬಂದು ದಮ್ಮಯ್ಯ ದಟ್ಟೆಯ ಇಕ್ಕಿ ಮದುವೆ ಮಾಡ್ಕೊಂಡು ಕರ್ಕೊಂಡೋಯ್ತಾರೆ. ಈಗ ನೀನೇ ಯೋಚನೆ ಮಾಡು, ತೊಪ್ಪೆ ಮನೆನೋ ತಾರಸಿ ಮನೆನೋ? ಏನ್ದ ಮದ್ವೆನ ಕಾಲೇಜಾ? ಕಾಲೇಜು. ರೂಪ ವೆಂಕಟೇಶ್ ಬಿಟ್ಟು ಇನ್ನೆಲ್ಲರನ್ನೂ ಕರ್ಕೊ ಬಂದಿವಿ. ಇನ್ನೆರಡು ದಿನ ಟೈಮ್ ಕೊಡಿ, ಅವ್ರನ್ನ ಹೇಳ್ಕೊ ಬರ್ತೀವಿ. ಬರೆಯ ಇಲ್ಲಿ ಸರ್. ಗುಡ್, ಒಳ್ಳೆ ಕೆಲಸ ಮಾಡಿದೆ. ಅಂತೂ ಕಾಲೇಜ್ ಉಳಿಸ್ಕೊಂಡ್ಬಿಟ್ಟೆ ನೀನು. ಬೇಷ್, ನಿನ್ನೊಳಗೆ ಒಬ್ಬ ಲೀಡರ್ ಇದ್ದಾನೆ ಅಂತ ಪ್ರೂವ್ ಮಾಡಿದೆ. ಐ ಆಮ್ ವೆರಿ ಹ್ಯಾಪಿ. ಗುಡ್. ಈ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಜೊತೆ ಇಲ್ಲದೆ ಹೋಗಿದ್ದಿದ್ರೆ ನಾನು ಒಬ್ಬ ತಾನೇ ಏನ್ ಮಾಡೋಕಾಗ್ತಿದ್ದೆ ಸರ್. ವೆರಿ ಗುಡ್, ಒಳ್ಳೇದಾಗ್ಲಿ. ಬಹಳ ಸಂತೋಷವಾಯ್ತು. ನೀವೆಲ್ಲ ಕ್ಲಾಸ್ಗೆ ಹೋಗಿ, ನೀವು ಬನ್ನಿ. ವೀರು, ಹಿಂಗಾದ್ರೆ ನೆಕ್ಸ್ಟ್ ನಾನು ಮನೆ ಮನೆಗೆ ಹೋಗಿ ಕರ್ಕೊಂಡ್ ಬರ್ಬೇಕಾಗತ್ತೆ ಅಷ್ಟೇ. ಸಾರಿ. ಅಯ್ಯೋ, ಯಾಕೆ? ನಿಮ್ಮನ್ನ ತುಂಬಾ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ನೋಡಕ್ ನಾನು ಹಂಗೆ ಕಂಡಿರ್ಬೇಕು? ಪರವಾಗಿಲ್ಲ ಬಿಡಿ. ರೆಸ್ಪೆಕ್ಟ್ ತಗೊಳಕ್ಕೆ ನಾನು ನಿಮ್ ಟೀಚರ್ ಅಲ್ಲ, ನಿಮ್ ಕ್ಲಾಸ್ಮೇಟು. ಹೆಚ್ಚು ಅಂದ್ರೆ ನಿಮ್ ಫ್ರೆಂಡು. ಅಷ್ಟೇನಾ? ನಾನು ಕೇಳ್ತೀನಿ, ನಿಜ ಹೇಳ್ಬೇಕು. ಟ್ರೈ ಮಾಡೋಣ. ಹಾ, ಅದೇನ್ ಹೇಳಿ. ಒಂದ್ ವೇಳೆ ನಾನು ಕಾಲೇಜಿಗೆ ಬರದೇ ಇದ್ದಿದ್ರೆ ನನ್ನ ಹೀಗೆ ನಮ್ ಮನೆವರೆಗೂ ಬಂದು ಕರ್ಕೊಂಡ್ ಬರ್ತಿದ್ರಿ ಅಲ್ವಾ? ಕರ್ಕೊಂಡ್ ಬರದ ಧಾರಣಿ ಧಾರಣಿ ಕೂತ್ಬಿಡ್ತಿರ್ಲ್ವಂಗೆ. ಎನಿವೇ, ಥ್ಯಾಂಕ್ಸ್.
ಬೆಳೆಸಬೇಕು ನೀನು ಬಂದು ತುಂಬಿಸು ಕೆನ್ನೆ ತುಂಬ ರಂಗು ಬೇಕು ಓಡಿ ಬಂದು ಚುಂಬಿಸು ಮೈಯ ಮೇಲೆ ಬಟ್ಟೆ ನಿಲ್ಲದು ಬೇಗ ಬಂದು ಕೇಳೋಣ ಅಂತ ಬಂದೆ. ಯಾಕೆ ಕಾಲೇಜ್ ಹೋಗ್ಲಿಲ್ವೇ? ನೀನ್ ಕಾಲೇಜಿಗೆ ಬರಲ್ವಾ? ಪ್ರಶ್ನೆಗೆ ಪ್ರಶ್ನೆ ಉತ್ತರನಾ? ಸಂಬಂಧ ಪಡೆದೇ ಇರೋ ಪ್ರಶ್ನೆಗೆ ಉತ್ತರ ಅಗತ್ಯನಾ? ನಿನ್ ಮಾತು ನನಗೆ ಅರ್ಥ ಆಗ್ಲಿಲ್ಲ. ನಿನ್ ಮೌನ ನನಗೂ ಅರ್ಥ ಆಗ್ತಿಲ್ಲ. ಮೌನನ? ಏನ್ ಮೌನ? ಮಾತಾಡ್ತಾನೆ ಇದೀನಲ್ಲ. ಅದಲ್ಲ, ಎಲ್ರನ್ನೂ ಕಾಲೇಜಿಗೆ ಕರ್ಕೊಂಬಂದ್ ಕೂಡ್ಸಿ ಈಗ ನೀನಿಲ್ಲಿ ಮೌನವಾಗಿ ಕೂತಿದ್ಯಲ್ಲ, ಯಾಕೆ ಅಂತ ಕೇಳ್ಬೋದಾ? ಓ, ಅದ ಹಿಂಗೆ ಇರ್ತಾವಲ್ಲ ಮನೆ ಕಡೆ ಸಣ್ಣ ಪುಟ. ಅದು ಅಲ್ಲದೆ ಇತ್ತೀಚೆಗೆ ಯಾಕೋ ಆ ಕಾಲೇಜು ಮನೆಗಿಂತ ಹೆಚ್ಚಾಗಿ ಈ ಕೆರೆನೆ ವಾಸಿ ಅನ್ನಿಸ್ತದೆ. ಅದು ಸರಿ, ನಾನು ಇಲ್ಲಿದ್ದೀನಿ ಅಂತ ನಿಂಗೆ ಯಾರು ಹೇಳಿದ್ರು?
ನಿನ್ ಫ್ರೆಂಡ್ಸೇ ಹೇಳಿದ್ರು ನಿಂಗ್ ಬೇಜಾರಾದಾಗೆಲ್ಲ ಇಲ್ಲೇ ಇರ್ತೀಯ ಅಂತ. ಸರಿ, ನೀನು ಹೊರಡು, ಈ ದಾರಿ ಸರಿ ಇಲ್ಲ. ದಾರಿ ಹೇಗೆ ಇರ್ಲಿ, ಹೆಜ್ಜೆನ್ ಧೈರ್ಯವಾಗಿಡ್ಬೇಕು ಅಷ್ಟೇ. ಆಗ ದಾರಿ ಮುಖ್ಯ ಆಗಿರಲ್ಲ, ಗುರಿ ಮುಖ್ಯ ಆಗಿರುತ್ತೆ. ಒಂದ್ ತಪ್ಪು ಸರಿ ಹೋಗೋಷ್ಟ್ರಲ್ಲಿ ಮತ್ತೊಂದು ತಪ್ಪು ಆಗ್ಬೋದು, ಅದು ಸಹಜ ಅಲ್ವಾ? ಆದ್ರೆ ತಪ್ಪು ಅಂತ ಭಾವಿಸ್ದೆ ಅದನ್ನ ಸರಿಯಾದ ದೃಷ್ಟಿಲಿ ನೋಡಿದಾಗ ಅದು ಖಂಡಿತ ತಪ್ಪಾಗ್ ಕಾಣಲ್ಲ ವೀರು. ಅಯ್ಯೋ ಬತ್ತೀನಿ ಬುಡಕ, ನಾನು ಹೇಳು ಸಾಯ್ಕೋಗಿಲ್ಲ ಕಣ. ಎಲ್ಲೂ ನೆಮ್ಮದಿಲ್ಲ ನಮ್ಗೆ. ನೋಡು, ನಿಮ್ ಮನೆ ಪರಿಸ್ಥಿತಿ ಏನು ಅಂತ ನನಗ್ ಅರ್ಥ ಆಗದೆ ಇರ್ಬೋದು, ಆದ್ರೆ ನಿನ್ ಮನಸ್ಥಿತಿ ಏನು ಅಂತ ನನಗ್ ಚೆನ್ನಾಗ್ ಅರ್ಥ ಆಗ್ತಿದೆ. ಏನು ಏನ್ ನಿಂಗೆ ಅರ್ಥ ಆಯ್ತಾ ಇರೋದು? ದಯವಿಟ್ಟು ನನ್ನ ಸ್ವಲ್ಪ ಒಂಟಿಯಾಗಿ ಬಿಟ್ಟು ಹೋಗ್ತೀಯ ನೀನು? ಏನು ಅರ್ಥ ಆಗುತ್ತಂತೆ? ನೋಡು, ಕೊನೆಯದಾಗ ಒಂದೇ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ನೆಮ್ಮದಿಯಾಗಿರೋ ನೀರಲ್ಲಿ ಅಲೆ ನೆಪ್ಸಿದ್ಯ, ಇದಕ್ ನೇರ ಹೊಣೆಗಾರ ನೀನೇ, ನೀನೇ. ನಾನು ಹೋಗ್ತಿದ್ದೀನಿ. ಗೀತಾ, ಕಣ್ಣ ತುಂಬ ಕನಸು ಬೇಕು, ನೀನು ಬಂದು ತುಂಬಿಸು. ಕೆಂದಿ ತುಂಬ ರಂಗು ಬೇಕು, ಓಡಿ ಬಂದು ಚುಂಬಿಸು. ಈ ಹದಲೋಕ ಬೋರು ನನಗೆ, ಪ್ರೇಮಲೋಕವ ತೋರಿಸು. ಯಾವುದೇ ರೀತಿ ಅನಾಹುತ ನಡೆದಿರೋ ಹಾಗೆ ಹುಷಾರಾಗಿ ಹ್ಯಾಂಡಲ್ ಮಾಡಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಾವೆಲ್ಲ ಇಲ್ಲೇ ವ್ಯಾಪಾರ ಮಾಡಿಕೊಂಡು ಅನ್ನಕ್ಕೊಂದು ದಾರಿ ಕಂಡ್ಕೊಂಡಿದ್ದೀವಿ ಸ್ವಾಮಿ. ನೀವು ಯಾವುದೋ ಊರು ದಾರಿ ಮಾಡ್ಕೊಡಕ್ ಹೋಗಿ ನಮ್ ದಾರಿ ಮುಚ್ಚಾಕ್ ಬಿಡ್ಬೇಡಿ ಸ್ವಾಮಿ. ನೋಡಿ, ಇದು ಕೋರ್ಟ್ ಆರ್ಡರ್, ಕೋರ್ಟ್ ಆದೇಶನ ಯಾರು ಉಲ್ಲಂಘನೆ ಮಾಡೋ ಆಗಿಲ್ಲ. ನೀವುಗಳೇ ನೆನ್ಬಿಟ್ರೆ ಹೆಂಗ್ ಸ್ವಾಮಿ, ನಾವುಗಳು ಎಲ್ಲಿ ಹೋಗೋದು? ನಿಮ್ಗಳ ಕಷ್ಟ ನನ್ಗೆ ಅರ್ಥ ಆಗುತ್ತೆ. ನಾನು ಡಿ ಸಿ ಅವ್ರ ಹತ್ರ ಮಾತಾಡಿ ವ್ಯಾಪಾರಕ್ಕೆ ಬೇರೆ ಜಾಗ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ಇಷ್ಟಿನ ರಾಜಕಾರಣಿಗಳು ಮಾತ್ರ ಭರವಸೆ ಕೊಡ್ತಿದ್ರು, ಈಗ ನೀವು ಸುಳ್ಳು ಆಶ್ವಾಸನೆ ಕೊಡಕ್ ಶುರು ಮಾಡ್ಬಿಟ್ರಾ? ಹೇಯ್, ಯಾರ ಜೊತೆ ಮಾತಾಡ್ತದೆ ಅಂತ ಗೊತ್ತಾ ನಿನಗೆ? ಹಾ, ಸ್ವಲ್ಪ ಅಲ್ಲಿಡ್ದು ಮಾತಾಡು. ನೋಡಿ, ಅವ್ರು ಮಾತಾಡ್ಲಿ, ನೀವು ನಿಮ್ಮ ಕೆಲಸನ ಶುರು ಮಾಡಿ. ಓಕೆ ಸರ್. ಇನ್ನು ಎಷ್ಟೊತ್ತು ಅಂತ ಹಿಂಗೆ ಕುಂತಿರ್ತೀರಿ? ಎದ್ದಿ ಊಟ ಮಾಡಿಬಿಟ್ಟು ಮಾತ್ರ ತಗೊಂಡು ಮನಿಕೊಳ್ಳಿ, ಡಾಕ್ಟ್ರು ರೆಸ್ಟ್ ತಗೊಳ್ಳೋ ಕೇಳೋರಲ್ವೇ. ರೆಸ್ಟು ಇದ್ಮೇಲೆ ರೆಸ್ಟೇನೆ. ಅಲ್ಲ, ಈಗ ಏನಾಗೋಯ್ತು ಅಂತ ಹಿಂಗೆ ಕುಂತಿದ್ದೀರಿ ನೀವು? ಎಲ್ಲಾತ್ಕುವೆ ಆ ದೇವ್ರ, ಅವನೇ ಅವನ್ನೆಲ್ಲ ಸರಿ ಮಾಡ್ತಾನೆ. ಗೀತಾ, ಎದ್ದು ಅಮ್ಮನಿಗೆ ಊಟ ಮಾಡಿಸು. ಸರಿ ಹಂಗಾರೆ ನಾ ಬರ್ತೀನಿ ಅಮ್ಮ. ಚಾಕಿ ತರಕ ಹೋಗಿದ್ದ ಹೆಂಗೆ? 100 ಮೂಟೆಗೆ 1000 ರೂಪಾಯಿ ಆಗ್ಬಿಡಿದ ಕಣ. ಓ, 750 ಇತ್ತು.
ನೀವು ಸ್ವಾಭಿಮಾನಿ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣ್ರಮ್ಮ. ಈ ಸ್ವಾಭಿಮಾನಿಗಳಿಗೆ ಕಷ್ಟನೂ ಜಾಸ್ತಿ ಅಂತೆ. ಉಳಿದ ಮನೆಗೆ ಪಾಯ ಇಡಿಸುವಂತ ಮಡಿಕೊಂಡಿದ್ದೆ. ಆದ್ರೆ ಅದೇನು ಈ ಮಾರ್ಲಮ್ಮೆ ಬತ್ತಿರೋ ಗಂಟ ಯಾವ ಕೆಲಸಕ್ಕೂ ಕೈ ಹಾಕ್ಬಿಡಕ್ಕನೋ ಮಗ ಅಂತ 500 ಹೇಳಿದ್ರು. ಅಲ್ಲಿ ಗಂಟ ದುಡ್ಡು ಮಡಿಕೊಂಡು ನಾನು ತಾನೇ ಏನು ಮಾಡೋಣ? ಇನ್ನೊಬ್ರು ಕಷ್ಟಕ್ಕಾದ್ರೆ ಅಲ್ವೇ ಈ ದುಡ್ಡಿಗೂ ಒಂದು ಸಾರ್ಥಕತೆ ಅಂತ ಬರೋದು. ಇದು ನೀವು ಇಟ್ಕೊಳ್ಳಿ, ಇದರಲ್ಲಿ ಒಂದು ಅಂಗಡಿನೋ ಮುಂಗಟ್ಟನೋ ಮಾಡ್ಕೊಳ್ಳಿ. ಬೇಡಪ್ಪ, ದುಡ್ಡಿನ ವ್ಯವಹಾರ ಒಳ್ಳೇದಲ್ಲ, ಮೊದಲು ಇದನ್ನ ತಗೊಂಡೋಗು. ನನ್ನಿಂದ ಒಬ್ರಿಗೆ ಸಹಾಯ ಆಯ್ತದೆ ಅನ್ನೋ ಸಮಾಧಾನ ಬಿಟ್ರೆ ಇದರಲ್ಲಿ ವ್ಯವಹಾರ ಆಗಲಿ ಅಥವಾ ಇನ್ಯಾವ್ದಾರ ದುರುದ್ದೇಶ ಆಗಲಿ ಏನು ಇಲ್ಲ ಕಣ್ರಮ್ಮ. ದೇವರಾಣ್ಗುವೆ, ನೀವು ತಾನೇ ಇನ್ನೂ ಎಷ್ಟು ದಿವಸ ಅಂತ ರೋಡಲ್ಲಿ ಅಂಗಡಿ ಮಾಡಿಕೊಂಡು ವ್ಯಾಪಾರ ಮಾಡಿರಿ? ಆ ಜೀವನ ಪೂರ್ತಿ ದುಡಿದ್ರೂ ಎಣ್ಣೆಗೂ ಬತ್ತಿಗೂ ನ್ಯಾರ ಅಷ್ಟೆ. ಅಂಥದ್ರಲ್ಲಿ ಇಷ್ಟೊಂದು ಚೆನ್ನಾಗಿ ಓದ್ತಾರೋ ಮಗಳ ಎಜುಕೇಷನ್ನ ಹೆಂಗೆ ಮಾಡ್ತೀರಿ ನೀವೇ ಹೇಳಿ. ಅದಕ್ಕೆ ನಿಮಗೋಸ್ಕರ ಅಲ್ಲದೆ ಹೋದರೂ ನಿಮ್ಮ ಮಗಳು ಭವಿಷ್ಯಕ್ಕೋಸ್ಕರನಾದ್ರೂ ನಿಮ್ಮ ಸ್ವಾಭಿಮಾನವ ಹೊಸಿ ಸಡ್ಲ ಮಾಡ್ಕೊಳ್ಳಿ. ಕನಸಿನ ರೇಷ್ಮೆ ಹದವಾಗಿ ತೆಗೆದಾನು, ಕನಸಿನ ರೇಷ್ಮೆ ಹದವಾಗಿ ತೆಗೆದಾನು. ಸ್ನೇಹವೆಂಬ ಮಗ್ಗದಿಂದ ಹೋ ಹಬ್ಬ ಹಬ್ಬ, ಹೋ ಹಬ್ಬ ಹಬ್ಬ. ಬೆಳೆಗಾರ ಬೆಳೆದನು ಈ ಬಳೆ, ಹೊಣೆಗಾರ ಹೊರೆ ಹೊತ್ತಾನು ಬಳೆ. ಕನಸಿನ ರೇಷ್ಮೆ ಹದವಾಗಿ ತೆಗೆದಾನು, ಸ್ನೇಹವೆಂಬ ಮಗ್ಗದಿಂದ ಹೋ ಹಬ್ಬ ಹಬ್ಬ, ಹೋ ಹಬ್ಬ ಹಬ್ಬ. ಕನಸನ್ನ ವಾಟ ತುಂಬ ಬೆಳೆಸವನೆ, ಮೂಟೆ ತುಂಬ ಭಾರವಾದ ಆಸೆ ಹೊತ್ತವನೆ. ಹುಟ್ಟ ಸೂರ್ಯ ಸರಿದವನೆ, ಪುಟ್ಟ ಸೂರ್ಯ ಬೆಳಗವನೆ, ದಿಟ್ಟವಾಗಿ ದಟ್ಟವಾದ ದುಃಖ ದೂಡವನೆ. ಬಳ್ಳಿಯ ಮಿಂಚು ಬಳೆಗಳ ಕಂಡು ಬಾನಲ್ಲೇ ನೀರಾಯ್ತು, ಕನ್ಯೆಯ ಕೈಯ ಕಂಪನದಾಗೆ ಇಂತಿನ ನಾದವಾಯ್ತು. ಅಂಗಡಿಯೆಲ್ಲ ಅಂದವ ಕಂಡು ಬಣ್ಣವೇ ಬೆರಗಾಗೋಯ್ತು, ನಾಳೆಯ ಬಾಳಿಗೆ ನೀಡಿದ ಚೋಳಿಗೆ ನೆನಪಿನ ಉಡುಗೊರೆಯಾಯ್ತು. ಹೇ ಬೆಳೆಗಾರ ಬೆಳೆದಾನು ಈ ಬಳೆ, ಹೊಣೆಗಾರ ಹೊರೆ ಹೊತ್ತಾನು ಬಳೆ. ಕನಸಿನ ರೇಷ್ಮೆ ಹದವಾಗಿ ತೆಗೆದಾನು, ಸ್ನೇಹವೆಂಬ ಮಗ್ಗದಿಂದ ಹೋ ಹಬ್ಬ ಹಬ್ಬ, ಹೋ ಹಬ್ಬ ಹಬ್ಬ. ಬಾಗಿನವ ಬೀರುತ್ತ ಬಾಗಿಲಿಗೆ ಬಂದಿರೋ, ಭಾಗೀರಥಿಯರೆಲ್ಲರ ಭಾಗ್ಯದ ಬಳೆ, ಗೌರಿಗೆ ಪಚ್ಚೆ ಬಳೆ,
ಲಕ್ಷ್ಮಿಗೆ ಕೆಂಪು ಬಳೆ, ಶಾರದೆಗೆ ಆಗಸದ ನೀಲಿಯ ಬಳೆ, ಚಂದಿರ ಬಿಂಬ ನೇಸರ ಬಿಂಬ ಇಳೆಯು ಬಳೆಯ ಬಿಂಬ, ಬರೆಯೊಳು ದೇವರೇ ಸುರಿದನು ತಂದು ಹೆಣ್ಣಿನ ಸೋಗಿಲ ತುಂಬ, ಪ್ರೀತಿಯ ಬಣ್ಣ ಪ್ರೇಮದ ಬಣ್ಣ ಚೆಲ್ಲಿದವು ಧಾರಾಳ, ಸೂರ್ಯನಿಗೂನು ಕಣ್ಣನು ಗುಕ್ಕು ಕಾಂಚನ ಬಣ್ಣದ ಜಾಲ. ಹೇ ಬೆಳೆಗಾರ ಬೆಳೆದನು ಬಳೆ, ಹೊಣೆಗಾರ ಹೊರೆ ಹೊತ್ತನು ಬಳೆ, ಕನಸಿನ ರೇಷ್ಮೆ ಹದವಾಗಿ ತೆಗೆದನು ಸ್ನೇಹವೆಂಬ ಮಗ್ಗದಿಂದ. ಹೋ ಹಬ್ಬ ಹಬ್ಬ, ಹೋ ಹಬ್ಬ ಹಬ್ಬ, ಹೋ ಹಬ್ಬ ಹಬ್ಬ, ಹಬ್ಬ ಹಬ್ಬ. ಅಮ್ಮ ಮಾರಮ್ಮ ಪ್ರೀತಿ, ದಯವಿಟ್ಟು ಪಲ್ಸಂಗ್ ಮಾಡಮ್ಮ. ಮುಂದಿನ ಸಲ ನಿನ್ ಜಾತ್ರೆಯಲ್ಲಿ ನಡೆಯೋ ಕೊಂಡಕ್ಕೆ ನಾನ್ ಅವನ್ ಜೊತೆನೆ ಬರ್ತೀನಿ. ಬೇಡ ಕಣ. ಬಿಸ್ಕೆಟ್ ಲವ್ ಬೇಡ. ಓಲಾ ದಡೇವಿಗ್ ಪೆಟ್ಟೋ ಬೆಣೆ ಅಷ್ಟು ಉದ್ದ ಇಲ್ಲ. ಕಳ್ತನ ಮಾಡ್ಯ ಕಳ್ತನ ಬಾ. ಎಲ್ಲ ನೋಡುವ ಲಣ್ಣ ಸಾಕೆ, ಯಕ್ಕಾತ್ ಮೇಲೆ ಹೊಡೆದ್ರೆ ಕಡ್ಕಬೇಕು. ಓ ಅಲ್ಲಿ ನೋಡು, ಇನ್ನೊಂದ್ಸಲ ಹಿಂಗ್ ಮಾಡಿದ್ರೆ ಕತ್ತರ್ ಸಾಕ್ಬಿಡ್ತೀನಿ ಕೈಯ. ಹೋಗ್ ಹೋಗ್ ಹೋಗ್. ಓಹ್ ಯಾಪಾಟಿ ಗೋರ್ಕೊಂಡು ನೋಡೋ, ಏನ್ ಈ ವಯಸ್ಸಿಗೆ ಈ ಬುದ್ಧಿ ಕಲ್ತ್ಕೊಡೋಣಲ್ಲ ನಾನು. ಹಿಂಗಾಗ್ಬಿಟ್ರೆ ಅಷ್ಟೇ ಐಕ್ಲಲ್ಲ. ಓಯ್ ನಮ್ದು ಚೋಟಕ್ಕೆ ಹೊಡೆದ್ ಕಳಿಸ್ತೀಯ ನೀನು? ಹೊಡಿದೆ ಇನ್ನೇನ್ ಮುತ್ತಿಗೆ ಕಳ್ಸ್ಬೇಕಿತ್ತೆ ಅವನ್ನ? ಕಷ್ಟಪಟ್ಟು ಬೆವ್ರ ಸಿರ್ಸ್ ಬೆಳ್ದಿರೋದು ಸುಮ್ನೆ ಅಲ್ಲ, ಪಳ್ಳಿಗೆತ್ಕೊಂಡ್ರೆ ಬಿಡ್ಬಿಡ್ರೆ ಅವನ. ಕಷ್ಟಪಟ್ಟು ಬೆವ್ರ ಸುರ್ಸಿದ್ದು ಗುಡು, ಈಗ ನಿಮ್ದಕ್ಕೆ ರಕ್ತ ಸುರಿಸ್ತೀವಿ ನೋಡು. ನನ್ ಮಕ್ಕಳ ರಕ್ತ ಸುಸರಂತೆ ರಕ್ತವ ನೋಡ್ರ ಯಾರು ಸುರಿತು ರಕ್ತ ಅಂತ. ಬರಲ್ಲ ಅದ್ ಯಾರ್ದ್ರಿ ಬರಲ್ಲ. ಬಿಡು ಬಿಡು ಇಲ್ಲ ಬಿಡು, ಅವನ ಅಂಗಡಿ ಎಣ್ಣೆನ ಸರಿ ಇಲ್ಲ ಕಣ. ಅಕ್ಕ ಇವತ್ತಿನ ಪ್ರಾಯೋಜಕರು ಹೆಚ್ಚು ಕಡಿಮೆ ಇವರೇ ಇರಬೇಕು. ಬಂದ್ರು ನೋಡು ಸ್ವಾಮಿಗಳು ಬೆಳ್ಳಿ ತಟ್ಟೆ ಇದ್ರು ಕೊಡು. ಬಂದಪ್ಪ ಭಕ್ತ ಸಿರಿಯಾಳ ಜೊತೆಗೆ ಯಾರಾದ್ರ ಬೀರ್ಲೇಬೇಕು. ಮಗ ಹೆಂಗೋಯ್ತಾ ರೇಟು? ಅದು ಹೊರಗಡೆಯಿಂದ ಲಾಟ್ ಲಾಟ್ ಬಂದ್ಬಿಟ್ಟು ರೇಟ್ ಎಲ್ಲ ಡೌನ್ ಆಗ್ಬಿಟ್ಟಿತ್ತು. ಸುಮ್ನೆ ಹೇಳೋದಲ್ಲ ಸಣ್ಣ, ನಿಮ್ಮ ಮಗನ ಸುತ್ತ ತಳ್ಳಿನ ಕೊಂಡಾಡ್ತತೆ, ಮುಚ್ಚೋತಿದ್ದ ಕಾಲೇಜ್ನ ಉಳಿಸ್ಕೊಂಡ್ಬಿಟ್ಟಂತೆ. ನೀವೇನ್ ಸಾಮಾನ್ಯದವ್ರೆ, ಮುಚ್ಚೋಗ್ತಾ ಇದ್ದ ಅದೆಷ್ಟೋ ಎಣ್ಣೆ ಅಂಗಡಿಗಳನ್ನ ಉಳಿಸ್ಕೊಂಡಿಲ್ವೇ? ಮಗ ಎಷ್ಟತ್ರ ಬೆಳೆದವನೆ, ಮನೆ ಬೇರೆ ಕುಳ್ಳಾಗೋಯ್ತು, ಮೊದ್ಲು ಮನೆ ಕಟ್ಸ ಮಾರಾಯ. ಮನೆ ಏನ್ ಮಾಡ್ತಾ ಬಿಡ. ತಾನೆ ತಾನೆ
ಏನ್ ಮೋಲ್ಡ್ ಕಟ್ಸುದು ಅಂತಂದ್ರೆ ಅಂಗಡಿ ಮುಂಚೆ ಆನೆ ಕಟ್ಟಾಡ್ಕೊಂಡು ಕುರಿ ಕಟ್ಟದಂಗೆ ಅನ್ಕೊಂಡಿದಿರೋ? ಐ ಕಿವಿ ಕೇಳ್ಸಲ್ವೇನೆ, ಇಲ್ಲಿ ಹಾಕ್ಬಾರ. ಅಯ್ಯೋ ತಿಂದ ಹಾಳಾಗೋಗು. ಇದ್ಯಾಕ್ತರಕೋದೆ ಫಾರಂ ಕೋಳಿಯ ವಲ್ಸು ಅಂದಿ ಪಡ್ತಾರದಲ್ವೇ? ಯಾವ್ದೋ ಒಂದ್ ತಂದವನಲ್ಲ, ತಿಂದ ಹೇಳು, ಕುಡ್ದು ಕಣಿ ಹೊಡಿಬೇಡ. ನಾನು ಏನ್ ಮಾತಾಡಂಗೆ ಇಲ್ವ ಈ ಆಳು ಮನೇಲಿ. ಮನೇನ್ ಯಾಕೆ ಆಳು ಅಂದೀಯ? ನೀನ್ ಆಳಾಗಿರೋದಕ್ಕೆ. ನಾನ್ ಕಣ್ಣೆ ನೀ ಸಂಸಾರ ಮಾಡಿದ್ನ ಅಜ್ಜಿ ಕಾಲದಿಂದ ಕಣ್ಣೆ ನೀರ್ ಮಜ್ಜಿಗೆಯ. ಈ ಊರ್ನಾಗೆ ಒಂದ್ ಗುಡ್ಡೆ ಬಾಡ್ಕೊಡ್ತಿರ್ಲಿಲ್ಲ ನಿನ್ಗೆ. ಥೂ ನಿನ್ ಯೋಗ್ಯತೆಗೆ. ನೀನ್ ತಾನೇ ಏನಕ್ಕ ಅಗ್ಲಿ ಗಿಟ್ಟಿಕೋಪಟ್ಟು ನೋಡು. ನಾನ್ ತಾನೇ ಏನಂದೆ ಮಗ, ನೀನು ಸಂದ ಕೇಳ್ತೀಯ? ಕಟ್ಕೊಂಡಾಗಿಂದ ನಂಗೂ ಸಾಕಾಗೋಗೈತೆ. ನಾನು ನೋಡಗಂಟ ನೋಡಿ ಹೋಗ್ ಮುತ್ತತ್ತಿಯಾಗಿ ಮುಳುಕತ್ತೀನಿ, ಮುಡ್ಕಂಡೆ ಮುದಿಯಾಗಿ ಸಾಯ್ಲಿ. ಆ ಘಟನೆ ನಡೆದಾಗಿನಿಂದ ಸಣ್ಣಣ್ಣ ಮೂರು ದಿನವಾದರೂ ಮನೆಯಲ್ಲಿ ಕಾಣಿಸಲಿಲ್ಲ. ಹಾಗಂತೇನೋ ಅವರ ಮನೆಯಲ್ಲಿ ಆತಂಕ ಆವರಿಸಲು ಇಲ್ಲ. ಆದರೆ ಇದ್ದಕ್ಕಿದ್ದಂತೆ ಅಯ್ಯೋ ಶಿವನೇ, ಇದೇನಿದು ಹೊಸ ವೇಷ? ಇದಾನ ನಿನ್ ಮಗ ಒಳಗೆ ಸುಬೇದಾರ, ಅವನು ಒಬ್ನೇ ಸಂಸಾರ ಮಾಡೋನು ನೋಡಿಲ್ಲ. ಅಯ್ಯೋ ಶಿವನೇ, ಅದೇನೇನ್ ತಂದಿದ್ಯಾ? ತಗ ಬಂದಿಬಾಡು, ಚೆನ್ನಾಗಿ ಹುರಿದ್ಬಿಟ್ಟು ಫ್ರಿಜ್ ಅಲ್ಲಿ ಇಕ್ಕು. ಇದ್ಯಾಕ್ ತರಕೋದೆ ದರಿದ್ರ ಅನಿಸ್ತಾನ? ಮೊದ್ಲೇ ನಮ್ ಮನೆ ದೇವ್ರಿಗೆ ಆಗ್ ಬರೋದು. ನಿಮ್ ಮನೆ ದೇವ್ರ ಹೇಳೋಣ ಬಾಡ್ ತಿನ್ಬಾರ್ದು ಅಂತ. ಏಯ್ ಓಕೆ ಕ್ಯಾಮರಾ ನೋಡ, ಹೆಂಗೆ ಎಗರಾಡ್ತೀಯ ನೋಡು. ಎತ್ಕ ಬರಪ್ಪ, ಇದು ಯಾವ್ದಾಯ್ತು, ಇನ್ನು ಮುಂದೋದ ನೋಡು. ಏನಪ್ಪ ಇದು, ಬಿಗ್ ಬಜಾರ್ ಮನೆ ಗೊತ್ತಾದೆ? ಹೌದು, ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬಂತು? ಏಯ್ ನಾನ್ ಕೂಲಿನಾರು ಮಾಡ್ತತ್ತೀನಿ, ಕೂಲಿನಾರು ಮಾಡ್ತತ್ತೀನಿ. ಏಯ್ ಕೆಲ್ಸ ನೋಡಾಗೆ. ಒಂದ್ ಮಾತು ನೆಟ್ಗೆ ಆಡಕ್ಕಿಲ್ಲ ನೀನು. ಇಷ್ಟೇ ಅಲ್ಲ, ಡೈನಿಂಗ್ ಟೇಬಲ್ಗೆ ಆರ್ಡರ್ ಕೊಟ್ಟಿದ್ದೀನಿ, ರೋಸ್ ಉಡ್ದು. ಅಲ್ಲ ಎಲ್ಲೊಂಚ್ಗೆ ಬಂದ ದುಡ್ಡ ಜವರೇಗೌಡ್ರ ತರ್ಗೇವಲ್ಲ, ಗುದ್ಗೆಗೆ ಹಾಕ್ಬಿಟ್ಟ ಕಡೋ. ಈಸ್ಕೊಳ್ರಿ ಈಗ, ಮಾಡು ಮಾಡು, ಏನ್ ಮಾಡ್ತಿ ಮಾಡು. ಏಯ್ ಹುಷಾರಾಗಿ ಮಾಡಿದ್ರಪ್ಪ, ಕಾಸ್ಟ್ಲಿ ಇದು ಫ್ರಿಜ್ಜು, ಸೊಪ್ಪಿ ಮೂಟ ಎಲ್ಲ. ಬೇಗ ಮುಖ ತೊಳ್ಕೊಂಡು ರೆಡಿ ಆಗೋ, ಪೇಟೆಗೆ ಹೋಗಿ ನಿಂಗೇನು ಬೇಕು ಅದನ್ನು ತಗೋಬರವ. ಹಂಗೆ ನಿನ್ನ ಮಗರಾಯನು ಕೇಳು ಏನ್ ತಗತಾನ ಅವನು ಅಂತ. ಅಯ್ಯಯ್ಯೋ ನನಗೇನು ಬೇಡಕ್ಕನಪ್ಪ, ನಿಮ್ಮ ಹೆಂಗಸೂರ್ನ ಹುಷಾರ ಕರ್ಕೊಂಡೋಗಿ ಹುಷಾರ ಮನೆ ಗಂಟ ಕರ್ಕೊಂಡ್ರೆ ಸಾಕು, ಇಲ್ದ್ರೆ ಅರ್ಧ ದಾರಿಲೆ ಬಿಟ್ಬಿಟ್ಟು ಎತ್ತಾರ ಕರೆದ್ಬಿಟ್ಟು. ಆಮೇಲೆ ಹೊಸ ಬಟ್ಟೆ ಬಿಟ್ಕೊಳಕ್ಕೂ ಭಾಗ್ಯ ಬೇಕಲ್ಲ ಭಾಗ್ಯ. ಅಯ್ಯೋ ನಂಗೆ ಬೇಡಕ್ಕನಪ್ಪ ಭಾಗ್ಯ. ಏಯ್ ನನ್ನ ಮೊಬೈಲ್ ಎಲ್ಲ ಹೋಯ್ತು. ಸೈಲ ಗೂಪ ಮೊಬೈಲ್ ಬೇರೆ ತಗೋಬಿಟ್ಟು. ಆಮೇಲೆ ನನ್ ತಂಗಿ ಬಾಬಾ ಬರ್ತಾರೆ, ಒಂದ್ ವಾರ ಇಲ್ಲೇ ಇದ್ದಾರೆ, ಸಣ್ಣ ಸರ್ಗೆಲ್ಲ ಏನಾರು ಅನ್ಬಿಟ್ಟಿಯಾ? ಹಲೋ ಬಾಬಾ ಎಲ್ಲಿದ್ಯಾ? ಓದ್ತಾ ಇದೀನಿ ಬಾಬಾ. ಅಕ್ಕನ್ ಹೇಳಿ ನೀರಿಗೆ ಬೆಲ್ಲ ಹಾಕ್ಸು, ಆ ಕರ್ಗಾಸಲ್ಲಿ ಇರ್ತೀನಿ. ಹಾ ಸರ್ಬತ್ ಕುಡಿಬೇಕು, ಬತ್ತೀನಿ ಬತ್ತೀನಿ. ಏಯ್ ಬಿರ್ಬಿರ್ ನೆಜ್ಜೆ ಹಾಕಲೆ ಬಾಬಾ, ಏನ್ ಬಿಸಿಲು ಸೆಕೆ ಹೊಡಿತದೆ. ಈ ದಗೇಲಿಂಗ್ ಏರ್ಕೊಂಬಂದಿದ್ಯಲ್ಲ ನೀವಿದಿಲ್ಲ ಹೆಂಗಸ್ರು, ಒಡವೆ ನಿಮ್ಗೆ ಬರ ಹಾಕಿಲ್ಲ, ಮಕ್ಳು ನಿಮ್ಗೆ ಬರ ಆಯ್ತಾರಲ್ವಾ? ಆಯ್ತ್ ನಡಿ, ಈಗ ಕಣಿ ಹೊಡಿಬೇಡ. ನೋಡೇ ನಿಮ್ಮ ಅಣ್ಣನೇ ಫೋನ್ ಮಾಡಿ ಕರ್ಸ್ಕೊತಾವನೆ ಅಂತಂದ್ರೆ. ಕಂಡೆ ನಿನಗೆ ಒಡವೆ ಎಲ್ಲ ಏರ್ಕೊಂಬರ್ಬೇಡ ಅಂತ, ಈಗ ನೋಡಲ್ಲಿ ಯಾರೋ ದಂಡು ಪಾಳದಂತ ಕರೆ ಇರ್ಬೇಕು. ಅಯ್ಯೋ ಒಡವೆನೆಲ್ಲ ಬಿಚ್ಚಿಕೊಟ್ಬಿಡೆ, ಚುಚ್ಕಿಸ್ಬಿಟ್ಟಾರು ಆಮ್ಯಾಕೆ. ಏ ಸುಮ್ಕಿರೋ, ಇವತ್ತಿನ ರೇಟ್ನಲ್ಲಿ ನೀ ಒಡವೆ ಮಾಡಿಸ್ಕಟ್ಟಂಗೆನೆ ಹಾಕೊಂಡಂಗೆನೆ. ಏಯ್ ಪ್ರಾಣ ಒಂದು ಉಳ್ಕೊಂಡ್ರೆ ಸಾಕು ನಮಗೆ, ಬಿಚ್ಕೊಡೆ ಬಿಚ್ಕೊಡು.
ನಿನ್ನ ಒಡವೆ ವಸ್ತ್ರ ಎಲ್ಲ ಯಾರಿಗ ಬೇಕು ಚಿನ್ನ? ನನಗ ಬೇಕಾಗಿರೋದು. ಅಯ್ಯ ಆಗಿದಾಗೋತು, ಸುಮ್ಕಿರು. ನಡೆದಿದ್ದೆಲ್ಲ ಒಂದು ಕೆಟ್ಟ ಕನ್ಸು ಅಂತ ಮರ್ತು ಬಿಟ್ರ ಆತಪ್ಪ. ಬಿಡು ಅಂತಿಯಲ್ಲೇ, ಹೆಂಗ್ ಮರಿಲಿ, ಹೆಂಗೆ ಮರಿಲಿ? ಅದನ್ನ ನೆನೆಸ್ಕೊಂಡ್ರೆ ಕಣ್ಸಾಗ ಹುಟ್ಟಿ ನಾನು ನಾಮರ್ದಾಗ್ಬಿಟ್ಟೆ, ನಾಮರ್ದಾಗ್ಬಿಟ್ಟೆ. ಅಯ್ಯೋ, ಅದೇನಾಯ್ತು ಅಂತ ಒಸಿ ಬುಡ್ಸ್ ಹೇಳ್ಬಾರ್ದ. ಅದು ಅದೇನಾಯ್ತ ಬೇಡ, ಈಗ ನೀನು ಏನು ಹೇಳೋದು ಬೇಡ. ಹೇಳಿ ಏನು ಪ್ರಯೋಜನ ಇಲ್ಲ. ಈಗ ಅದು ಮುಗಿದು ಹೋದ ಕತೆ. ಅಯ್ಯೋ ಶಿವನೇ ಹೋಗು, ಅದೇನಾಯ್ತು ಅಂತ ನಂಗೆ ಇವಾಗ ಗೊತ್ತಾಗ್ಬೇಕಷ್ಟೇ. ನನಗ್ ಪ್ರಜ್ಞೆ ಬಂದು ನೋಡಿದಾಗ ನನಗ ಆಶ್ಚರ್ಯ ಆಯ್ತು. ಯಾಕೆಂದ್ರೆ ನಾನ್ ಅಂದ್ಕೊಂಡಾಗೆ ನನ್ಗೇನು ಆಗಿರ್ಲಿಲ್ಲ. ಅಂದ್ರೆ ಅಯ್ಯೋ ಶಿವನೆ, ನನ್ನ ಒಬ್ಳನ್ನೇ ಬಿಟ್ಟು ಎಲ್ಲೋ ಹೊಂಟಾಗೋರಲ್ಲಪ್ಪ ರೀ. ಏನು ಅಂದ್ರೆ ನಮ್ಮ ಯಜಮಾನ್ರದ್ದು ಶರ್ಟ್, ಪರ್ಸು, ಮೊಬೈಲು ಎಲ್ಲ ಹಂಗೆ ಇದೆ ರೀ. ಯಾಥೋ ರೀ ರೀ, ಅಯ್ಯೋ ಈ ಪಂಚನೂ ಅವ್ರದೇ ರೀ ರೀ. ಯಾ ಏನು ಅಂದ್ರೆ, ಏನು ಅಂದ್ರೆ ಅಷ್ಟೇಯ ನಡೆದಿದ್ದು. ಏನು ಆಗಲ್ಲ ಸುಮ್ಕಿರು. ಆದ್ರೂ ಎಂತ ಕೆಲ್ಸ ಆಗೋಯ್ತ ಮಾವ, ಅದು ನಿನ್ನೆಂತ ಕಣ್ಸ್ಕೆ ಇಲ್ಲ ನೋಡುವ. ಓಹೋಹೋಹೋಹೋ, ಊತ್ಕಬಿಟ್ಟದಲ್ಲೋ. ಅಯ್ಯೋ ಏನ್ ಮಾಡುದೀಗ. ಅತ್ತೆ ನಾನು 1000 ದೊಡ್ಡಿಗೆ ಹೋಗ್ಬಿಟ್ಟು ಉಡದಣ್ಣ ತಂದು ಕೊಡ್ತೀನಿ, ನೀವು ಅಂತೆ ಬರ್ತೀನಿ. ಇಲ್ಲ ಎಣ್ಣೆ ತಗೋಬಿತ್ತೀನಿ. ಏ ತಂದಿದ್ದ ಅಣ್ಣ ಅತ್ಗೆ, ಏನ್ ಸುಜಿ ಅಪರೂಪ, ಸಂದಾಕಿದೀಯಾ? ಹಾ ಸಂದಾಕಿವ್ನಿ. ಏ ಬಿಡಿ ಅತ್ಗೆ, ನೀವು ಮಾತ್ರ ಬರಕ್ಕೆ ಇಲ್ಲ, ನಾವು ಬತ್ತನೆ ಇರ್ಬೇಕಾ? ಅಯ್ಯೋ ನಿಂಗೆ ಗೊತ್ತಿಲ್ಲೇನೆ ನಮ್ಮ ಮನೆ ಕೆಲ್ಸ, ಈ ಹುಳ ಕಟ್ಕೊಂಡು ಎಲ್ಲೂ ಹೋಗಂಗಿಲ್ಲ, ಬರಂಗಿಲ್ಲ. ಹೆಂಗಸರು ಮಕ್ಕಳು ಓಡಾಡಕ್ಕಾಯ್ತದ ಆ ರೋಡಲ್ಲಿ? ಹೆಂಗಸರು ಮಕ್ಕಳು ಓಡಾಡ್ಬೋದೇನೋ, ಆದ್ರೆ ಗಂಡಸರು ಮಾತ್ರ ಓಡಾಡಬಾರ್ದು ಕಪ್ಪ. ಅಯ್ಯಪ್ಪ ಚೀಲದಲ್ಲಿರೋ ಲಕ್ಷ್ಮಿನ ಅವ್ರಿಗೆ ಎತ್ಕೊಡು. ಸಾರಿ ಬಾಸ್. ನಿನ್ನ ಎಲ್ಗೋ ಕಳಿಸ್ಬೇಕಂತಿದ್ನಲ್ಲವ ನಾಗ ಲಕ್ಷ್ಮಿ, ನೀನು ಎಲ್ಗೋ ಅಂಟದಲ್ಲವ. ಅದಕ್ಕೂ ಟೈಮ್ ಬಂದಿತ್ತು ಹೋಯ್ತು. ಇಷ್ಟು ದಿನ ಎಲ್ಲದಕ್ಕೂ ಗಳಿಗೆ ಜಾತಕ ಎಲ್ಲ ನೋಡ್ತಿದ್ದೆ, ಈಗ ನೋಡು ನಮಗೆಂತ ಖರಾಬ್ ಟೈಮ್ ಬಂತು. ಆ ನನ್ನ ಮಗಂಗ್ ಅವತ್ತೇ ಮೋಹರ್ತ ಇಟ್ಟಿದ್ರೆ ನಮ್ಗೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಆ ನನ್ನ ಮಗನ್ ಸುಮ್ಮನೆ ಬಿಡ್ತೀಯ? ಇಲ್ಲ ಅದಕ್ಕೂ ಪಂಚಾಂಗ ನೋಡ್ತೀಯ? ಹೇ ವೀರು, ಯಾಕೆ ಇಷ್ಟು ಲೇಟು? ಕೆಲಸ ಇತ್ತು. ಅಮ್ಮ ವ್ಯಾಪಾರ ಜೋರಾ? ಪರವಾಗಿಲ್ಲಪ್ಪ ವೀರು, ನಿನ್ಗೆ ಹೇಳ್ತಾ ಇರೋದು, ನಿಂಗೆ ಏನಾದ್ರು ಕೆಲಸ ಇದೆಯಾ? ಅಯ್ಯೋ ನನ್ ಕೆಲ್ಸ ಇರ್ಲಿ, ಫೋನ್ ಮಾಡಿ ಕರ್ಸಿರೋದೇ ಉಂಟಂತೆ, ಅದೇನ್ ಹೇಳು. ಏನಿಲ್ಲ, ಕಾಡಹಳ್ಳಿಲಿ ನನ್ ಫ್ರೆಂಡ್ ಎಂಗೇಜ್ಮೆಂಟ್ ಇದೆ, ಅವಳಿಗೆ ಬಳೆ ಕೊಡ್ಬೇಕಾಗಿತ್ತು, ಹೋಗ್ ಬರೋಣ ಬರ್ತ್ಯಾ? ಓ ಫ್ರೆಂಡ್ ಬೇರ ಇದಾರೆ ನಿಮ್ಗೆ, ಸರಿ ಬಾ ಕೂತ್ಕೋ. ಅಮ್ಮ ಹೋಗ್ ಬರ್ತೀನಿ, ಹೋಗ್ಬಿಟ್ಟು ಅಮ್ಮ. ಆ ವೀರು ಹುಷಾರಪ್ಪ? ಹಾ ಸರಿ ಆಯ್ತು. ಅಯ್ಯೋ ಬೇಗ ನಡಿ. ಹಾ
ಮಾತಾಡಕ್ಕೆ ಎಷ್ಟೊಂದು ವಿಷಯ ಇರುವಾಗ ಯಾಕೆ ಮೌನ? ಗಾಡಿ ಓಡಿಸ್ತಾ ಮಾತಾಡಬಾರ್ದು ಅಂತ. ಹಾಗಾದ್ರೆ ನಿಲ್ಸ್ಬಿಟ್ಟೆ ಮಾತಾಡ್ಬೋದಲ್ಲ. ಗಾಡಿ ನಿಲ್ಸ್ಕೊಂಡು ಮಾತಾಡ್ತಾ ಕುತ್ಕೊಂಡ್ರೆ ನಿನ್ ಫ್ರೆಂಡ್ ಎಂಗೇಜ್ಮೆಂಟ್ ಆಗಿ ಮದುವೆಗೆ ಚಪ್ಪರ ಹಾಕಿರ್ತಾರ ಅಷ್ಟೇ. ಯಾಕೆ ಇವತ್ತು ಬೇಜಾರಲ್ಲಿದ್ಯಾ? ಹಾಳಾದ ರೋಡು ಒಂದ್ ಹಂಪು ಇಲ್ಲ. ಹೇ ವೀರು ವೀರು, ಗಾಡಿ ನಿಲ್ಸು ನಿಲ್ಸು. ಯಾಕೆ? ನನ್ ಚಪ್ಪಲಿ. ಓ ಇದಕ್ಕೆ ಏನಾಯ್ತಿದ್ಕೆ? ಓ ಪೆಟ್ರೋಲ್ ಇದೆ. ಅಯ್ಯೋ ಬಿದ್ದೋಯ್ತು ಬಳೆ. ಅದು ಹೊಡೆದೋಯ್ತು ಅನ್ಕೋ. ಜೊತೆ ಸುತ್ತಾಡ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಸುಳ್ಳು ಹೇಳ್ದೆ. ನನ್ ಜೀವನದಲ್ಲಿ ಇದೇ ಮೊದಲನೇ ಸಾರಿ ಸುಳ್ಳು ಹೇಳ್ತಿರೋದು. ಸಾರಿ. ಅದಕ್ಕೆ ಅತ್ತಿಯ ಬಿಡು, ಆಯ್ತಲ್ಲ. ನಾನ್ ಅಲ್ಲ ಅಳ್ತಿರೋದು, ಆಕಾಶ. ಒಬ್ಬಳ್ಳಿ ಪುಟ್ಕೊಂಡಲ್ಲ ಏನೋ. ಅಯ್ಯೋ ಗೀತಾ, ಏ ಗೀತಾ, ಎಲ್ಲೋದು ಇವಳು? ಏ ಗೀತಾ, ಅಯ್ಯೋ ಎಲ್ಲಿ ಇವಳು? ಯಪ್ಪ ಜೇವ್ರೆ, ಎಲ್ಗೋದ್ರು? ಅಯ್ಯ ಗೀತಾ, ಎಲ್ಲಿ ಕೂತಿದ್ಯ? ಅಯ್ಯೋ ಅಯ್ಯೋ, ಹೇಳು. ನಾನು ಒಬ್ಳನ್ನೇ ಬಿಟ್ಟು ಹೋಗೋಕ್ ನಿಂಗೆ ಮನ್ಸಾದ್ರೂ ಹೇಗ್ ಬಂತು? ಅದು ನಾನು ಅಲ್ಲಿ ಸಾರಿ ಹಿಂಗ ಹೆದರ್ಸೋದು? ನನ್ಗೊಬ್ಳಿಗಿರಕ್ ಎಷ್ಟು ಭಯ ಆಯ್ತು ಗೊತ್ತಾ? ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡೆ. ಒಬ್ಳು ಇರಕ್ ನಿಂಗೆ ಹೆದರಿಕೆ, ಜೊತೆಲಿರಕ್ಕೆ ನನ್ಗೆ ಹೆದರಿಕೆ. ಸರಿ ಬಾ. ನೋಡ್ರಿ, ನನ್ಗೆ ಮಠದಲ್ಲಿರೋ ಬೇಕ್ರೆ ಓಡಿಸೋದು ಗೊತ್ತು, ಮಲಗಿರೋ ಮಂಜಿನ ಎಪ್ಸೋದು ಗೊತ್ತು, ಅದೇ ನನ್ನ ಸ್ಪೆಷಾಲಿಟಿ ಗೊತ್ತಲ್ಲ. ನಾವು ಕನಕಪುರದವರು, ಕೊಟ್ಟು ನೋಡಿ ಒಂದು ಚಾನ್ಸ್ ಇಡೀ ಕರ್ನಾಟಕನೇ ಹೇಳಿ ತೋರಿಸ್ತೀವಿ. ನನ್ನ ಗಾಡಿ ಏನು ಆಟೋ ರಿಕ್ಷಾ ತರೋಣೋ ಕಾಲ್ ಟ್ಯಾಕ್ಸಿ ತರೋಣೋ ಕಾಣಿಸುತ್ತಾ? ಕೈ ಎಡ್ಡ ಹಾಕ್ಬಿಟ್ಟು ನಿಲ್ಲಿಸ್ತಿರಲ್ಲ. ಅದು ನನ್ನ ಗಾಡಿ ಕೈ ಕೊಟ್ಬಿಡ್ತು. ನನ್ನ ಮೇನ್ ರೋಡ್ ಇಡ್ರಿ ಫೋನು. ಓಸಿ ಮೇನ್ ರೋಡ್ ಗಂಟ ಡ್ರಾಪ್ ಕೊಟ್ಟಿದ್ರೆ ಹೆಲ್ಪ್ ಆಗಿರೋದು. ಕಾಲ ಕೆಟ್ಟಾಗ ಗಾಡಿನೂ ಕೈ ಕೊಡುತ್ತೆ, ಹೆಂಡ್ತಿನೂ ಕೈ ಕೊಡ್ತಲ್ಲ, ಅದಕ್ಕೆ ನಾನೇನೇ ಮಾಡೋಕ್ಕಾಗತ್ತೆ? ಅದು ಸರಿ ಬಿಡಿ. ಸೀಟ್ಗೆ 10 ರೂಪಾಯಿ ಆಗತ್ತೆ, ಪರವಾಗಿಲ್ವಾ? ನೋಟ್ನಿಂದ ಪರವಾಗಿಲ್ವಾ? ಬುದ್ಧಿ ಇದೆಯೇನೇ ನಿಂಗೆ? ತಣ್ಣಗೆ ಬೀಸ್ತಿರೋ ಗಾಳಿ, ತಲೆ ಮೇಲೆ ಬೀಳ್ತಿರೋ ಮಳೆ, ಖಾಲಿ ರೋಡು, ಜಾಲಿ ಮೂಡು, ಇಂಥ ಮಳೆ ನೆನೀತಾ ಒಂದು ಹಳೆ ಹಾಡು ಗುಣುಕ್ತಾ, ಜೊತೆಗೆ ಇಂಥ ಒಂದು ಸುಂದರವಾದ ಹುಡುಗಿ ಜೊತೆ ನಡೀತಾ ಇದ್ರೆ ದಾರಿ ಸವಿಯೋದೇ ಗೊತ್ತಾಗಲ್ಲ, ಚಪ್ಪಲಿ ಸವಿದೋದ್ರು ಅಂಥದ್ರಲ್ಲಿ ದಡ್ಡ ದಡ್ಡ ಡ್ರಾಪ್ ಕೇಳ್ತಿಯಲ್ಲಯ್ಯ, ಏನು ಲವರ್ಸೋ? ಬಿಡ್ತು. ಸಿನಿಮಾ ನೋಡಕ್ ಹೋಗ್ತಿದ್ರೋ ಸಿನಿಮಾ ನೋಡಿ ಮನೆ ಬಿಟ್ಟು ಓಡೋಗ್ತಿದ್ದೀರಾ? ನೋಡಿ, ನೀವು ಮನೆ ಬಿಟ್ಟು ಓಡೋದ್ರೆ ಊರಿನ ಜನಸಂಖ್ಯೆ ಕಮ್ಮಿ ಆಗೋದು ಅಷ್ಟೇ, ದೇಶದ ಜನಸಂಖ್ಯೆ ಏನು ಕಮ್ಮಿ ಆಗಲ್ಲ. ಓ ಅಲ್ಲೂ ಮಳೆ ಬರ್ತಿದ್ಯಾ? ಮಳೆ ಬರ್ತಾ ಇದೆ ಅಂದ್ರೆ ಸಭೆ ಕದಲಿಲ್ಲ ಅಂದ್ರೆ ಜನ ಎಲ್ಲ ನೀರ್ ಬದುಕೆಟ್ಟೋಗಿರ್ಬೇಕು. ಮಳೆ ನೀರನ್ನೇ ಕುಡಿತಾ ಕೂತಿದ್ದಾರೆ ಅಂತ ಕಾಣಿಸುತ್ತೆ. ಬಂದೆ ಬಂದೆ, ನೀರ್ ಕುಡಿಸ್ತಾ ಇರಿ, ಬಂದೆ. ಏನ್ರಿ ನಿಮ್ ಕತೆ, ಏನ್ ಮಾಡ್ತೀರಾ? ಸಾರಿ ಸಾರ್, ನಮ್ ನಿರ್ಧಾರ ಬದಲಾಯಿಸ್ಕೊಂಡ ನಾವು. ನನ್ನ ಮಾತ್ ಕೇಳಿ ನಿಮ್ ನಿರ್ಧಾರ ಚೇಂಜ್ ಮಾಡ್ಕೊಂಡಿದೀರಿ ಅಂದ್ರೆ ನನ್ನ ಭಾಷಣ ಕೇಳಿ ಸಭೆ ಪೂರ್ತಿ ಚೇಂಜ್ ಆಗ್ಬಿಡುತ್ತೆ, ಅನುಮಾನನೇ ಇಲ್ಲ. ಹತ್ಕೊಳ್ಳೆ ಎತ್ಕೊಳ್ಳೆ, ನಿಮ್ನ ಅಲ್ಲಿವರೆಗೂ ಡ್ರಾಪ್ ಮಾಡ್ಬಿಟ್ಟು ನಾನು ಫಂಕ್ಷನ್ ಹೋಗ್ತೀನಿ. ನಾನು ಹೇಳಿದ್ದು ಆ ನಿರ್ಧಾರ ಅಲ್ಲ ಗುರುಗಳೆ. ಮತ್ತೆ ನಿಮ್ಮ ಕಾರ್ಗೆ ಹತ್ತಲೇಬಾರ್ದು ನಿರ್ಧಾರನ. ನೀವ್ ಒದ್ದೇ ಹೋದ್ರೆ ನನ್ ಗಡ್ಡ, ನಾ ಸಾಲಾಗೆಲ್ಲ ಮಾಡಿ ಗಾಡಿ ತಗೊಂಡಿದ್ರು ರೋಡಲ್ಲಿ ನಿಂತಿರೋನೆಲ್ಲ ಹಚ್ಕೊಂಡು ಓಡಾಡಕ್ಕಲ್ಲ. ಹೋಗ್ರಲ್ಲ, ಹೋಗ್ರೋ, ಕೆಲಸ ನೋಡ್ರೋ. ಆಯ್ತು, ನೀವು ಹೊಳ್ಬಿಡಿ ಹೊಳ್ಬಿಡಿ. ನೀವು ಇಷ್ಟು ದಿನ ಆಯ್ತು ಯಾವನ್ ತಾವು ಒಂದು ಮಾತು ಕೇಳ್ದನಲ್ಲ ನಾನು, ಇವನು ಯಾವನೋ ದಾರಿಲಿ ಹೋಗೋ ದರ್ವೇಶಿ ನನ್ನ ಮಗನ ಬಾಯಿಲೆಲ್ಲ ಮಾತು ಕೇಳೋಂಗಾಯ್ತಲ್ಲ ನಾವು. ಥೂ ಅಯ್ಯೋ ತಿರಿಕೆ. ಓಲೆ ನೀನು ಇಲ್ದಾರ ಇನ್ನೋವ. ಸಾ ಮೇನ್ ರೋಡ್ ಗಂಟೆ ಡ್ರಾಪ್ ಕೊಡ್ತೀರಾ? ತೆರೆದಿದೆ ಮನೆ,
ಪೋ ಬಾ ಅತಿಥಿ. ಥ್ಯಾಂಕ್ ಯು ಸರ್. ಸರ್, ಗಾಪ್ಸಂದ್ರದಲ್ಲಿ ಯಾರು ನೋಡಕ್ ಹೋಗ್ತಿದ್ದೀರಿ? ಹೆಣ್ಣು ನೋಡಕ್ ಹೋಗ್ತಾ ಇದ್ದೀನಿ, ಬರ್ತೀರಾ? ಏ ನಾರಲ್ಲ ಸರ್, ನಂಗೇನ್ ಗೊತ್ತಾಗುತ್ತೆ, ನೀವು ಒಳ್ಳೆ ಟೇಸ್ಟ್ ಇದೆ ಅನ್ಸುತ್ತೆ, ನನಗೆ ಹೆಲ್ಪ್ ಆಗುತ್ತೆ, ಬಂದ್ರಿ ಸರ್. ಇಲ್ಲಿ ಯಾಕೆ ಬರ್ಕೋದ್ರಿ? ನಾವು ಹಾರೋಡ್ ಬಂದಿದ್ರೆ ನಮ್ಗೆ ಅಲ್ಲೇ ಹತ್ರ ಆಗಿರೋದು, ಅಲ್ಲೇ ಇಳ್ಕೊಂಡ್ಬಿಡ್ತಿದ್ದೆ ನಾನು. ಈ ಕಡೆಯಿಂದ ಹೋದ್ರು ಅಲ್ಲಿಗೆ ಹೋಗುತ್ತೆ. ಏನು ಸರ್, ನೀವು ಒಳ್ಳೆ ಸುಮ್ಮನೆ. ಬ್ರದರ್, ಡೋರ್ ಸರಿಯಾಗಿ ಬಿದ್ದಿಲ್ಲ ಅನ್ಸುತ್ತೆ ನೋಡಿ. ಹಾಂ ಸರ್, ನೋಡ್ತೀನಿ. ಯಾಕೆ ಸರಿ ಇಲ್ಲ ಸರ್ ಇದು? ನನ್ನ ನಾಗಲಕ್ಷ್ಮಿಯನ್ನ ವಿಧಿವಶ ಮಾಡ್ದಿಯಲ್ಲ, ಅದಕ್ಕೆ ನಿನ್ನ ಮಹಾಲಕ್ಷ್ಮಿಯನ್ನ ನಾನ್ ಪರವಶ ಮಾಡ್ಕೋತೀನಿ. ಟಗ್ರು, ಕಾಳ್ಗ ಮಾಡಿ ತುಂಬಾ ದಿನ ಆಯ್ತಲ್ವಾ? ಹುಳಕ್ಕೆ ದ್ರಸಿ ಸ್ವಾಮೀಜಿ. ಇದೆಲ್ಲ ನನ್ನಿಂದಾನೆ ಆಗಿದ್ದು. ಹೌದೌದು, ಎಲ್ಲ ನಿಮ್ಮಿಂದ ತಾನೇ ಆಗೋದು. ಆಯ್ತು ನಡಿ, ಹೋಗುವ. ಭೋಜ,
ಬಾಯಿಲಿ. ಏನ್ ತಾಯಕ್ಕ? ನಮ್ ಈರ್ಭದ್ರ ಬೇಡ ಬಿಡಪ್ಪ. ಆಮೇಲೆ ನಮ್ ತಾಯಕ್ಕ ಹಿಂಗ್ ಅಂದ್ಲು ಅಂತ ನನ್ ತಲೆಗ್ ತಂದ್ ಮಡಗ್ಬಿಟ್ಟಿಯಾ? ತಂದ್ ಮಡಗಕ್ಕೆ ಅದೊಂದ್ ಸೊಪ್ಪು ಮುಟ್ಟೆನೆ. ಅದೇನ್ ಹೇಳ್ ತಾಯಕ್ಕೋ, ಸೊಪ್ಪು ಒಣಗೋಗ್ತದೆ. ನಮ್ ಈರ್ಭದ್ರ ಯಾರ ಬಳೆ ಮಾರೋಳ್ ಮಗಳ ಜೊತೆ ಓಡಾಡ್ತಿದ್ದೇನಂತೆ. ದಿಟ್ವೆ ಯಾರು ಹೇಳ್ದವ್ರ ನಿಂಗೆ? ಎಲ್ಲ ಸುಳ್ಳು. ಸುಳ್ಳೇ ಆಗ್ಲಿ ಬಿಡಪ್ಪ, ನಮ್ ಈರ್ಭದ್ರ ಎಂತವನು ಅಂತ ನಮ್ ಗೊತ್ತಿಲ್ವೇ. ಆಮ್ಯಾಕೆ ಆಮ್ಯಾಗೆ ಸರೋತ್ತಲ್ಲೆಲ್ಲ ಒಂಟಿಯಾಗಿ ಓಡಾಡ್ಬೇಡ ಅನ್ನು. ಈ ನನ್ ಮಗನೈದ ಆ ಮಗಿ ಮೇಲೆ ಹಲ್ ಮಸಿತಾವನಿ. ಸುಲಭ ಅಲ್ಲ ಅದು. ಸರಿ, ಓ ಕೆಲ್ಸ ನೋಡಪ್ಪ, ನನಗೂ ಬಸಿ ಕೆಲ್ಸ ಅದೆ. ಅಯ್ಯೋ ದೇವ್ರೆ ಅಪ್ಪ. ನಾನು ಎಷ್ಟು ದಿನ ಅಂತ ಈ ಕೂತು ಕೂತು ಜಿಡ್ಡಿಡಿಸ್ಕೊಳ್ಳೋದು? ಅದಕ್ಕೆ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ, ಒಂದು ಚಿಲ್ಲರೆ ಅಂಗಡಿ ಇಡೋಣ ಅಂತ. ಇಲ್ಲಿ ಕುಂತ್ಕೊಳ್ಳೋ ಬದಲು ಅಲ್ಲೋಗಿ ಕುಂತ್ಕೊಂಡ್ರೆ ನಾಲ್ಕು ಕಾಸು ಸಂಪಾದನೆನಾದರೂ ಆಯ್ತದೆ. ಹಾಂ ಸರಿ ಆಯ್ತಲ್ಲ ಬಿಡು, ತಾವು ಬೇರೆ ಅಂಗಡಿ ತಕ್ಕ ಹೋಗಿ ಸಾಲ ಕೇಳೋದು ತಪ್ಪು, ಭಾರತಕ್ಕರಿಗೆ ಮನೆಗೆ ಉಪ್ಪು ಬೆಳೆದ ಆಯ್ತು. ಒಟ್ಟಿನಲ್ಲಿ ಹೆಂಗೋ ನಮಗೋಸಿ ಆಗರ ಆಯ್ತಪ್ಪ. ಈಗ ಅದಕ್ಕೆಲ್ಲ ದುಡ್ಡಲ್ಲಿ ಇದ್ದಾತು. ಹೆಂಗೆ ಹಂಗ ಅನ್ಬಿಟ್ಟೆ? ಚೀಟಿ ಇಲ್ವೇನೆ? ಚೀಟಿನ ಈಗಿತ್ಕೊಂಡ್ರೆ ಏನ್ ಸಿಕ್ಕದಲ್ಲಿ ಬುರ್ಗು? ಬೇರೆ ಕಡೆ ದುಡ್ಡು ತಂದ್ರೆ ಬಡ್ಡಿ ಕಟ್ಟೋರು ಯಾರಪ್ಪ? ಸುಮ್ಕಿರೋ ಚೀಟಿ ಎತ್ಕೊಳ್ಳೋಣ. ಏ ಆಗುತ್ತಕ್ಕನ, ಉಳಿದ ಮನೆ ಕಟ್ಸಬೇಕು. ಏ ಸುಮ್ಕಿರಪ್ಪ ನೀನು, ಈಗ ಎತ್ಕೋತಕ್ಕ ಸುಮ್ರಿನ ಸುಮ್ರ. ಚೀಟಿ ಇದ್ರಲ್ವೇನ ಎತ್ತದು ಉಳಿನ ಮನೆ ಕಟ್ಸದು? ನಿನ್ ಮಗ ಯಾವತ್ತೋ ಚೀಟಿ ದುಡ್ಡು ಎತ್ಕೊಂಡಿದ್ದು ಆಯ್ತು. ಗೀತಾ ಬ್ಯಾಂಗಲ್ ಸ್ಟೋರ್ಸ್ ಅಂತ ಅಂಗಡಿ ಇಟ್ಟಿದ್ದು ಆಯ್ತು. ಪ್ರಾಪರೈಟರ್ ಈರ್ಭದ್ರ ಅಂತ ಬಿರು ತಗೊಂಡಿದ್ದು ಆಯ್ತು. ಯಾಕಪ್ಪ ಬೇರೆಯವ್ರಿಗೆ ಬೈಬೇಕು? ತಪ್ಪು ನಮ್ದಿರುವಾಗ. ಚೀಟಿ ಎತ್ಕೊಂಡು ನಂಗೆ ಬೇಕಾದವ್ರು ಕೊಟ್ಕೊಂಡಿದೀನಿ. ಏನೀಗ ಮನೆಗೆ ಏನಾರ ಕಡೆ ಮಾಡಿದಾನೆ ಇಲ್ವಲ್ಲ, ಸಂಸಾರ ನಡೀತಾ ಇಲ್ವೇ? ಅಷ್ಟಿನಿಂದ ಮಾಡ್ಕೊ ಬಂದ್ರು ನಿಮ್ಗೆ ಮುಂದಕ್ಕೆ ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಗತ್ತೆ? ಎಲ್ಲ ಸೇರ್ಕೊಂಡು ಕುಣಿತಾರೆ ನನ್ ತಾವು. ನೋಡ್ದೇನೆ ಒಡೇರ್ ಒಡೆ ಬಾತ ಕುಯ್ದ ನಿನ್ನ ಮಗ ಪೊಲೀಸು ಪ್ರೊಫೆಸರ್ ಆಗ್ಬೇಕು ಅಂತ ಕನ್ಸು ಕಟ್ಟಿದ್ದೇ ಪ್ರಾಪರೈಟರ್ ಆಗ್ಬಿಟ್ಟವನೆ. ನಾನೇ ಹೇಳಿದ್ದು ಏನ್ಲ ಇವಾಗ? ನನ್ ಮಗನೇ ಎಷ್ಟರಿಂದ ಕಾಯ್ಕೊಂಡಿದ್ದ ನನ್ನ ಮನೆ ಹೊಡಿಬೇಕು ಅಂತ? ಫಸ್ಟ್ ಈ ಮನೆ ಹೇಳ್ಬುದ್ದಿ ಬಿಡಲೇ, ನೀವೆಲ್ಲ ನನ್ಗೆ ಫ್ರೆಂಡ್ಸು. ಇದು ಒಳ್ಳೆ ಸರಿ ಹೋಯ್ತು ಗುರು, ನೀ ಮಾಡಿದ್ದೆಲ್ಲ ಸರಿ ಅಂದಿದ್ರೆ ನಾವು ಒಳ್ಳೆ ಫ್ರೆಂಡ್ಸ್ ಆಗ್ತಿದ್ವ. ಅಂತದ್ದೇನ್ಲ ಈಗ ಮಾಡಿರೋದು ನಾನು? ಆರ್ಟ್ಸ್ ಇಂದ ಕಾಮರ್ಸ್ ಚೇಂಜ್ ಮಾಡಿಸ್ಕೊಂತ ನಿಮ್ಮಪ್ಪ ಹೇಳಿತ್ತು. ಅದಿರ್ಲಿ ಕಣ್ಲ, ಅವತ್ ಇದೇ ದೇವಸ್ಥಾನ ಅಂತ ಹುಡುಗಿ ವಿಷಯಕ್ಕೆ ಹೋಗ್ಬೇಡ ಅಂತ ನಮ್ಮ ತಾನೆ ಮಾಡಿಸಿ ನೀನ್ ಮಾಡಿದ್ದೇನು? ಚೀಟಿ ದುಡ್ಡೆತ್ತಿ ಅವ್ರಿಗೆ ಬಳೆ ಅಂಗಡಿ ಇಟ್ಕೊಡೋಂತ ದರ್ದೇನಿತ್ತು? ಮತ್ತೆ ಕಾಲೇಜ್ ಮುಚ್ಚೋಗೋದ್ ಬೇಡ ಮಗ. ಈ ಕೈಗೆ ಒಂದ್ ಅರ್ಧ ಜನು, ಈ ಕೈಗೆ ಒಂದ್ ಅರ್ಧ ಜನು, ಬಳೆ ತೊಡಸು. ದೂರದಿಂದ ನಿಂತ್ಕೊಂಡು ಮಾತಾಡಿ, ಯಾರು ನೀವು? ಪ್ರಾಪರೇಟರ್ ಈರ್ಭದ್ರ ಅವನಲ್ಲ, ಅವನ ಅಪ್ಪ ಅನ್ನಿಸ್ಕೊಂಡವನು. ಮೊದ್ಲೇ ನನ್ನ ಮಗ ನನ್ನ ಹೆಣಗುನ್ ಮಾಡ್ಕೊಂಡು ಇಸ್ಬಿಟ್ಟವನೆ. ಈಗ ನೀನು ಬಳೆ ತೊಡ್ಸೋ ಸರಿ ಹೋಯ್ತದೆ? ಅದೇನು ಮೋಡಿ ಮಾಡಿ ನನ್ನ ಮಗನ ನೀನು ಬಳೆ ಬುಟ್ಟಿಗೆ ಹಾಕೊಂಡಿದ್ದಿ? ನೋಡಿ ಈ ರೀತಿಯೆಲ್ಲ ಅಂಗಡಿ ಮುಂದೆ ಬಂದು ಗಲಾಟೆ ಮಾಡಬೇಡಿ, ಏನೇ ಇದ್ರು ಮನೆಗೆ ಬಂದು ಮಾತಾಡಿ. ನೀನು ಬಿಸ್ನೆಸ್ ಮನೇಲೂ ನಡೀತದೇನು ಅಲ್ರಿ ಜೋರ? ಹೊಲಸ್ನಲ್ಗೆ ಅವನೇ ವೀರಭದ್ರ ತಂದೆ ಅಂತ ಸುಮ್ನಿದ್ದೀನಿ. ಇಲ್ದಿದ್ರ ಏನ ಮಾಡ್ತಿದ್ದೆ? ಏನ್ ಮಾಡ್ತಿದ್ದೆ? ಯಾವ ಊರ ನಿಂದು ಯಾವಳೆ ನೀನು? ನೋಡಿ ಕುಡ್ದು ಬಿಟ್ಟು ಬಂದು ಈ ರೀತಿಯಲ್ಲಿ ಅಂಗಡಿ ಮುಂದೆ ಗಲಾಟೆ ಮಾಡ್ಬೇಡಿ. ಗಲಾಟೆ ಮಾಡಕ್ಕಂತಾನೆ ಬಂದಿರೋದು, ಎಣ್ಣೆ ಹೊಡೆದು. ನಿಂದ ಅದೃಷ್ಟ, ಒಳ್ಳೆ ಎಣ್ಣೆ ಹೊಡೆದಿದ್ದೀನಿ, ಕೆಟ್ಟ ಪದಗಳು ಬತ್ತಿಲ್ಲ,
ಲೋಕಲ್ ಎಣ್ಣೆ ಹೊಡೆದಿದ್ರೆ ಇಷ್ಟೊತ್ತಿಗೆ ನೀನೇನ್ ಹಾಕಬೇಕಿತ್ತು ಅಂತ ಪದಗಳು ಬಂದಿರೋದು. ವಯಸ್ಸಿಗೆ ತಕ್ಕಾಗಿ ಮಾತಾಡಿ, ಮೊದ್ಲು ಮನೆಗೆ ಹೋಗಿ. ಹೋಗಿ ಮನೆಗೆ. ಮನೆಗೆ ಹೋಗೋದಾರಿ ನನಗೆ ಗೊತ್ತು. ವಸೂಲಿ ಮಾಡಕ್ಕೆ ಬಂದಿರೋದು. ವಸೂಲಿ? ನನ್ನ ಹತ್ರ ಏನು ವಸೂಲಿ ಮಾಡ್ತೀರಾ? ಮಗರಾಜ ತಂದ್ಕೊಟ್ಟವನಲ್ಲ ಪಣಂ, ಅದು ನನ್ ದುಡ್ಡು, ಕುಟ್ಟಿದ್ದಲ್ಲ. ಮಡುಗು, ಹೋಯ್ತೀನಿ. ನೋಡಿ, ಇದೆಲ್ಲ ನನಗ್ ಗೊತ್ತಿಲ್ಲ. ಈಗ ಗೊತ್ತಾಯ್ತಲ್ಲ, ದುಡ್ಡು ಮಡುಗು. ನನ್ಗೆ ಸ್ವಲ್ಪ ಟೈಮ್ ಕೊಡಿ, ಹೇಗಾದ್ರೂ ಮಾಡಿ ನಿಮ್ ದುಡ್ಡು ವಾಪಸ್ ಕೊಟ್ಬಿಡ್ತೇನೆ. ಸ್ಕೂಲ್ ಮಕ್ಕಳು ಬರೆಯ ಎಕ್ಸಾಮ್ಗೆ 3 ನಿಮಿಷ ಹೆಚ್ಚಿಗೆ ಟೈಮ್ ಕೊಡವಲ್ರು ಮೇಸ್ಟ್ರು. ಆಯ್ತು, ನಾನು ಕೊಡ್ತೀನಿ. ಜೀವನ ಪರೀಕ್ಷೆಯಲ್ಲಿ ನಿಮಗೆ 3 ದಿವಸ ಟೈಮ್ ಕೊಡ್ತೀನಿ. ಹಾಗೆ ಸರಿಯಾಗೆ ಮಾಡಿಕೊಟ್ಟವನೆ ಮಗರಾಯ. ಬೀಡಿ ಬೆಂಕಿ ಪಟ್ಟಣ ಕೇಳಿದ್ರೆ 100 ಮಾತಾಡ್ತಾನೆ. ಯಾವುದೋ ಊರಿಗೆ ತಗೊಂಬೋದು ಸುರಿದವನೆ. ಹಾ ಹೇಳಿ ಗೀತಾ. ವೀರು, ಅರ್ಜೆಂಟ್ ಆಗಿ ಅಂಗಡಿ ಹತ್ರ ಬರ್ತೀಯಾ? 24 ಗಂಟೆನೂ ನಿಮ್ ಅಂಗಡಿ ಮುಂಚೆ ಕೂತ್ಕೊಳ್ಳಕ್ಕೆ ನಂಗೇನ್ ಮಾಡಕ್ ಬೇರೆ ಕೆಲ್ಸಿಲ್ವೇ? ಮಾಡ್ಕೋ ಫೋನ. ಅವ್ರ ಅಂಗಡಿ ತಗೋಗಿ ರಂಪ ಮಾಡು ಅಂತ ಯಾವ ಹೇಳ್ದು ನಿಂಗೆ? ಓ, ತಮ್ಮ ಅಪ್ಪಣೆ ತಾಬೇಕಾಯ್ತೇನೋ. ಏಯ್, ನೀನ್ ನನ್ನ ಹುಡ್ಸಿದ್ದೋ ಇಲ್ಲ ನಾನ್ ನಿನ್ ಹುಡ್ಸಿದ್ದಲ್ಲ? ಓ, ಇಷ್ಟ ದಿನ ಆದ್ಮೇಕೆ ಇವತ್ತು ಗಂಡ್ಸಾಗ್ಬಿಡ್ತೀಯ? ನಾ ಗಂಡ್ಸಾಗಿದ್ದಕ್ಕೆ ಕಣದೇ ನಿಮ್ಮ ಅವ್ವ ಗರ್ತಿ ಆಗಿರೋದು. ಅದೆಂತ ಮಾತು ಅಂತ ಆಡಿಯಾ? ಏ ಮಗ, ನೀನಾದ್ರೂ ಮಾತಾಡ್ಬೇಡಪ್ಪ, ನಿನ್ ದಮ್ಮಯ್ಯ ಅಂತೀನಿ. ನೋಡಕ್ಕಮ್ಮಂತೆ ಆ ಎಣ್ಣೆಗೆ ಹೋಗೋಣ, ಸೂತ್ರ ತೋರ್ಸು. ನಾನ್ ಮಾತಾಡಿದ್ರೆ ಎಗರು ಸೋದ್ಬಿಡ್ತೀನಿ, ಮುಚ್ಚೆ ಬಾಯಿ. ಹೋಗವ, ನಿನ್ ಗಂಡನ್ ವಸಿ ಎಬ್ಸು ಹೋಗವ. ಮನೆ ನಾನ ಅಮರವಾದಿ ಎಲ್ಲ ಬೀದಿ ಪಾಲ್ ಮಾಡ್ತಾವ್ರೆ, ಪಕ್ಕದವ್ರು ಕೇಳಿಸ್ಕೊಂಡ್ರೆ ಹೆಂಗೆ ಏನ್ ಕತಿ? ಅಯ್ಯೋ ದೇವ್ರೆ, ಯಾಕಪ್ಪ ಇರೋದ್ನೆಲ್ಲ ಕೇಳು ಅಂತ ಹೇಳ್ಕೊಟ್ರೋಳೆಲ್ಲ. ನಿನ್ನೆ ಚೂ ಬಿಟ್ಟಿದ್ದಾಳೆಲ್ಲ ಅವಳು. ಅವ್ರೇನ್ ನಿನ್ನಂಗ್ ಸಂಜನ ಅನ್ಕೊಂಡಿದ್ಯಾ? ಓ, ಬಹಳ ದೊಡ್ಡ ಜನ ಹಂಗಾರೆ. ಅದಕ್ಕೇನೋ ತಾವು ಹೋಗಿ ಅವಳ ಜೊತೆ ಸಂಬಂಧ ಬೆಳೆಸ್ತಾ ಇರೋದಲ್ವೇ? ಏಯ್, ಕೇಳಿಸ್ಕೊಂಡಿಯಾನೆ ನಿನ್ನ ಮಗನ ಮಾತ ಅವಳು ಇಸ್ಕೊಂಡು ಮಾತಾಡ್ತಾ ಇದ್ದಾನೆ. ಅದೇನೋ ಗಾದೆ ಹೇಳ್ತಾರಲ್ಲ, ಮನೆ ದೇವ್ರಿಗೆ ಮಿಂಡ್ಕಾರ ಸಿಡಿ ಆಡ್ದಂತೆ. ನಿಂದೇ ನಾಲ್ಗೆನೋ ಎಕಡನೋ, ಇನ್ನೊಂದು ಮಾತು ನಮ್ಮ ಅಕ್ಕನ ಮುಂದೆ ಕೈ ಮಾಡ್ತಾ ನನ್ನ ಮಗನೇ. ನೀನಾದ್ರೂ ಸುಮ್ಕಿರ್ಬಾರ್ದಾಗಿತ್ತ, ಯಾಕೆ ಮಾತಾಡಕ್ ಹೋದೆ? ನೀನ್ ಯಾಕಪ್ಪ ಅವನ ಜೊತೆ ಮಾತಿಗೆ ಮಾತ್ ಬೆಳೆಸಿ ಜಗಳಕ್ಕೆ ಹೋದೆ? ನನ್ನ ಸಂಗಡ ಕೇಳೋರು ಯಾರು ಇಲ್ಲ ಇಲ್ಲಿ, ಎಲ್ರಿಗೂ ಸಂತಾನೆ. ಯಾಳ್ ಮನೆಯಾಗಿ ಸುಮ್ಕಿರೋ? ಅದಕ್ಕೆ ಏನಾಗ್ತಿದೆ? ಎಲ್ಲೂ ನೆನಪು ಇಲ್ಲ ನಮ್ಗೆ, ಆಳ್ ಬರ್ತಿದ್ರು. ಅಲೆ ಅಲೆ ಅಲೆಯೋ ನೆ
ಮೇಲೆ ಇರದಲೆಯೋ ಕಡಲೊಳಗು ಸೇರದು ಹೊರಗೂ ಬರದು ಬಾನಿಗೂನು ಬೇಡವಾಯ್ತು ತೇಲೋ ಮೋಡವು ಬಾನಿಗೂನು ಬೇಡವಾಯ್ತು ತೇಲೋ ಮೋಡವು ಗುರಿ ಇಲ್ಲ ಅಲೆಗೆ ಹಿಂಗ್ ಕುಂತ್ಕಂಡ್ರಾದತ್ತೆ ಎದ್ದ ಏನ್ ಕೆಲಸ ಅಂತ ನೋಡಬಾರ್ದೆ ಅವನೇನ್ ಎಳೆ ಮಗನೆ ಬತ್ತಾನ್ ಬಿಡು ಏನ್ ಸಾಮಾನ್ ಬೇಕು ಹೇಳು ಪೇಟೆಗೆ ಹೋಗ್ತಾ ಇದ್ದೀನಿ ತತ್ತೀನಿ ವರ್ಷಕ್ಕೊಂದ್ ಕಾರ್ಯ ಮಾಡದೆ ಇದ್ರಾದತ್ತೆ ಯಪ್ಪ ದೇವ್ರೆ ಏನಾರ ಮಾಡ್ಕೋ ನಂಗೆ ಏನು ಹೇಳ್ಬೇಡ ಕಾರ್ಯನಾರ ಮಾಡು ತಿನ್ನಾರ ಮಾಡು ಯಾವತ್ ನನ್ ಮಗ ಮನೆಯಿಂದ ಆಚೆ ಕಾಲ್ ಕಡದ್ನೋ ಅವತ್ತೇ ನನ್ ಕೈ ಕಾಲ್ ಬಿದ್ದೋದು ಅವನೆಲ್ಲವನು ಹೆಂಗವನು ನೀರ್ ಉಯ್ಕೊಂಡು ಇಲ್ವೋ ಉಣ್ಣೋ ತಿನ್ನೋ ಅಯ್ಯೋದ್ಯ ಅಲೆ ಅಲೆ ಅಲೆಯೋ ನೆಲೆ ಇರದಲೆಯೋ ಕಡಲೊಳಗು ಸೇರದು ಹೊರಗೂ ಬರದು ಬಾನಿಗೂನು ಬೇಡವಾಯ್ತು ತೇಲೋ ಮೋಡವು ಬಾನಿಗೂನು ಬೇಡವಾಯ್ತು ತೇಲೋ ಮೋಡವು ಗೊತ್ತಿರೋರ ಹತ್ರ ಎಲ್ಲ ದುಡ್ಡು ಕೇಳ್ದೆ ಎಲ್ಲೂ ದುಡ್ಡು ಹುಟ್ಟಲಿಲ್ಲ ಏನ್ ಮಾಡೋದು ಅಂತನೇ ಗೊತ್ತಾಗ್ತಾ ಇಲ್ಲ ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ ಈ ಅಂಗಡಿನ ಮಾರ್ಬಿಡ್ಬೇಕು ಅನ್ಕೊಂಡಿದ್ದೀನಿ ನಿಮ್ ತೀರ್ಮಾನನ ಒಳ್ಳೆ ತೀರ್ಮಾನನೇ ಆದ್ರೆ ನೀವು ಕೊಡ್ತೀನಿ ಅಂದ್ರೆ ತಗೊಳ್ಳೋರು ಬರ್ಬೇಕಲ್ಲ ಯಾಕೆ ಗೋವಿಂದು ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ಈ ಅಂಗಡಿ ಮೊದ್ಲು ಏನಾಗಿತ್ತು ಅಂತ ಹಂದಿ ಮಾಂಸ ಕಟ್ ಮಾಡೋ ಅಂಗಡಿ ಆಗಿತ್ತು ನೀವು ಬಿಟ್ಟು ಕೊಡ್ತೀನಿ ಅಂದ್ರು ತಗೊಳಕ್ ಯಾರು ಬರಲ್ಲ ಈಗ ಏನ್ ಮಾಡೋದು ಇಂದ್ರಕ ಪ್ರಾಬ್ಲಮ್ ಏನೋ ಸಾಲ್ವ್ ಮಾಡಬಹುದು ಆದ್ರೆ ನೀನೊಂದ್ ಸ್ವಲ್ಪ ಧೈರ್ಯ ಮಾಡ್ಬೇಕಷ್ಟೇ ಅಂತದ್ದೇನು ಗೋವಿಂದು ಕಷ್ಟದಲ್ಲೇನು ಸಲಹೆ ಕೊಡ್ತೀರಾ ಅಂದ್ರೆ ಕೆಟ್ಟ ದಾರಿ ತೋರಿಸ್ತೀರಾ ಹೋಗಿ ಮೊದ್ಲೇ ಅದಿಲ್ಲಿಂದ ಸತ್ವಂತರ ಕಾಲ ಅಲ್ಲಮ್ಮ ಇದು ಹಾಳಾಗೋಗ್ತೀನಿ ಅಂದ್ರೆ ಹಾಳಾಗೋಗಿ ನನ್ಗೇನಾಗ್ಬೇಕು ಅಮ್ಮ ಟೈಮ್ ಆಯ್ತು ನಡಿ ಮನೆಗೆ ಹೋಗೋಣ ಸರಿಮ್ಮ ಚೀರುವ ಬಾಳೆಗಳ ಸತ್ತೊಳಗೆ ಬೇಕೆಂದು ಕಲ್ಲಿನ ಚಪ್ಪಡಿಯನ್ನು ಮೇಲೆಳೆದೆ
ಯಾರು ಯಾರದು ಇರು ಅದ್ಗೆ ಅದ್ಗೆ ಇರ್ಬದ್ರು ಬಂದೋನೆ ಬೇಗ ಬಾಯಲ್ಲಿ ನೋಡಿ ಮಗ ಎಲ್ಲಪ್ಪ ಹೋಗಿದ್ದೆ ಎಲ್ಲಪ್ಪ ಹೋಗಿದ್ದೆ ಯಾಕಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋಗಿದ್ದೆ ಯಾಕ ಯಾವ ಹೊಟ್ಟೆ ಹೇಳಿಲ್ಲ ಅದಕ್ಕೆ ತಾತನ ದುಪ್ಪಾಕ ಕೀರ್ಭದ್ರ ಬಂದೆ ಬರ್ತಾನೆ ಅಂತ ನನ್ ಮೇಲೆ ಕೋಪ ಆಯ್ತು ಒಂದ್ ಎರಡು ಡೇಟ್ ಹೊಡೆದ್ ಬಿಡ್ಲ ತೊಟ್ಟಿಲ್ ಜಾರ್ ಬಿದ್ದೆ ಅಂತ ಹೇಳ್ಕೊಂಡ್ಬಿಡ್ತೀನಿ ಈಗೆಲ್ಲ ಮನೆ ಬಿಟ್ಟು ಹೋಗ್ಬೇಡ ಕೇಳ ಹೋಗ್ಬೇಡ ಕೇಳ ತಪ್ಪು ಮಾಡ್ಬಿಟ್ಟೆ ಕಣ ನಾನು ನಿನ್ ಮೇಲೆ ಕೈ ಮಾಡ್ಬಿಟ್ಟೆ ನಂಗೆ ಈ ಸಂಸಾರ ಎಲ್ಲ ಸಾಕಾಗ್ಬಿಡ್ಬೇಕು ಆಗುದಿಲ್ಲ ಇದು ಅನ್ಸ್ಕೊಂಡು ನಾನ್ ನೋಡ್ಕೊತಿ ಬಿಡ ಸಂಸಾರ ಎಲ್ಲ ನೀನ್ ಯಾಕೋ ಇವತ್ತ ಬರ್ತೀಯ ಮಗ ಮನೆಗ್ ಬರ್ಲಿಲ್ಲ ಅಂತ ಅಳ್ತಾ ಇದ್ರಿ ಈಗ ಮಗ ಮನೆಗ್ ಬಂದ್ಮ್ಯಾಕ ಅಳ್ಬೇಕಾ ಸುಮ್ಕೆ ಎಲ್ಲ ಒಳಗ್ ಬನ್ನಿ ಏ ಬಾರ್ಲ ಇರ್ಬದ್ರ ಬಿರ್ನೆ ಸ್ನಾನ ಮಾಡ್ಕೊಂಡು ತಾತಂಗ್ ದುಪ್ಪ ಹಾಕು ಬಾ ಈ ಊರಿಗೆ ಬಂದಾಗಿಂದ ಒಂದಲ್ಲ ಒಂದು ತೊಂದರೆ ಆಗ್ತಾನೇ ಇದೆ. ಬಂದ ಹೊಸ್ತರಲ್ಲಿ ಆ ಮುನ್ಸೀಫ ಹಾವು ಕತ್ಕೊಂಡು ಹೋದ. ಅವನೇ ಅವನೋ ಬಚ್ಚ ನಮ್ಮ ಕಣ್ಣೆದ್ರೆ ನಮ್ಮ ಹಾವು ಸಾಯ್ಸಾಕ್ದ. ಬಂಡ ತರ ಇರೋ ನಮ್ಮ ಟಗ್ರಿನ ತಲೆ ಒಡೆದಾಕ್ದ. ಅಷ್ಟೇ ಕಣ, ಅವ ಸ್ವಲ್ಪ ಜೋರಾಗಿ ತಿರುಗಿಸಿದ್ರೆ ನಿಮ್ ಕೈಯೇ ಮುರಿದೋಗಿರೋದು. ಅಕ್ಕಪಕ್ಕದ ಊರ್ನವ್ರಿಗೆ ನಿಮ್ಮ ಮೇಲೆ ಅನುಮಾನ ಬರ್ತಾ ಇದೆ, ಮೊದಲು ಎಸ್ಟೇಟ್ ಖಾಲಿ ಮಾಡಿ ಅಂತ ರಾಣಿ ಅಮ್ಮ ಹೇಳ್ತಿದ್ದಾಳೆ. ನನಗನ್ಸತ್ತೆ ಯಾಕೋ ಈ ಊರಿಗೆ ಬಂದ ಟೈಮೇ ಸರಿ ಇಲ್ಲ ಅಂತ. ಬೇಡ, ಯಾಕೋ ನಮಗೂ ಈ ಊರಿಗೆ ಆಗ ಬರ್ತಾ ಇಲ್ಲ, ನಾವು ತುಮಕೂರು ಸೈಡ್ ಹೊಂಟೋಗೋಣ. ಅಮ್ಮ ಮದ್ವೆಗೆ ಹೋಗ್ಲೇಬೇಕಾ? ಮತ್ತಿನ್ನೇನೆ, ಅಷ್ಟು ದೂರದಿಂದ ಬಂದು ಲಗ್ನ ಪತ್ರಿಕೆ ಕೊಟ್ಟು ಹೋಗಿದ್ದಾರೆ, ಹೋಗ್ಲಿಲ್ಲ ಅಂದ್ರೆ ಏನ್ ಅನ್ಕೊಂತಾರೆ ಹೇಳು. ಸರಿ, ನೀನು ಬಾ, ಇಬ್ರು ಹೋಗ್ಬರೋಣ. ನಾನು ಬಂದ್ರೆ ಅಂಗಡಿ ಯಾರೇ ನೋಡ್ಕೊಳ್ತಾರೆ? ಕೊಡೋರ್ ಸಾಲ ಕೊಡಬಾರ್ದ? ಆದಷ್ಟು ಬೇಗ ನಾವು ಋಣಮುಕ್ತರಾಗ್ಬೇಕಲ್ವಾ? ಅದು ಅಲ್ಲದೆ ನಾಳೆ ಒಂದು ಮುಖ್ಯವಾದ ಬಳೆಶಾಸ್ತ್ರ ಇದೆ. ಸರಿ ಸರಿ, ಬೇಗ ರೆಡಿ ಆಗು, ಆಗ್ಲೇ 10 ಗಂಟೆ ಆಯ್ತು, ಬಸ್ ಹೊರಟೋಗುತ್ತೆ. ಸರಿ ಅಮ್ಮ. ಯಾವುದಿ ಮಾಯೆ ಏನಿದು ಸಂಚು, ಯಾವುದಿ ಮಾಯೆ ಏನಿದು ಸಂಚು, ಜೀವದ ನಡು ತೆಂಕಿಯ ಪರದೆ, ಆವಿಜಿಗಿದು ಕನಿಕರ ತರದೆ, ಬಿಸಿ ಧಗೆ ನಿಧಾನದಿ ದೂರಾಗದೆ, ಬಿಸಿ ಧಗೆ ನಿಧಾನದಿ ದೂರಾಗದೆ. ಅಣ್ಣ ಎಲ್ಲ ಮಾವ ಕಾಣಲಿಲ್ಲ? ಎಲ್ಲೋಪ್ಪ ಇನ್ನು ಬರ್ಲೇ ಇಲ್ಲ. ಅಕ್ಕ ಎಲ್ಲ ಮಡ್ಗಿದ್ಯಾ? ನೋಡಪ್ಪ ಸರಿ ಧೂಪ ಕೊಡ್. ಇದೇನು ನಮ್ ಜವರೇಗೌಡರು ಫೇವ್ರೇಟ್ ಎಂಡನೇ ಮಡ್ಗಲಿಲ್ಲ? ಅಣ್ಣ ನಿಂಗಾರು ಗೊತ್ತಾಗೋದ್ ಬೇಡ್ವೆ? ಕಾಡಳ್ಳಿ ಗಂಟ ಹೋಗಿ ಯಾರ್ ತಂದಾರಪ್ಪ ಮಗ? ಆಹ್ ದೂರ ಅಂತ ತರ ನಿಂಬಿಬಿಟ್ರೆ ದಡ್ಡ ಕಣ ನೀನು. ಮೇಡಮ್ ಮೇಡಮ್ ನೀವೆಲ್ಗೆ? ಒಂದು ಬೆಂಗಳೂರು ಕೊಡಿ. ಅಯ್ಯೋ ಅಂಗಡಿಕಿ ನನ್ನ ಹತ್ರನೇ ಇದೆಯಲ್ಲ, ಏನ್ ಮಾಡೋದು ಇವಾಗ? ಅಣ್ಣ
ಬಿಡೋದಕ್ಕಿಂತ ಮುಂಚೆ ಒಂದೊಳ್ಳೆ ಕೆಲಸ ಮಾಡಿ ಹೋಗೋಣ. ನೋಡಿರು, ಡ್ರಾಪ್ ಏನಾದರೂ ಬೇಕಾಗಿತ್ತಾ ಸಿಸ್ಟರ್? ಬೇಡ, ಬಸ್ ಬರುತ್ತೆ. ಹೆಣ್ಣು ಮಕ್ಕಳಿಗೆ ರಾತ್ರಿ ಹೊತ್ತು ಬಸ್ ಸೇಫ್ಟಿ ಅಲ್ಲ. ಯಾಕೆ? ಪೇಪರ್ ಓದಲ್ವಾ? ನೆನಪು ಮಾಡ್ಕೊ. ಇದೇನಣ್ಣ ಹೊಸ ಬಿಸ್ನೆಸ್ ಬೇರೆ ಶುರು ಮಾಡ್ಕೊಬಿಟ್ಟಿದ್ದೀರಿ? ವೀರು, ವೀರು ಗೀತಾ, ಇದೇ ನೀನಿಲ್ಲಿ ಯೂಟಿ ತೈಮ್ ಅಂದ್ರೆ ಇದು ಕಂಡ್ರ ಸರಿ 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 ಕೂತ್ಕೋ ಗೀತಾ, ಭದ್ರ ಗಿಡ್ಕೊಂಡು ಕೂತ್ಕೋ. ಅವ್ರಿಲ್ಲ ಎಲ್ಲ ಹೌಸ್ಕೊಂಡಿದ್ದಾರೆ, ಬಿಡ್ಬೇಡಿ ಅವ್ರನ್ನ, ಹುಡುಕ್ರಿ ಅವ್ರನ್ನ. ಕಳೆದ ಕಳೆದ ಸರ್ ಸರ್
ವೀರು ಗೀತೆ ಕುಡಿತೀಯ, ನನ್ ಗೀತೆ ಕುಡಿತೀಯ. ನಾನು ಇಷ್ಟೊತ್ತಲ್ಲಿ ಯಾಕೆ ಹೋಗ್ಬೇಕಿದ್ ಗೀತ? ಬೆಳಗ್ಗೆ ಹೋಗಿದ್ರೆ ಆಯ್ತಿರ್ಲಿಲ್ವೇ? ಈ ವಿಷಯ ಆಗಿರ್ಲಿ, ಇಷ್ಟು ದಿನ ನೀನ್ ಎಲ್ಲಿ ಹೋಗಿದ್ದೆ ವೀರು? ನಿನ್ನ ನೋಡ್ಬೇಕು, ನಿನ್ ಜೊತೆ ಮಾತಾಡ್ಬೇಕು ಅಂತ ನಾನು ಎಷ್ಟು ಟ್ರೈ ಮಾಡ್ದೆ ಗೊತ್ತಾ? ನಿನ್ ಮೊಬೈಲ್ ಸ್ವಿಚ್ ಆಫ್ ಬರ್ತಿತ್ತು, ನೀನ್ ನಿಮ್ ಮನೆಯವ್ರ ಜೊತೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋದೆ ಅಂತ ನಿನ್ ಫ್ರೆಂಡ್ಸ್ ಹೇಳಿದ್ರು. ಬೀದಿಲ್ ಬಿದ್ದಿದ್ದ ನಮ್ಗೊಂದ್ ಸೂರ್ ಮಾಡ್ಕೊಂಡಿದ್ದಕ್ಕೆ ನೀನೇ ಮನೆ ಬಿಟ್ಟು ಹೋಗೋ ಹಾಗಾಯ್ತು. ಇಷ್ಟಕ್ಕೆಲ್ಲ ನಾವೇ ಕಾರಣ ಗೀತಾ. ಈಗ ಆ ವಿಷಯ ಎಲ್ಲ ಯಾಕೆ? ನಡಿ, ಬೆಳಿಗ್ಗೆ ಮಾತಾಡ್ರಾಯ್ತು. ಇಲ್ಲ, ನಾನು ಈಗಲೇ ಮಾತಾಡ್ಬೇಕು. ನಾನು ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು ವೀರು. ನನ್ ಗಂಟ್ಲು ಒಡಗೋವರೆಗೂ ನಾನು ನಿನ್ ಜೊತೆ ಮಾತಾಡ್ಬೇಕು, ನಾನು ನಿನ್ ಜೊತೆನೆ ಇರ್ಬೇಕು ಅಂತ ಅನ್ಸುತ್ತೆ. ಮೊದಲನೇ ಸಲ ನೀನ್ ನನ್ ಕೈ ಹಿಡ್ದಾಗ ಆ ಬಿಗಿ ಹಿಡಿತದಲ್ಲಿ ನಾನ್ ಭದ್ರವಾಗಿದ್ದೀನಿ ಅನ್ನೋ ಭರವಸೆ ಇತ್ತು. ಆದ್ರೆ ನೀನು ನಿನ್ನ ಭರವಸೆನ ಸುಳ್ಳು ಮಾಡ್ಬಿಟ್ಟೆ. ಪ್ರತಿ ಸಲ ನಾನು ನಿನ್ನ ಹತ್ರ ಬಂದಾಗ್ಲೂ ನಿನ್ ಬೇಕು ಅಂತಾನೆ ನನ್ನ ದೂರ ಮಾಡ್ತಿದ್ಯಾ. ಯಾಕೆ ಯಾಕೆ ಈ ರೀತಿ ಮಾಡ್ತಿದ್ಯಾ ವೀರು? ಇಲ್ಲ, ಇನ್ನ ನಿನ್ನ ಸುಮ್ಮಿರಕ್ಕಾಗಲ್ಲ. ನಾನಿಗೊಂದು ವಿಷಯನ ಹೇಳಲೇಬೇಕು. ಮನ್ಸಲ್ಲಿರೋ ಮಾತನ್ನ ಮುಚ್ಚಿಟ್ಕೊಂಡು ನನಗ್ ನಾನೇ ಆತ್ಮವಂಚನೆ ಮಾಡ್ಕೊಳಕ್ ನನಗ್ ಇಷ್ಟ ಇಲ್ಲ. ಸಾಮಾನ್ಯವಾಗಿ ಎಲ್ಲ ಹುಡುಗಿರು ತಮ್ಮ ಪ್ರೀತಿಸ ಹುಡುಗನ ಬಾಯಿಂದ ಪ್ರೀತಿಸ್ತಾ ಇದೀವಿ ಅನ್ನೋ ಮಾತು ಬರಲಿ ಅಂತ ಕಾಯ್ತಾ ಇರ್ತಾರೆ. ಆದ್ರೆ ನಾನು ನಾನು ಹಂಗಲ್ಲ. ನಾನೇ ನಿನಗ್ ಮೊದಲು ಹೇಳ್ತಾ ಇದ್ದೀನಿ, ನಾನಿನ್ನ ಪ್ರೀತಿಸ್ತಾ ಇದ್ದೀನಿ ವೀರು. ನಾನಿನ್ನ ಪ್ರೀತಿಸ್ತಾ ಇದ್ದೀನಿ. ನೀನು ನನ್ನ ಪ್ರೀತಿಸ್ತಾ ಇದೀಯ ಅಂತಾನೆ ನಂಬ್ಕೊಂಡು ನಾನಿನ್ನ ಪ್ರೀತಿಸ್ತಾ ಇದ್ದೀನಿ ಕಣೋ. ಹೇಳು, ನೀನು ನನ್ನ ಪ್ರೀತಿಸ್ತಾ ಇದೀಯ ತಾನೆ? ಹೇಳು ವೀರು, ಹೇಳು ವೀರು, ನೀನನ್ನ ಪ್ರೀತಿಸ್ತಾ ಇದೀಯ ತಾನೆ? ಹೇಳು ವೀರು, ಹೇಳು. ಇಲ್ಲ ಕಣೋ, ನಿನ್ನ ಬಿಟ್ಟಿರೋಕ್ ನನ್ನಿಂದ ಆಗಲ್ಲ ಕಣೋ. ನನಗೆ ನೀನ್ ಬೇಕು ವೀರು. ಐ ಲವ್ ಯು ವೀರು, ಐ ಲವ್ ಯು ವೀರು, ಐ ಲವ್ ಯು, ಐ ಲವ್ ಯು. ನನಗ್ ನೀನ್ ಬೇಕು ವೀರು. ವೀರು, ವೀರು, ಏನಾಯ್ತು ವೀರು? ಏನು ಆಗಿಲ್ಲ ಅಲ್ವಾ ವೀರು? ಕಣ್ಬಿಟ್ಟು ನೋಡು ವೀರು, ಏನು ಆಗಿಲ್ಲ ಅಲ್ವಾ ವೀರು? ನಾನು ಏನ್ ಮಾಡ್ಲಿ ಇವಾಗ? ಏನು ಆಗಿಲ್ಲ ವೀರು, ನೋಡು ವೀರು. ಸುಮ್ನೆ ಇರು ವೀರು, ಈ ತರ ಎಲ್ಲ ಮಾತಾಡ್ಬೇಡ ವೀರು. ಮೆಲ್ಲಗ್ ಮಾತಾಡು ವೀರು. ನೋಡು ವೀರು, ನಿದ್ದೆ ಬರ್ತಾ ಇದೆ ಅಲ್ವಾ ವೀರು? ಸರಿ ನೋಡು, ನಿಮ್ಗೇನು ಆಗಲ್ಲ ಆಯ್ತಾ? ಆರಾಮಾಗಿ ಮಲ್ಕೋ, ನಾವ್ ಬೇಗ ಮನೆ ಹೊಟ್ಟೋಗೋಣ. ಆಯ್ತು, ಹುಷಾರಾಗಿ ಮಲ್ಕೋ. ಕಣ್ಣ ತುಂಬ ಕನಸು ಬೇಕು, ನೀನು ಬಂದು ತುಂಬ
ಎಸ್ ಸರ್, ದೊಡ್ಡ ಮಳವಳ್ಳಿ ಸರ್, ಬಸ್ ಸ್ಟಾಪ್ ಹತ್ರ. ಸರ್, ಆ ಅಂಗಡಿ ಹೆಸರು ಬಂದು ಗೀತಾ ಬ್ಯಾಂಗಲ್ ಸ್ಟೋರ್ ಅಂತ ಸರ್. ಸರ್, ಎರಡೂ ಬಾಡಿಗಳು ಸುಟ್ಟು ಕರ್ಕಲಾಗಿ ಹೋಗಿರೋದ್ರಿಂದ ಗುರ್ತೇ ಸಿಗ್ತಾ ಇಲ್ಲ ಸರ್. ಟ್ರೈ ಮಾಡ್ತೀನಿ ಸರ್. ಓಕೆ, ಬಾ ನನ್ನ ಮಗನೇ. ಸರ್, ಇದಕ್ಕೆಲ್ಲ ಕಾರಣ ಈ ನನ್ನ ಮಗನೇ ಸರ್. ಹೋಟ್ ಹತ್ರ ಹೇಳ್ತಾ ಇದ್ದ ಸರ್, ನಾನೇ ಕೂಡ್ಬೇಕಾಗಿದ್ದು ಅಂತ. ಹನುಮಾನ ಬಂದು ನೋಡಿದಾಗ ಕೀ ಸಿಕ್ತು ಸರ್. ಸರ್, ನಂದೇನು ತಪ್ಪಿಲ್ಲ ಸರ್, ಇದರಲ್ಲೇನು ತಪ್ಪಿಲ್ಲ ಸರ್. ತಪ್ಪಿಲ್ಲ ಸರ್, ನಿಜ ಹೇಳ್ಬಿಡ್ತೀನಿ ಸರ್. ಬಗಳ ಸರ್, ವೀರಭದ್ರಗುನಗುಂ ಬಂದಿದ್ದ ಜಿದ್ದಿತ್ತು ಸರ್. ನಿನ್ನೆ ರಾತ್ರಿ ಸುಮಾರು 12 ಗಂಟೆಯಲ್ಲಿ ಮೈಸೂರಿಂದ ಊರಿ ಬರ್ತಾ ಇದ್ದೆ ಸರ್. ಆಗ ಇದೇ ಸರ್ಕಲ್ ಅಲ್ಲಿ ಇಂಜಿನ್ ಸ್ವಾಮಿಗೂ ವೀರಭದ್ರಗೂ ದೊಡ್ಡ ಗಲಾಟೆ ನಡೀತಿತ್ತು ಸರ್. ಆ ಗಲಾಟೆಯಲ್ಲಿ ವೀರಭದ್ರ ತಲೆ ಗೇಟ್ ಬಿತ್ತು ಸರ್. ಅದೇ ಟೈಮ್ಗೆ ಕರೆಂಟ್ ಹೋಯ್ತು ಸರ್. ಆಗ ಹುಡುಗಿ ಅವರಿಂದ ತಪ್ಸೋಕೆ ವೀರಭದ್ರ ಅಂಗಡಿ ಒಳಗೆ ಕರ್ಕೊಂಡು ಹೋದ್ರು ಸರ್. ಇದೇ ಸರಿಯ ಟೈಮು ಅಂತ ನಾನೇ ಬೀಗ ಹಾಕ್ಬಿಟ್ಟೆ ಸರ್. ತಪ್ಪಾಯ್ತು ಸರ್. ಸರ್ ಸರ್, ಸುತ್ತೂರಲ್ಲಿ ಒಳ್ಳೆ ಅನ್ಸ್ಕೊಂಡ ವೀರಭದ್ರ ಹೆಸರಿಗೆ ಮಸಿ ಬೆಳಿಬೇಕು ಅಂತ ಈ ತರ ಮಾಡಿದೆ ಸರ್. ದೇವರಣಿಗೂ ನಾಯಿ ಕೆಲಸ ಮಾಡಿಲ್ಲ ಸರ್. ನನ್ನ ತಾಯಿಗೂ ಸರ್ ಹೇಳಿ. ಮೊದಲು ಆ ಇಂಜಿನ್ ಸ್ವಾಮಿ ಯಾರು ಅಂತ ಹುಡುಕ್ಸ್ರಿ. ಸರಿ, ಪೋಸ್ಟ್ ಮಾರ್ಟಮ್ಗೆ ವ್ಯವಸ್ಥೆ ಮಾಡಿ. ಓಕೆ ಸರ್. ಆಮೇಲೆ ಆ ಹುಡುಗ ಹುಡುಗಿ ತಂದೆ ತಾಯಿಗೆ ವಿಷಯ ಮುಟ್ಟಿಸ್ಬಿಡಿ. ಓಕೆ ಸರ್. ಎಲ್ಲೋದ ಅಂತ ರಾತ್ರಿ ಎಲ್ಲ ಹುಡುಕ್ತಿದ್ದೆಲ್ಲೋ. ಹೆಂಗ್ ಮಲಗವನ್ ನೋಡೋ ಸಣ್ಣ, ಹೆಂಗ್ ಮಲಗವನ್ ನೋಡೋ ಸಣ್ಣ. ನೀರ್ ಕೊಡ್ರೋ, ನೀರ್ ಕೊಡ್ರಲ್ಲೇ ನೀರ್ ಆಮೇಲೆ ಹಿಂಗೆ ಜನ ದೇವ್ರ ಮೇಲೆ ಆಣೆ ಮಡಗಿ ಮಡಗಿ ದೇವ್ರನ್ನ ಸಾಯಿಸ್ಬಿಟ್ಟವ್ರೆ. ನೀವೆಲ್ಲ ಸೇರ್ಕೊಂಡು ನನ್ನ ತಲೆ ಮೇಲೆ ಆಣೆ ಮಡಗಿದ್ರಿ, ನಾನು ಯಾವಾಗ ಸಾಯಿಸ್ತಿರೋ? ಹೇಗಾಗಿರ್ಬೋದು, ಯಾರ ಹಚ್ಚಿರ್ಬೋದು ಬೆಂಕಿನ?
ಬಿಡ್ತೀನಿ. ಅಂಗಡಿಗೆ ಬೆಂಕಿ ಹಾಕ್ಬಿಡು, ನಾನ್ ಇನ್ಶೂರೆನ್ಸ್ ಕ್ಲಿಯರ್ ಮಾಡ್ಕೊಡ್ತೀನಿ. ಎಲ್ಲೇ ದುಡ್ಡು, ಮೂರ್ ದಿನ ಆಯ್ತು ಎತ್ತಲೇ. ಸ್ವಲ್ಪ ದೂರ ಇಡಮ್ಮ, ಮುಖಕ್ಕಿಟ್ ಬಿಡ್ತೀಯ. ಅಲ್ಲ ಈಗ ಏನಾಗೋಯ್ತು ಅಂತ ಹಿಂಗ್ ಕುಂತಿದ್ದೀರಿ ನೀವು? ಎಲ್ಲಾತ್ಕೂ ಆ ದೇವ್ರವನೇ, ಅವನೆಲ್ಲ ಸರಿ ಮಾಡ್ತಾನೆ.